ನಮಸ್ಕಾರ. ಸ್ವರ್ಣ ಮುಖಾಮುಖಿ ವೇದಿಕೆಯಲ್ಲಿ ಜೆಸಿ ಕಲ್ಯಾಣಪುರ ಹಾಗೂ ಉಸಿರುಕೋಟ ಸದರಪಡಿಸುವ ಹಲಸ್ಟೋಣ್ ಕಾರ್ಯಕ್ರಮಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಮುಂಗಾರು ಮಳೆ ಬಹಳ ಚೆನ್ನಾಗಿ ಸುರಿತಾ ಇದೆ, ಅದರೊಂದಿಗೆ ಎಲ್ಲ ಶಾಲಾ ಕಾಲೇಜುಗಳು ಆರಂಭಗೊಂಡಿದೆ. ಈ ವರ್ಷ ನಿಮ್ಮ ಅವಧಿ ಬಹಳ ಚೆನ್ನಾಗಿ ಆಗಲಿ ಅಂತ ಶುಭ ಹಾರೈಸಲಿಕ್ಕೆ ನಮ್ಮೊಂದಿಗಿದ್ದಾರೆ ಶ್ರೀ ವಿಠಲ್ ನಾಯ್ಕ್ ಅವರು. ಹಿಂದಿ ಉಪನ್ಯಾಸಕರು, ಮಿಲಗಸ್ ಕಾಲೇಜ್ ಕಲ್ಯಾಣಪುರದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ, ಹಾಗೆ ಹಲವಾರು ಸಂಘಟನೆಯವರು ತಮ್ಮ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಎಲ್ಲ ವೀಕ್ಷಕರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ನಮ್ಮೊಂದಿಗೆ ಜಿ ಸಿ ಸುನೀತಾ ಅವರಿದ್ದಾರೆ. ವೃತ್ತಿಯಲ್ಲಿ ಅವರು ಸುವರ್ಣ ಉದ್ದಿ ಮಾಡಿಕೊಂಡಿದ್ದಾರೆ, ಈ ಜೆ ಸಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅವರಿಗೂ ಕೂಡ ಎಲ್ಲ ವೀಕ್ಷಕರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತಿದೆ ಮೇಡಮ್. ಸರ್, ಈಗಾಗಲೇ ಚಟುವಟಿಕೆಗಳು ಆರಂಭಗೊಂಡಿವೆ, ಪಾಠಗಳು ಆರಂಭವಾಗಬೇಕಾಗಿದೆ. ವಿದ್ಯಾರ್ಥಿಗಳಿಗೆ ತಾವು ನೀಡುವಂಥ ಕಿವಿ ಮಾತುಗಳು ಯಾವುದು ಈ ಸಂದರ್ಭದಲ್ಲಿ? ಮುಖ್ಯವಾಗಿ ಹೇಳೋದಂದ್ರೆ, ಈಗಾಗಲೇ ಜೂನ್ನಲ್ಲಿ ಫಸ್ಟ್ ವೀಕ್ನಲ್ಲಿ ಇದು ಕ್ಲಾಸ್ಗಳು ಪ್ರಾರಂಭವಾಗಿದೆ. ವಿದ್ಯಾರ್ಥಿಗಳು ಕೊನೆಗೆ ತಮ್ಮ ಪಾಠದ ಬಗ್ಗೆ ಓದಿನ ಕಡೆಗೆ ಗಮನ ಕೊಡದೆ ಈಗಿನ ದಿನ ದಿನದ ಪಾಠವನ್ನು ದಿನ ದಿನ ಓದಿಕೊಂಡು ತಯಾರಿ ಮಾಡಿಕೊಂಡು ನಂತರ ಬರಬಹುದಾದರೆ ಮಾರ್ಚ್ ಏಪ್ರಿಲ್ನಲ್ಲಿ ಪರೀಕ್ಷೆಗಳು ಬರುವ ಸಂದರ್ಭದಲ್ಲಿ ತಲೆಬಿಸಿ ಮಾಡದೇ ಇರಬೇಕಾದ್ರೆ ಈಗಲೇ ಅವರು ಪ್ರಯತ್ನ ಮಾಡಬೇಕು. ಅದೇ ಅಲ್ಲದೆ ಈಗಾಗಲೇ ಕಾಲೇಜುಗಳಲ್ಲಿ ನ್ಯಾಕ್ಗೋಸ್ಕರ ಬಹಳಷ್ಟು ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಗಳಲ್ಲಿಯೂ ಬಹಳಷ್ಟು ಭಾಗವಹಿಸಲಿಕ್ಕೆ ಅವಕಾಶಗಳುಂಟು. ಈ ಎಲ್ಲ ಅವಕಾಶಗಳನ್ನು ಸಂಪೂರ್ಣ ಉಪಯೋಗಿಸಬೇಕಂತ ನನ್ನ ಒಂದು ಅನಿಸಿಕೆ. ಆದರೆ ವಿದ್ಯಾರ್ಥಿಗಳು ಆರಂಭದಿಂದಲೇ ಒಂದು ಒಳ್ಳೆಯ ಯೋಜನೆಯನ್ನು ಮಾಡಿಕೊಂಡು ಪಾಠ ತಯಾರಿ ಮಾಡಿದರೆ ಕೊನೆಯ ಗಳಿಗೆಯಲ್ಲಿ ಒದ್ದಾಡುವುದು ತಪ್ಪುತ್ತೆ. ನಿಮ್ಮ ಯಾವುದೇ ಸಮಸ್ಯೆ ಬರುವುದಿಲ್ಲ ನಿಮ್ಮ ಅನಿಸಿಕೆ. ಸುನೀತಾ ಅವರೇ, ನೀವು ಜೆ ಸಿಯನ್ನು ಸೇರಿದ್ದೀರಿ, ಹಲವು ವರ್ಷಗಳು ಸಂದಿವೆ ಜೆ ಸಿಯಲ್ಲಿ. ಜೆ ಸಿಯನ್ನು ಸೇರುವ ಮೊದಲು ಮತ್ತು ಈಗ ನೀವು ನಿಮ್ಮಲ್ಲಿ ಕಂಡುಕೊಂಡಂತ ಬದಲಾವಣೆಗಳನ್ನು ಕಂಡುಕೊಂಡಿದ್ದೀರಾ? ಏನಾದ್ರು ನಿಮಗೆ ಲಾಭವಾಗಿದೆ ಜೆ ಸಿಯಿಂದ? ನಾನು ಇಲ್ಲಿವರೆಗೆ ಬರಬೇಕಾದ್ರೆ ಜೆ ಸಿಯಿಂದಲೇ ಅಂತ ನಾನು ಅನಿಸ್ತೇನೆ. ಮತ್ತೆ ಜೆ ಸಿಯಲ್ಲಿ ನನಗೆ ಒಳ್ಳೆ ಮಿತ್ರರು ಎಲ್ಲ ನನಗೆ ಸಿಕ್ಕಿದ್ದಾರೆ. ಮತ್ತೆ ನನ್ನಲ್ಲಿ ತುಂಬಾ ಬದಲಾವಣೆಯನ್ನು ನಾನು ಕಂಡುಕೊಂಡಿದ್ದೇನೆ ಜೆ ಸಿಯಿಂದ. ಅಂದರೆ ಮಾನವೀಯ ಸಂಬಂಧವನ್ನು ಬೆಸಲಿಕ್ಕೆ ಮತ್ತು ನಮ್ಮ ವರ್ತನೆಯನ್ನು ಪರಿವರ್ತನೆ ಮಾಡಲಿಕ್ಕೆ ಜೆ ಸಿ ತುಂಬ ನಮಗೆ ನೆರವಾಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಿ. ಸರ್, ಕಾಲೇಜ್ ಶಿಕ್ಷಕರು ನೀವು, ನೀವು ಕಂಡುಕೊಂಡ ಹಾಗೆ ಈ ವಿದ್ಯಾರ್ಥಿಗಳಲ್ಲಿ ಕಂಡುಬರುವ ಕೆಲವು ಸಮಸ್ಯೆಗಳು ಯಾವುದು ಸರ್? ಯಾಕೆಂದರೆ ನಾವು ನಮ್ಮ ವಿದ್ಯಾರ್ಥಿ ಜೀವನಕ್ಕೂ ಮತ್ತು ಇಂದಿನ ವಿದ್ಯಾರ್ಥಿ ಜೀವನ ವಿದ್ಯಾರ್ಥಿಗಳ ಚಟುವಟಿಕೆಗಳನ್ನು ಗಮನಿಸಿದಾಗ ಇಂದಿನ ವಿದ್ಯಾರ್ಥಿಗಳು IQ ಅಂದರೆ ಬುದ್ಧಿವಂತಿಕೆಯಲ್ಲಿ ಬಹಳಷ್ಟು ಇದ್ದಾರೆ. ಆದರೆ ಕೆಲವೊಂದು ಕಡೆಗಳಲ್ಲಿ ಆ ವಿದ್ಯಾಭ್ಯಾಸದ ಕಡೆ ಗಮನ ಕೊಡೋದು ಸ್ವಲ್ಪ ಕಡಿಮೆಯಾಗಿ ಇತರ ಚಟುವಟಿಕೆಗಳಿಗೆ ಸ್ವಲ್ಪ ಹೆಚ್ಚು ಗಮನ ಕೊಡ್ತಾ ಇದ್ದರು ಎಂಬುದು ಕೆಲವೊಂದು ಅಂದರೆ ನಾನು ಕಂಡ ಹಾಗೆ ನಮ್ಮ ಕಾಲೇಜು ವಾತಾವರಣ ಆಗ್ಬೋದು ಅಥವಾ ಹೊರಗಿನ ವಾತಾವರಣ ಆಗ್ಬೋದು, ಅಲ್ಲೆಲ್ಲ ನಾನು ಕಂಡ ಹಾಗೆ. ನೀವು ಅಂದರೆ ನೀವು ಹೇಳಿದ್ರೆ ಈಗ ಇತರ ವಿಷಯಗಳ ಬಗ್ಗೆ ಗಮನವನ್ನು ಮಕ್ಕಳು ಹೆಚ್ಚು ಕೊಡ್ತಾರೆ, ಇದಕ್ಕೆ ಏನಾದರೂ ಕಾರಣವನ್ನು ನೀವು ಇಡೀ ವರ್ಷ ಕಂಡುಕೊಂಡದುಂಟ? ಖಂಡಿತವಾಗಿಯೂ. ಯಾಕೆಂತ ಹೇಳಿದ್ರೆ ಈಗಿರುವಂತಹ ಒಂದು ಸಿಲೆಬಸ್ಗಳು, ಈ ಸಿಲೆಬಸ್ಗಳು ಹೆಚ್ಚಾಗಿ ವಿದ್ಯಾರ್ಥಿಗೆ ಪೂರಕವಾಗದೆ ಅವರ ಅಂದರೆ ಅವರಿಗೆ ಏನು ಸಮಾಧಾನ ಅಥವಾ ಸಂತೋಷ ಕೊಡಬೇಕು ಅವರ ಇಚ್ಛೆಗೆ ಅನುಗುಣವಾಗಿ ಇರಲ್ಲದೆ ಏನೋ ಯೂನಿವರ್ಸಿಟಿಯವರು ಸಿಲೆಬಸ್ ಕೊಟ್ಟಿದ್ದಾರೆ, ಆ ಸಿಲೆಬಸ್ಸು ಹಾಗೆ ಮುಂದಿರ್ತದೆ. ಅಂದರೆ ಅವರಿಗೆ ಬೇಕಾದಂಥ ಏನು ಬೇಡಿಕೆಗಳುಂಟು ಅದು ಈ ದೇಶದಲ್ಲಿ ಸ್ವಲ್ಪ ಕಡಿಮೆ ಅಂತ ನನಗೆ ಅನಿಸ್ತದೆ. ಆದ್ದರಿಂದ ಅವರು ಆ ಕಮಾನ ಕೊಡದೆ ಅವರಿಗೆ ಏನು ಬೇಕೋ ಆ ಕಡೆಗೆ ಸ್ವಲ್ಪ ವಾಲ್ತಾ ಇದ್ದಾರೆ. ಅಂದರೆ ವಿದ್ಯಾರ್ಥಿಗಳು ತಮ್ಮನ್ನು ಕಾಡುವಂಥ ಪಠ್ಯಕ್ಕೆ ಓದಲಿಕ್ಕೆ ತೊಂದರೆ ಆಗುವಂಥ ವಿಷಯಗಳ ಬಗ್ಗೆ ಹೆಚ್ಚು ಗಮನವನ್ನು ಕೊಡದೇ ಇದ್ದರೆ ಅವರಲ್ಲಿ ಒಂದು ಒಳ್ಳೆಯ ಭವಿಷ್ಯವನ್ನು ಒಂದು ಒಳ್ಳೆಯ ಅಂಕವನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ. ಸುನೀತಾ ಅವರೇ, ನೀವು ವಿದ್ಯಾರ್ಥಿ ಆಗಿದ್ದೀರಿ, ನೀವು ಕಂಡುಕೊಂಡ ಹಾಗೆ ಏನಾದರೂ ನಿಮಗೆ ಸಮಸ್ಯೆಗಳು ಬರ್ತಾ ಇತ್ತಾ? ಈಗ ಓದುವ ಕಲಿವಿಕೆಯಲ್ಲಿ ಸಮಸ್ಯೆಗಳು ಯಾರು ತಲೆ ಬರ್ತಾ ಇದೆ ನಿಮ್ಮ ಕಾಲದಲ್ಲಿ? ಓದಲಿಕ್ಕೆ ಯಾರು ಹೆಲ್ಪ್ ಆಗ್ತಿರ್ಲಿಲ್ಲ ನಾವು ಸಣ್ಣದಿರುವಾಗ. ಮತ್ತೆ ಈಗಂತೂ ಸಣ್ಣದಿಂದಲೇ ಈಗ ಟ್ಯೂಷನ್ ಎಲ್ಲ ಕೊಡ್ತಾ ಇದ್ದಾರೆ, ಒಳ್ಳೇದು ಗೈಡ್ ಮಾಡ್ತಾ ಇದ್ದಾರೆ ಈಗ ಸಣ್ಣ ಮಕ್ಕಳಿಂದಲೇ. ನಾವು ಸಣ್ಣದಿರುವಾಗ ನಮ್ಗೆ ಆ ರೀತಿ ಯಾರು ಕೊಡ್ಲಿಲ್ಲ. ಅವಕಾಶಗಳು ಇದೆ ಹಾಗಂತ ಹೇಳಿದ್ರೆ ಈಗಿನ ಮಕ್ಕಳಿಗೆ ಹೆಚ್ಚು ಅವಕಾಶಗಳಿವೆ ಬೆಳಿಲಿಕ್ಕೆ, ತಮ್ಮ ಜ್ಞಾನವನ್ನು ವೃದ್ಧಿಸಿ ಮಾಡ್ಕೊಳ್ಳಿಕ್ಕೆ ಒಳ್ಳೊಳ್ಳೆಯ ಅವಕಾಶಗಳಿವೆ. ಅದು ನಿಮ್ಮ ಕಾಲದಲ್ಲಿ ಇರಲಿಲ್ಲ, ಆದ್ರೆ ಇವತ್ತು ಅಂತ ಅವಕಾಶಗಳನ್ನು ನಮ್ಮ ಮಕ್ಕಳು ಹಾಳು ಮಾಡಿಕೊಳ್ತೇವೆ ಎಂಬ ಕೊರಗು ಅಲ್ವಾ? ಇಂಥ ಮಕ್ಕಳಿಗೆ ನೀವು ಕೊಡುವಂತ ಕೆಲವು ಸಂದೇಶದ ಮಾತುಗಳೇನು ಸರ್? ವಿದ್ಯಾರ್ಥಿಗಳು ಯಾವ ಅವಕಾಶ ಇದೆಯೋ ಅದು ಅವರಿಗೂ ಮತ್ತು ಸಮಾಜಕ್ಕೂ ಉಪಯೋಗ ಆಗಬೇಕು. ಅಂತಹ ಯಾವ ಅವಕಾಶಗಳು ಉಂಟೋ ಅದನ್ನು ಅವರು ಪಡೀಲಿಕ್ಕೆ ಮುಂದಾಗಬೇಕು. ಏಕೆಂದರೆ
ವಿದ್ಯಾರ್ಥಿಗಳು ಒಳ್ಳೆಯದಾಗುವುದರೊಂದಿಗೆ ಸಮಾಜದಲ್ಲಿ ಅವರಿಂದ ಯಾವುದೇ ಸಮಸ್ಯೆಗಳು ಬರಬಾರದು. ಆ ಸಮಸ್ಯೆಗಳು ಬಾರದ ಹಾಗೆ ಅವರು ಯಾವುದೇ ಕೆಲಸ ಕಾರ್ಯಗಳು ಮಾಡಿದ್ರು ಅವರಿಗೆ ಒಳ್ಳೆಯದು, ನಮಗೆ ಒಳ್ಳೆಯದು, ಮತ್ತು ಅವರ ಭವಿಷ್ಯ ಜೀವನಕ್ಕೂ ಅದೊಂದು ಪಿಟಿ ಫೌಂಡೇಶನ್ ಆಗಿತ್ತು. ಸರ್, ನೀವೀಗ ಇದೀಗಾಗಲೇ ಶಾಲೆಗಳು ಆರಂಭಗೊಂಡು ನಾನು ಆರಂಭದಲ್ಲಿದ್ದ ಹಾಗೆ ಇಡೀ ವರ್ಷಕ್ಕೆ ಅವರ ಎಲ್ಲ ವಿದ್ಯಾಭ್ಯಾಸ ಬಹಳ ಅತ್ಯುತ್ತಮವಾಗಿರಬೇಕು. ಇದು ನಮ್ಮೆಲ್ಲರ, ನಮ್ಮ ಈ ಕಾರ್ಯಕ್ರಮದ ಹರಕೆ ಹಾರೈಕೆ ಕೂಡ ಅದೇ ಆಗಿರ್ತದೆ. ಎಲ್ಲ ವಿದ್ಯಾರ್ಥಿಗಳಿಗೆ, ಅವರನ್ನ ಕಲಿಸುವಂತ ಶಿಕ್ಷಕ ಮಿತ್ರರಿಗೆ ತಾವು ಜೆ ಸಿ ಎ ಕಲ್ಯಾಣ ಪರವಾಗಿ ಶುಭಾಶಯ ಕೋರಬೇಕು, ಕೇಳಿಕೊಳ್ತಾ ಇದ್ದೇನೆ. ಈಗಾಗಲೇ ನಾನು ಮೊದಲು ಹೇಳಿದಾಗೆ ಜೂನ್ನಲ್ಲಿ ಕ್ಲಾಸ್ ಪ್ರಾರಂಭ ಆಗಿದೆ. ಎಲ್ಲ ವಿದ್ಯಾರ್ಥಿ ಮಿತ್ರರು ಒಮ್ಮನಸಿನಿಂದ ವಿದ್ಯಾಭ್ಯಾಸವನ್ನು ಪಡೆಯುತ್ತಾ ದಿನದ ಪಾಠ್ಯೇತರ ಚಟುವಟಿಕೆಗಳನ್ನು ಒಳ್ಳೆಯದಾಗಿ ಓದ್ತಾ ಮುಂಬರುವ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕ ಪಡೆಯುತ್ತಾ ಅವರು ಒಳ್ಳೆಯದಾಗಬೇಕು, ಮತ್ತು ಅವರ ತಂದೆ ತಾಯಿಗಳಿಗೂ ಅವರು ಓದುವ ಸಂಸ್ಥೆಗಳಿಗೂ ಒಳ್ಳೆಯ ಹೆಸರನ್ನು ತರಬೇಕಂತ ನಾನು ಜೆ ಸಿ ಐ ಕಲ್ಯಾಣಪುರದ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಸ್ನೇಹಿತರೆ, ನಮ್ಮ ಆಶಯ ಕೂಡ ಅಷ್ಟೇ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಇಷ್ಟೇ, ನಿಮ್ಮಲ್ಲಿ ಒಂದು ಕಲಿಕೆಯಲ್ಲಿ ಸಾಮರ್ಥ್ಯ ಅಭಿವೃದ್ಧಿ ಆಗಬೇಕು, ಕಲಿಕೆಯ ದೋಷ ನಿವಾರಣೆ ಆಗಬೇಕೆಂಬ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಸ್ನೇಹಿತರೆ, ಒಂದು ಸಣ್ಣ ವಿರಾಮದೊಂದಿಗೆ ನಾವು ಮತ್ತೆ ನಿಮ್ಮನ್ನು ಭೇಟಿಯಾಡಲಿಕ್ಕಿದ್ದೇವೆ. ಅಲ್ಲಿವರೆಗೆ ಪ್ರೀತಿಯ ನಮಸ್ಕಾರ, ಮತ್ತೆ ಭೇಟಿಯಾಗೋಣ. ತುಂಬ ಥ್ಯಾಂಕ್ಸ್. ಮತ್ತೆ ಸುವರ್ಣ ಮುಖಾಮುಖಿ ವೇದಿಕೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಸ್ನೇಹಿತರೆ, ಈ ಬಾರಿಯ ವಿಷಯ ಕಲಿಕಾ ಸಾಮರ್ಥ್ಯ ಸ್ಮರಣ ಶಕ್ತಿಯ ಬಗ್ಗೆ ನಾವು ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ, ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ಇದ್ದೇವೆ. ಈ ಎಲ್ಲ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ನಮ್ಮೊಂದಿಗಿದ್ದಾರೆ ಶ್ರೀ ಶ್ರೀಪತಿ ಹೆರಳೆಯವರು, ವಿವೇಕ ಬಾಲಕಿ ಪ್ರೌಢಶಾಲೆಯ ಶಿಕ್ಷಕರಾಗಿದ್ದಾರೆ. ಈ ರೀತಿಯ ಚಟುವಟಿಕೆ ತುಂಬ ತಮ್ಮ ತೊಡಗಿಸಿಕೊಂಡವರು, ಮಕ್ಕಳ ಬಗ್ಗೆ ವಿಶೇಷವಾದ ಕಾಳಜಿ ಮತ್ತು ಕಳಕಳಿ ಉಳ್ಳವರು, ಅವರಿಗೆ ಕೂಡ ನಾವು ಸ್ವಾಗತ ಕೊಡ್ತಾ ಇದ್ದೇವೆ ಸರ್. ಹಾಗೆ ನಮ್ಮೊಂದಿಗೆ ಶ್ರೀ ನವಿಲೂರು ಪ್ರಕಾಶ್ ಅವರು, ಜೆ ಸಿ ಯ ವಲಯ ತರಬೇತಾರರು, ಇವರು ಕೂಡ ನಮ್ಮೊಂದಿಗಿದ್ದಾರೆ, ಅವರಿಗೆ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸರ್, ನಮ್ಮ ಇವತ್ತಿನ ವಿಷಯ ಕಲಿಕಾ ಸಾಮರ್ಥ್ಯ ಮತ್ತು ಮಕ್ಕಳಿಗೆ ಬಹಳವಾಗಿ ಕಾಡುವಂಥ ಈ ಸ್ಮರಣಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದು ಹೇಗೆ, ಅದರ ತಡೆಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗ್ತೇವೆ. ಸರ್, ಮೊದಲ ಪ್ರಶ್ನೆ ಸರ್, ಈ ಕಲಿಕೆ ಬಗ್ಗೆ ನಾವು ಸಾಮರ್ಥ್ಯದ ಬಗ್ಗೆ ಮಾತಾಡ್ತಾ ಹೋಗ್ತೀವಿ, ಈ ಕಲಿಕಾ ಸಾಮರ್ಥ್ಯ ಎಂದ್ರೇನು ಸರ್? ಸಾಮಾನ್ಯವಾಗಿ ನಮ್ಮ ಇಡೀ ಶಿಕ್ಷಣ ವ್ಯವಸ್ಥೆ ಪರೀಕ್ಷಾಮುಖಿಯಾಗಿರೋದ್ರಿಂದ ನಾವು ನಮ್ಮ ಮಕ್ಕಳನ್ನ ಅಳೆಯುವಂತಹ ಮಾನದಂಡ ಅವರು ಗಳಿಸುವಂತಹ ಅಂಕಗಳು ಮಾತ್ರ ಆಗಿರೋದ್ರಿಂದ ಒಬ್ಬ ವಿದ್ಯಾರ್ಥಿ ಪರೀಕ್ಷೆಗಳಲ್ಲಿ ಎಷ್ಟು ಅಂಕ ಗಳಿಸ್ತಾನೆ ಅದು ಆತನ ಸಾಮರ್ಥ್ಯ ಎನ್ನುವಂತಹ ಒಂದು ಅಭಿಪ್ರಾಯಕ್ಕೆ ನಮ್ಮ ಸಮಾಜ ಬರ್ತಾ ಇದೆ. ಆದರೆ ಕಲಿಕಾ ಸಾಮರ್ಥ್ಯ ಅಂತ ಹೇಳಿದ್ರೆ ಒಂದು ಮಗು ನಿರ್ದಿಷ್ಟ ಅವಧಿಯಲ್ಲಿ ಆ ನಿರ್ದಿಷ್ಟ ಪಠ್ಯ ವಸ್ತುವನ್ನ ಗ್ರಹಿಸುವ ಸಾಮರ್ಥ್ಯ ಹೊಂದಿದೆಯೋ. ಉದಾಹರಣೆಗೆ, ಒಂದನೇ ಕ್ಲಾಸ್ ಮಗುವಿಗೆ ಕನ್ನಡ ವರ್ಣಮಾಲೆ ಗುರುತಿಸುವಂತಹದ್ದು, 1 to 100 ಎಣಿಸುವಂತಹದ್ದು ಇವುಗಳು ಬರ್ತದೆಯೋ ಅಂತ ನಾವು ತಿಳ್ಕೊಳ್ಳುವಂತಹದ್ದು ಮುಖ್ಯ ಆಗ್ತದೆ. ಅದು ಆ ಮಗುವಿನ ಕಲಿಕಾ ಸಾಮರ್ಥ್ಯ ಆಗ್ತದೆ. ಇನ್ನೂ ಸ್ಪಷ್ಟವಾಗಿ ಹೇಳೋದು ಅಂತ ಹೇಳಿ ಆದ್ರೆ, ಆ ನಿಗದಿಪಡಿಸಿದಂತಹ ಪಠ್ಯ ವಸ್ತುವನ್ನ ಮಗು ಆಲಿಸ್ತದೆ, ಅದನ್ನ ಗ್ರಹಿಸ್ತದೆ, ಅದನ್ನ ಅರ್ಥ ಮಾಡಿಕೊಳ್ತದೆ, ಅದನ್ನ ಅಧ್ಯಯನ ಮಾಡ್ತದೆ. ಆಮೇಲೆ ಸಮಯ ಬಂದಾಗ ಸನ್ನಿವೇಶಕ್ಕೆ ಅನುಗುಣವಾಗಿ ಅದನ್ನ ಬಳಸಿಕೊಳ್ತದೆ ಇಲ್ಲವೇ ರಿಪ್ರೊಡ್ಯೂಸ್ ಮಾಡುತ್ತೆ. ಇದನ್ನ ನಾವು ಕಲಿಕಾ ಸಾಮರ್ಥ್ಯ ಅಂತ ಹೇಳ್ಬೋದು. ಸರ್, ಒಂದು ಕರೆ ಇದೆ, ಗಮನ ಸರ್. ಹಲೋ, ನಿಮ್ಮ ಹೆಸರು? ವೀರಭದ್ರಕಾರೆ. ಏನ್ ಹೆಸರು ಹೇಳಿ ಸರ್? ವೀರಭದ್ರಕಾರೆ. ವೀರಭದ್ರಕಾರೆ, ಹೇಳಿ ಸರ್, ನಿಮ್ಮ ಸಮಸ್ಯೆ ಏನು ಸರ್? ನಮ್ದು ರಿಲೇಶನ್ ಒಂದು ಫ್ರೆಂಡ್ ಇತ್ತು. ಹಾ, ಅವಳಿಗೆ ಸೆಕೆಂಡ್ ಪಿ ಸಿ ಆಗಿದೆ. ಸೆಕೆಂಡ್ ಪಿ ಸಿ ಆಗಿದೆ? ನಮ್ದು ಗಂಗೋಳಿಯಲ್ಲಿ ಅಂತ ದೇವರ ಒಂದು ಕೋರ್ಸ್. ಸರ್, ಇದು ವಿಷಯಕ್ಕೆ ಸಂಬಂಧಪಟ್ಟ ಅಲ್ದಿರೂ ಕೂಡ ಅವಳು ಏನು ಮುಂದಿನ ಕೋರ್ಸಿನ ಬಗ್ಗೆ ಅವಳು ಸರ್ ಏನು ಓದಿದ್ರು ಸರ್? ಗಟ್ಟಿ ಹೇಳಿ ಸರ್. ನಿಮ್ಮ ಟಿವಿ ಟಿವಿ ಮ್ಯೂಟ್ ಮಾಡಿದ್ದೀರಾ? ಹಾ, ಸರಿ ಸರಿ, ಈಗ ಕೇಳಿ ಸರ್. ಸೆಕೆಂಡ್ ಮಿಸ್ ಓದಿದ್ರು. ಹಾ, ಸೆಕೆಂಡ್ ಮಿಸ್ ಓದಿದ್ದಾಳೆ. ಕಾಂಬಿನೇಷನ್ ಯಾವುದು? ಕಾಮರ್ಸ್. ಎಷ್ಟು ಪರ್ಸೆಂಟ್ ಉಂಟು? 50% ಉಂಟು. ಹಾಗಿದ್ರೆ ಬಿ ಕಾಮ್ ಮಾಡಬಹುದು. ಸಿಗ್ಲಿಲ್ಲ. ಹೌದು, ಹಾಗಿದ್ರೆ ಒಂದೇದಾಗಿ ಪರೀಕ್ಷೆ ಇಂಪ್ರೂವ್ಮೆಂಟ್ ಪರೀಕ್ಷೆ ಬೇಕಾದ್ರೆ ತಕೊಳ್ಬಹುದು. ಪುನಃ ಮತ್ತೆ ಸೆಕೆಂಡ್ ಇಯರ್ ಪಿ ಯು ಸಿ ರಿಜೆಕ್ಟ್ ಮಾಡಿ ಪುನಃ ಸೆಕೆಂಡ್ ಇಯರ್ ಪಿ ಯು ಸಿ ಪರೀಕ್ಷೆ ತಕೊಂಡು ಒಳ್ಳೆ ಪರ್ಸೆಂಟೇಜ್ ತೆಗೆಯುವ ಅಂತ ಅಂದಾಜಿದ್ರೆ ಮಾಡಬಹುದು. ಇಲ್ಲದೆ ಇದ್ರೆ ಬೇರೆ ಕೋರ್ಸ್ಗಳಿಗೆ ಕೂಡ ಅವಕಾಶ ಇದೆ. 50% ಬಂದಿದ್ರೆ ಬೇರೆ ಕೆಲವು ಕೋರ್ಸ್ಗಳಿಗೆ ಅವಕಾಶ ಉಂಟು. ಎಲ್ಲ ಸಿ ಎ ಅಂತ ಕೋರ್ಸ್ಗಳಿಗೆ ಸಿಗುದಿಲ್ಲ, ಬಟ್ ಬೇರೆ ಕಡೆ ನೀವು ಟ್ರೈ ಮಾಡಿದ್ರೆ ಕೆಲವು ಕೋರ್ಸ್ಗಳಿಗೆ ಹೋಗ್ಬೋದು. ಬ್ಯಾಂಕಿನ ಎಕ್ಸಾಮ್ಗಳಿಗೆ ತಗೊಳ್ಬಹುದು, ಮತ್ತೆ ಸಿ ಐ ಬಿ ಅವರು ಬೇರೆ ಬೇರೆ ಎಕ್ಸಾಮ್ಗಳನ್ನ ಮಾಡ್ತಾರೆ. ರಿಕ್ರೂಟ್ಮೆಂಟ್ ಎಕ್ಸಾಮ್ಗಳಿಗೆ ಕೂತ್ಕೊಂಡು ಮಾಡಬಹುದು.
सरकार उद्देश्य प्रश्न सर स्मरण शक्ति शक्ति कड़म आगे नम कार्यक्रम पूर्ति प्रश्न सर प्रश्न सर उत्तर स्मरण शक्ति कड़मे आगे अंत कड़मे अल सामान्यवागि साकष्टु स्मरण शक्ति इद्दे इर्तदे नावु अदन्न उपयोगिसोदिल्ल अष्टे उदाहरणेगे मळे बर्तदे नोडि साकष्टु मळे बीळ्तदे नम्मल्लि अल्वा आदरे अदन्न नावु एष्टु मट्टिगे उपयोगिस्तीवि नोडि अदु बहळ मुख्य हेच्चिन मळे हरतु हरतु एल्ल समुद्र सेरुत्तदे अंत नावु हेळ्तेवे आदरे नावु अदन्न एष्टु हिडिदिट्कोळ्तेवे नम्म हत्र एष्टु दोड्ड पात्रे उंटु अष्टु तुंबिसि इट्कोळ्ळबहुदु हागे ई स्मरण शक्तिनु अष्टे नावु अदन्न साध्यवादष्टु हिडिदिट्कोळ्ळोके प्रयत्न माडबेकु अदन्न हिडिदिट्कोळ्ळुवंत तंत्रगळ बग्गे इवत्तु नावु चर्चे माड्तेवे ಹೇಗೆ ಹಿಡಿದಿಟ್ಕೊಳ್ಬಹುದು ಸ್ಮರಣ ಶಕ್ತಿ ಹೇಗೆ ಹೆಚ್ಚಿಸಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಇವತ್ತಿನ ಚರ್ಚೆ ಇದೆ ಈ ಚರ್ಚೆಯಲ್ಲಿ ಕೇಳಿ ಆನಂತರ ನಿಮ್ಮ ಪ್ರಶ್ನೆಗಳಿದ್ರೆ ಕೇಳಬಹುದು ತುಂಬಾ ಥ್ಯಾಂಕ್ಸ್ ಕರೆ ಮಾಡಿದ್ದಕ್ಕೆ ಸರಿ ಕಲಿಕೆಯಲ್ಲಿ ಮುಖ್ಯವಾಗಿ ಕಾಣುವ ನೆನಪಿನ ಶಕ್ತಿ ಈ ಮರೆವು ಉಂಟಾಗಲಿಕ್ಕೆ ಎಲ್ಲ ಹೇಳ್ತಾರೆ ಮರೆವು ಅಂದ್ರೆ ಬಹಳ ಕಡಿಮೆ ನೆನಪಿಗೆ ಬಹಳ ಕಡಿಮೆ ಇದೆ ಈ ಮರೆವು ಉಂಟಾಗಲಿಕ್ಕೆ ಏನು ಕಾರಣ ಇರಬಹುದು ಸರ್ ಮುಖ್ಯವಾಗಿ ಮರೆವು ಉಂಟಾಗಲಿಕ್ಕೆ ಕಾರಣ ಅಂತಂದ್ರೆ ಹೆಚ್ಚಿನ ಸಂದರ್ಭದಲ್ಲಿ ನಮಗೆ ಮರೆವಾಗಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಒಂದೇದಾಗಿ ನಮ್ಮ ಲೇಜಿನೆಸ್ ಎರಡನೇದು ಆ ವಿಷಯದ ಬಗ್ಗೆ ನಮಗೆ ಆಸಕ್ತಿ ಇಲ್ಲದೆ ಇರುವಂಥದ್ದು ನಾವು ಕಲಿಯುವಂಥ ವಿಷಯದಲ್ಲಿ ನಮಗೆ ಆಸಕ್ತಿ ಇಲ್ಲದ್ರೆ ಖಂಡಿತ ಆ ವಿಷಯ ನೆನಪಲ್ಲಿ ಉಳಿಯುವುದಿಲ್ಲ ಮರೆತು ಹೋಗ್ತದೆ ಮೂರನೇದು ಅತಿಯಾದ ಒತ್ತಡ ಹೆಚ್ಚಾಗಿ ಮಕ್ಕಳಿಗೆ ಇರತಕ್ಕಂಥದ್ದು ಟೆನ್ಷನ್ ಅಂತ ಹೇಳ್ತೀವಿ ನಾವು ಅತಿಯಾದ ಒತ್ತಡದಿಂದಾಗಿ ಕಲಿತದ ವಿಷಯಗಳು ಮರೆತು ಹೋಗ್ತದೆ ಉದಾಹರಣೆಗೆ ವಿದ್ಯಾರ್ಥಿಗೆ ತುಂಬ ಕಲಿಬೇಕು ಅಂತ ಆದಾಗ ತುಂಬ ಹೋಮ್ವರ್ಕ್ ಇದ್ದಾಗ ತುಂಬ ಬರೀಬೇಕು ಅಂತಿದ್ದಾಗ ಆ ಮಗುವಿಗೆ ಮಾನಸಿಕವಾಗಿ ಒತ್ತಡ ಆಗ್ತದೆ ಅಂಥ ಸಂದರ್ಭದಲ್ಲಿ ನಮ್ಮ ಮೆದುಳು ಏನು ಮಾಡ್ತದೆ ಸಾಧ್ಯವಾದಷ್ಟು ಅದನ್ನು ಮರೀಲಿಕ್ಕೆ ಪ್ರಯತ್ನ ಮಾಡ್ತದೆ ಯಾಕೆಂದರೆ ನಮ್ಮ ಮೆದುಳಿಗೂ ಕೂಡ ರೆಸ್ಟ್ ಬೇಕು ಅದಕ್ಕೋಸ್ಕರ ಅದೇನು ಮಾಡ್ತದೆ ಅದನ್ನು ಮರೀಲಿಕ್ಕೆ ಪ್ರಯತ್ನ ಮಾಡ್ತದೆ ಆದರೆ ಸಾಮಾನ್ಯವಾಗಿ ಅವರೇಜ್ ಸ್ಟೂಡೆಂಟ್ಗೆ ಸಾಕಷ್ಟು ನೆನಪಿನ ಶಕ್ತಿ ಇದ್ದೇ ಇರ್ತದೆ ಆದರೆ ಅದನ್ನು ನಾವು ಕಲ್ಟಿವೇಟ್ ಮಾಡಬೇಕು ಅದನ್ನು ಬೆಳೆಸ್ಕೊಳ್ಬೇಕು ಅದನ್ನು ಬೆಳವಣಿಗೆ ಬಗ್ಗೆ ಹೇಗೆ ಅಂತ ನಾವು ಇವತ್ತು ಚರ್ಚೆ ಮಾಡುವ ಸರ್ ಇದರ ಜೊತೆಯಲ್ಲಿ ಇನ್ನೊಂದು ವಿಚಾರ ಇದೆ ಅಂತ ನನಗನ್ಸುತ್ತೆ ನಮ್ಮ ಮಕ್ಕಳು ವಿಚಾರಗಳನ್ನ ಬಾಯಿಪಾಠ ಮಾಡ್ಲಿಕ್ಕೆ ಹೋಗ್ತಾರೆ ಆ ಬಾಯಿಪಾಠ ಮಾಡುವ ಮುಂಚೆ ಆ ವಿಚಾರ ಏನು ಅಂತ ಮನದಟ್ಟು ಮಾಡ್ಕೊಂಡಿರೋದಿಲ್ಲ ಅರ್ಥ ಮಾಡ್ಕೊಂಡಿರೋದಿಲ್ಲ ಒಂದು ಇಂಗ್ಲಿಷ್ ಪದ್ಯ ಆಗಲಿ ಒಂದು ಕನ್ನಡ ಪದ್ಯ ಆಗಲಿ ಆ ಪದ್ಯ ಅರ್ಥ ಆಗದೇನೆ ಅದನ್ನ ಕಂಠಪಾಠ ಮಾಡ್ಲಿಕ್ಕೆ ಹೋದಾಗ ಏನೋ ಒಂದ್ ಸಲಕ್ಕೆ ಬಂತು ಅನ್ಸುತ್ತೆ ಆಮೇಲೆ ಮತ್ತೆ ಕೆಲವು ದಿವಸದಲ್ಲಿ ಮರೆತು ಹೋಗುತ್ತೆ ಆದ್ರಿಂದ ಮೊತ್ತ ಮೊದಲಿಗೆ ಅದನ್ನ ಅರ್ಥೈಸಿಕೊಳ್ಳುವ ಪ್ರಯತ್ನ ಮಾಡಿದ ಮೇಲೆ ಅದನ್ನ ನೆನಪಿನಲ್ಲಿ ಇಟ್ಟುಕೊಳ್ಳುವ ಪ್ರಯತ್ನ ಮಾಡುವುದು ಸುಲಭ ಆಗ್ತದೆ ಅಂತ ನಾನು ಅರ್ಥ ಮಾಡ್ಕೊಂಡು ಸರ್ ಈಗ ನೀವು ಶ್ರೀ ಹೇಳಿದ್ರೆ ಸರ್ ನೀವು ಆರಂಭದಲ್ಲಿ ಕಲಿಕಾ ಸಾಮರ್ಥ್ಯ ಬಗ್ಗೆ ಹೇಳಿದ್ರಿ ಈ ಕಲಿಕಾ ಸಾಮರ್ಥ್ಯ ಅದು ಯಾವ ರೀತಿಯಲ್ಲಿ ವಿದ್ಯಾರ್ಥಿಯಿಂದ ವಿದ್ಯಾರ್ಥಿಗೆ ಯಾವ ರೀತಿಯಲ್ಲಿ ಭಿನ್ನವಾಗಿರುತ್ತೆ ಇದು ಖಂಡಿತವಾಗಿ ಭಿನ್ನವಾಗಿರಲೇಬೇಕು ಯಾವುದೇ ಎರಡು ಮಗು ಒಂದೇ ರೀತಿಯಲ್ಲಿ ಇರೋದಿಲ್ಲ ಆ ಮಗುವಿಗೆ ಇರುವಂತಹ ಒಂದು ಯಾವುದು ನಾವು ಅನುವಂಶೀಯವಾದಂತಹ ಅಂಶಗಳಾಗಲಿ ಅಥವಾ ಒಂದು ಪರಿಸರದ ಅಂಶಗಳಾಗಲಿ ಮಗುವಿಂದ ಮಗುವಿಗೆ ಭಿನ್ನವಾಗಿರುತ್ತೆ ಈ ಭಿನ್ನವಾಗಿರುವಂತಹ ಒಂದು ಪರಿಸರ ಆ ಮಗುವಿನ ಕಲಿಕೆಯ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ನನಗನ್ಸುತ್ತೆ ಸರ್ ಈಗ ಆಗ್ತಾನೆ ಕರೆ ಮಾಡಿದ ಹಾಗೆ ನೆನಪು ಶಕ್ತಿ ಬಹಳ ಕಡಿಮೆ ಆಗುದು ಇದು ಎಲ್ಲರಿಗೆ ಬಹಳ ಕಾಡುವಂತ ಸಮಸ್ಯೆ ಅದರಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳು ತುಂಬಾ ತೊಂದರೆ ಕೊಡುವಂತ ಸಮಸ್ಯೆ ಇದು ಈ ನೆನಪು ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿಕ್ಕೆ ನಿಮ್ಮ ಹತ್ರ ಟಾನಿಕ್ ಗಳು ಉಂಟು ಅಥವಾ ಟಿಪ್ಸ್ ಗಳು ಉಂಟ ಸರ್ ನೆನಪಿನ ಶಕ್ತಿ ಹೆಚ್ಚಿಸಿಕೊಳ್ಳಿಕ್ಕೆ ಬೇಕಾದಷ್ಟು ಅಂಶಗಳು ಇರ್ತದೆ ಆದ್ರೆ ಅದನ್ನ ವಿದ್ಯಾರ್ಥಿಗಳು ತಾವೇ ಮಾಡ್ಕೊಳ್ಬೇಕು ಉದಾಹರಣೆಗೆ ನಾವು ಹೇಳುವಂತ ಟಿಪ್ಸ್ ಗಳು ಅವ್ರಿಗೆ ಆಗ್ತದೆ ಅಂತ ಆ ಟಿಪ್ಸ್ ಅನ್ನು ಅಳವಡಿಸಿಕೊಳ್ಬೇಕಾಗ್ತದೆ ಮೊದಲನೇದಾಗಿ ಆಸಕ್ತಿಯಿಂದ ಪಾಠವನ್ನು ಕೇಳ್ತಕ್ಕಂಥದ್ದು ಇದು ಬಹಳ ಮುಖ್ಯ ತರಗತಿಯಲ್ಲಿ ಅವನು ಪಾಠ ಕೇಳ್ತಕ್ಕಂಥದ್ದು ಯಾಕೆಂದ್ರೆ ನಾವು ಕಲಿತಕ್ಕಂಥದ್ದು ತರಗತಿಯಲ್ಲಿ ಪಾಠ ಆದ ಮೂಲಕ ಕಲಿಯುವಂಥದ್ದು ಎಷ್ಟೋ ವಿದ್ಯಾರ್ಥಿಗಳು ತರಗತಿಯಲ್ಲಿ ಫಿಸಿಕಲಿ ಪ್ರೆಸೆಂಟ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಮಕ್ಕಳು ತರಗತಿಯಲ್ಲಿ ಫಿಸಿಕಲಿ ಪ್ರೆಸೆಂಟ್ ಮೆಂಟಲಿ ನಾಟ್ ಪ್ರೆಸೆಂಟ್ ಅಂತ ಅವರೆಲ್ಲ ಹೊರಗಡೆ ಇರ್ತಾರೆ ಮನಸ್ಸೆಲ್ಲೋ ಯೋಚನೆ ಮಾಡ್ತಾ ಇರ್ತದೆ ಆಟದ ಬಗ್ಗೆನೋ ಇನ್ಯಾವುದು ಸಿನಿಮಾದ ಬಗ್ಗೆನೋ ಧಾರಾವಾಹಿ ಬಗ್ಗೆನೋ ಯೋಚನೆ ಮಾಡ್ತಾ ಕುತ್ಕೊಂಡಿದ್ರೆ ತರಗತಿಯಲ್ಲಿ ಪಾಠ ಅರ್ಥ ಆಗೋದಿಲ್ಲ ಹಾಗಾಗಿ ಮೊದಲನೇದಾಗಿ ತರಗತಿಯಲ್ಲಿ ಎಷ್ಟರ ಮಟ್ಟಿಗೆ ಅವರು ಪಾಠವನ್ನು ಕೇಳ್ತಾರೆ ಅದು ಬಹಳ ಮುಖ್ಯ ಅಟೆಂಟಿವ್ ಆಗಿ ಪಾಠವನ್ನು ಕೇಳಿದರೆ 50% ಕಲಿತ ಹಾಗೆ ನೆನಪಿನಲ್ಲಿ ಉಳಿದ ಹಾಗೆ ಎರಡನೇದು ಯಾವುದೇ ಅನುಮಾನಗಳು ಬಂದಾಗ ಅದನ್ನು ಪರಿಹರಿಸಿಕೊಳ್ಬೇಕು ನಮ್ಮ ಅನೇಕ ನಮ್ಮ ವಿದ್ಯಾರ್ಥಿಗಳು ನಾನು ನೋಡ್ತಾ ಇದ್ದೇನೆ ನಾನು ಕಳೆದ 20 ವರ್ಷಗಳಿಂದ ಟೀಚಿಂಗ್ ಮಾಡ್ತಾ ಇರುವಾಗ ನೋಡುವಂಥ ಒಂದು ಅಂತಂದರೆ ತರಗತಿಯಲ್ಲಿ ಪ್ರಶ್ನೆ ಕೇಳುವಂಥದ್ದು ವಿದ್ಯಾರ್ಥಿಗಳಿಗೆ ಅಭ್ಯಾಸನೇ ಗೊತ್ತಿಲ್ಲ ಇದು ಬಹಳ ತೊಂದರೆ ಆಗ್ತಕ್ಕಂಥದ್ದು
ಏನೇ ಅನುಮಾನ ಬರಲಿ ವಿದ್ಯಾರ್ಥಿಗಳು ಎದ್ದು ನಿಂತು ಸರ್ ಇದು ಹೇಗೆ ಯಾಕೆ ಏನು ಯಾವ ಉತ್ತರ ಯಾಕೆ ಹೇಗೆ ಬಂತು ಇಲ್ಲಿ ಏನು ತಪ್ಪಾಗಿದೆ ಅಥವಾ ಇಲ್ಲಿ ಏನಾಗಿದೆ ನನಗೆ ಯಾಕೆ ಅರ್ಥ ಆಗಲಿಲ್ಲ ಅಥವಾ ಸರ್ ಈ ಪ್ರಶ್ನೆಗೆ ಇನ್ನೊಂದು ಸಾರಿ ಉತ್ತರ ಹೇಳಿ ಇಂತಹ ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ತರಗತಿಯಲ್ಲಿ ಅದು ಯಾವುದೇ ವಿಷಯ ಇರ್ಬೋದು ಕೇಳಿ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪದ್ಧತಿ ನಮ್ಮಲ್ಲಿ ಬಹಳ ಕಡಿಮೆ ಇದೆ ಇದಕ್ಕೆ ಕಾರಣವೂ ಇದೆ ಯಾಕೆಂದರೆ ಒಂದು ತರಗತಿಯಲ್ಲಿ 100-120 ಮಕ್ಕಳು ಕೂತ್ಕೊಂಡು ಅಭ್ಯಾಸ ಮಾಡುವಂಥ ತರಗತಿಗಳು ಇವತ್ತು ಪಿ ಯು ಸಿನಲ್ಲಿ ಇದೆ ಹೈಸ್ಕೂಲ್ಗಳಲ್ಲೂ ಕೂಡ ಇದೆ ಸೆಕ್ಷನ್ಗಳ ಸಂಖ್ಯೆ ಜಾಸ್ತಿ ಇರುವಂಥ ಕೆಲವು ಕಾರಣ ಸಮಸ್ಯೆ ಆಗಿದೆ ಆದರೆ ಇಂಡಿವಿಜುವಲ್ ಅಟೆನ್ಷನ್ ಕೊಟ್ಟು ಪಾಠ ಮಾಡಲಿಕ್ಕೆ ಅಧ್ಯಾಪಕರಿಗೆ ತೊಂದರೆ ಇರ್ಬೋದು ಆದರೂ ಕೂಡ ವಿದ್ಯಾರ್ಥಿಗಳು ಅದನ್ನು ಹೆಚ್ಚು ಪ್ರಶ್ನೆಗಳನ್ನು ಕೇಳೋದ್ರ ಮೂಲಕ ಒಂದೇದಾಗಿ ತರಗತಿಯಲ್ಲಿ ಪಾಠ ಕೇಳೋದು ಬಹಳ ಮುಖ್ಯ ಎರಡನೇದು ಅನುಮಾನಗಳನ್ನು ಆ ಕೂಡಲೇ ಪರಿಹರಿಸ್ಕೊಳ್ತಾ ಹೋಗಬೇಕು ಮತ್ತು ಓದುವಾಗಲೂ ಅಷ್ಟೇ ಓದುವಾಗ ಒಂದು ನೋಟ್ಬುಕ್ಕನ್ನು ಇಟ್ಕೊಂಡು ಮಕ್ಕಳು ಓದಬೇಕು ನಮ್ಮಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಸುಮ್ಮನೆ ಓದ್ತಾ ಹೋಗ್ತಾರೆ ವಿಜ್ಞಾನನೂ ಓದ್ತಾರೆ ಗಣಿತನೂ ಓದ್ತಾರೆ ಇಂಗ್ಲೀಷೂ ಓದ್ತಾರೆ ನಾನು ಹೇಳೋದಾಗಲ್ಲ ಅಧ್ಯಯನ ಮಾಡಬೇಕು ಓದೋದು ಬೇರೆ ಅಧ್ಯಯನ ಬೇರೆ ನಾನು ಅದರ ಬಗ್ಗೆ ಬಹಳಷ್ಟು ಹಿಂದೆ ಕೂಡ ಹಿಂದಿನ ನಮ್ಮ ಸಂದರ್ಶನದಲ್ಲಿ ಕೂಡ ಹೇಳಿದ್ದೆ ನಾನು ಓದು ಬೇರೆ ಅಧ್ಯಯನ ಬೇರೆ ಅಂತ ಹಾಗಾಗಿ ಅಧ್ಯಯನ ಮಾಡೋದು ಅಂತಂದರೆ ವಿಷಯವನ್ನು ಮನನ ಮಾಡ್ಕೊಳ್ತಾ ಹೋಗಬೇಕು ಎಷ್ಟರ ಮಟ್ಟಿಗೆ ನಮಗೆ ವಿಷಯ ಮನನ ಆಗ್ತದೋ ಅಷ್ಟರ ಮಟ್ಟಿಗೆ ಅದು ನೆನಪಿನಲ್ಲಿ ಉಳಿತದೆ ಅಂದರೆ ಇದು ಹೆಚ್ಚಾಗಲಿಕ್ಕೆ ಹೆಚ್ಚಾಗಲಿಕ್ಕೆ ಒಂದು ಒಳ್ಳೆಯ ಪರಿಸರ ಇರಬೇಕಂತ ಆಯ್ತಾಗುತ್ತೆ ಹಾಗಾದರೆ ಒಂದು ವಿದ್ಯಾರ್ಥಿಗೆ ಒಂದು ಒಳ್ಳೆಯ ಅಧ್ಯಯನ ಪರಿಸರ ಇದ್ದರೆ ಅವನು ಚೆನ್ನಾಗಿ ನೆನಪಿಟ್ಕೊಳ್ಳಲು ಸಾಧ್ಯ ಉಂಟು ಸರ್ ವಿದ್ಯಾರ್ಥಿಯ ಅಧ್ಯಯನ ಪರಿಸರ ಅಂದ್ರೆ ಏನು ಸರ್ ಅಧ್ಯಯನ ಪರಿಸರ ಅಂತ ನಾವು ಹೇಳುವಾಗ ವಿದ್ಯಾರ್ಥಿಯ ಮನೆ ವಿದ್ಯಾರ್ಥಿಯ ಶಾಲೆ ವಿದ್ಯಾರ್ಥಿಯ ಅಧ್ಯಾಪಕರು ವಿದ್ಯಾರ್ಥಿಯ ಸ್ನೇಹಿತರು ಇವೆಲ್ಲವನ್ನ ನಾವು ಪರಿಗಣಿಸಬೇಕಾಗ್ತದೆ ಇವೆಲ್ಲ ಒಟ್ಟಿಗೆ ವಿದ್ಯಾರ್ಥಿಯ ಒಂದು ಪರಿಸರ ಆಗ್ತದೆ ಆತನ ಮನೆಯಲ್ಲಿ ಎಂತಹ ವ್ಯವಸ್ಥೆ ಇದೆ ಆತನ ಶಾಲೆಯಲ್ಲಿ ಎಂತಹ ವ್ಯವಸ್ಥೆ ಇದೆ ಅಧ್ಯಾಪಕರೊಂದಿಗೆ ಆತನ ಸಂಬಂಧ ಹೇಗಿದೆ ಅಥವಾ ಅಧ್ಯಾಪಕರು ಅವನೊಂದಿಗೆ ಹೇಗೆ ವರ್ತಿಸ್ತಾರೆ ಇವೆಲ್ಲ ಅಂಶಗಳು ಸಮೇತ ವಿದ್ಯಾರ್ಥಿಯ ಪರಿಸರ ಆಗ್ತದೆ ಈಗ ನಾವು ಹಿಂದೆ ಸ್ಮರಣಶಕ್ತಿ ಕಡಿಮೆ ಎನ್ನುವಂಥ ಬಗ್ಗೆ ನಮ್ಮ ಸ್ನೇಹಿತರು ಹೇಳಿದರು ಎಲ್ಲ ಮಕ್ಕಳಿಗೂ ನನ್ನ ದೃಷ್ಟಿಯಿಂದ ನೆನಪಿನ ಶಕ್ತಿ ಚೆನ್ನಾಗೇ ಇರ್ತದೆ ಯಾಕಂದರೆ ಒಂದು ಮಗು ಒಂದು ಸಿನಿಮಾಕ್ಕೆ ಹೋಗಿರುತ್ತೆ ಆ ಸಿನಿಮಾದಲ್ಲಿ ಒಂದು ಪದ್ಯ ಒಂದು ಸಲ ಕೇಳುತ್ತೆ ಆ ಒಂದು ಸಲ ಕೇಳಿದಂಥ ಪದ್ಯವನ್ನು ವಾಪಸ್ಸು ಮನೆಗೆ ಬರುವುದರೊಳಗೆ ಅಥವಾ ಸಿನಿಮಾ ಥಿಯೇಟರಿಂದ ಹೊರಗೆ ಬರೋದ್ರೊಳಗೆ ಅದರ ಸಾಲುಗಳನ್ನು ಹೇಳ್ಕೊಂಡು ಹಾಡ್ಕೊಂಡು ಬರ್ತಾ ಇರುವಂಥದ್ದನ್ನು ನಾವು ಗಮನಿಸ್ತೇವೆ ಆದ್ದರಿಂದ ಈ ಮಕ್ಕಳ ಸಾಮರ್ಥ್ಯದ ಮಟ್ಟಿಗೆ ಹೇಳುವುದಾದರೆ ಎಲ್ಲ ಮಕ್ಕಳು ಹೆಚ್ಚು ಕಡಿಮೆ ಸಮಾನವಾದ ಸಾಮರ್ಥ್ಯ ಪಡೆದಿರ್ತಾರೆ ಆ ವಿದ್ಯಾರ್ಥಿಯ ಪರಿಸರ ಆತನ ಮನೆಯ ಪರಿಸರ ಇರ್ಬೋದು ಮನೆಯಲ್ಲಿ ತಂದೆ ತಾಯಿಗಳ ಜೊತೆಯ ಸಂಬಂಧ ಅಥವಾ ತಂದೆ ತಾಯಿಗಳ ವೈಯಕ್ತಿಕ ನಡವಳಿಕೆಗಳು ಆ ನಂತರ ಶಾಲೆಗಿರುವಂತಹ ದೂರ ಶಾಲೆಯಲ್ಲಿರುವಂತಹ ಒಂದು ಶೈಕ್ಷಣಿಕ ಪರಿಸರ ಇವೆಲ್ಲ ಅಂಶಗಳು ಮುಖ್ಯವಾಗಿ ಆ ವಿದ್ಯಾರ್ಥಿ ಮತ್ತು ಅಧ್ಯಾಪಕನ ನಡುವಿನ ಸಂಬಂಧ ಹೇಗಿರ್ತದೆ ಆ ವಿದ್ಯಾರ್ಥಿಯ ಸ್ನೇಹಿತರೆ ಅಂತವರು ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಇಲ್ಲದೆ ಇರುವಂತಹ ಬೇರೆ ಚಟುವಟಿಕೆಗಳಲ್ಲಿ ಆಸಕ್ತರಾದಂತಹ ಸ್ನೇಹಿತರೇ ಒಂದು ಮಗುವಿಗೆ ಸಿಕ್ಕಿದ್ರೆ ಆ ಮಗು ಉತ್ತಮವಾಗಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ಒಳ್ಳೆಯ ಸ್ನೇಹಿತರು ಒಳ್ಳೆಯ ಶಾಲೆ ಒಳ್ಳೆಯ ಅಧ್ಯಾಪಕರು ಒಳ್ಳೆಯ ತಂದೆ ತಾಯಿಗಳು ಇದಿಷ್ಟು ಇದ್ದರೆ ಮಗು ಚೆನ್ನಾಗಿ ಕಲಿತದೆ ಅದ್ರ ಜೊತೆಯಲ್ಲಿ ಇರಬೇಕಾದದ್ದು ಮಗುವಿನಲ್ಲಿ ಒಂದು ಮೂಲಭೂತವಾದಂತಹ ಆಸಕ್ತಿ ಆಸಕ್ತಿ ಇಲ್ಲದೇ ಇರುವಂತಹ ಮಗುವನ್ನ ನಮ್ಮ ಒತ್ತಾಯಕ್ಕೆ ಅನುಗುಣವಾಗಿ ನೀನು ಇಂತಹ ಕೋರ್ಸ್ ತಕೊಳ್ಳು ನೀನು ಇಂಥದ್ದೇ ಆಗ್ಬೇಕು ನೀನು ಡಾಕ್ಟ್ರೇ ಆಗ್ಬೇಕು ಇಂಜಿನಿಯರೇ ಆಗ್ಬೇಕು ಅಥವಾ ಇನ್ನೇನೋ ಆಗ್ಬೇಕು ಅಂತ ನಾವು ಬಯಸಿದಂತೆ ಮಗುವನ್ನ ರೂಪಿಸ್ಲಿಕ್ಕೆ ಹೊರಟಾಗ ಆ ಮಗುವಿನ ಅಧ್ಯಯನ ಸಾಮರ್ಥ್ಯ ಕಡಿಮೆ ಆಗ್ತಾ ಹೋಗುತ್ತೆ ಯಾಕಂದ್ರೆ ಆಸಕ್ತಿ ಇಲ್ಲದಂತಹ ವಿಚಾರ ಯಾವ ಮಗುವಿಗೂ ಇಷ್ಟ ಆಗೋದಿಲ್ಲ ಆದ್ರಿಂದ ಮಗುವಿನ ಆಸಕ್ತಿಗಳನ್ನ ಗುರುತಿಸಬೇಕು ಆಸಕ್ತಿಗಳನ್ನ ಬೆಳೆಸ್ಲಿಕ್ಕೆ ಪೂರಕವಾದಂತಹ ಪ್ರೇರಕವಾದಂತಹ ವಾತಾವರಣ ಕೊಡಬೇಕು ಆಗ ಆ ಮಗುವಿನ ಅಧ್ಯಯನ ಶಕ್ತಿ ಉತ್ತಮಗೊಳ್ಳುತ್ತದೆ ಆ ಒಳ್ಳೆಯ ಪರಿಸರ ಕೊಡುವ ಬಗ್ಗೆ ನಾವು ಮೊದಲು ಯೋಚಿಸಬೇಕಾಗುತ್ತೆ ಅಂದ್ರೆ ಒಂದು ಸ್ಪಷ್ಟ ಆಗುತ್ತೆ ಸರ್ ಇದರಲ್ಲಿ ಕಷ್ಟಪಟ್ಟು ಓದೋದಕ್ಕಿಂತ ಇಷ್ಟಪಟ್ಟು ಓದಿದ್ರೆ ಹೆಚ್ಚು ಲಾಭ ಅಂತ ಆಗುತ್ತೆ ಈ ವಿಚಾರದಲ್ಲಿ ನನಗನ್ಸುತ್ತೆ ಮಗುವಿನ ಕಲಿಕಾ ಮಾಧ್ಯಮ ಕೂಡ ಒಂದು ಪ್ರಧಾನ ಪಾತ್ರ ನಿರ್ವಹಿಸ್ತದೆ ಅಂತ ಹೇಳಿ ಈಗ ನಾವು ಎಷ್ಟೋ ಬಾರಿ ಇವತ್ತು ಮಕ್ಕಳನ್ನ ಇಂಗ್ಲಿಷ್ ಮಾಧ್ಯಮ ಶಾಲೆಗಳಿಗೆ ತಳ್ತಾ ಇದ್ದೇವೆ ಆದರೆ ಮಾತೃಭಾಷಾ ಮಾಧ್ಯಮದಲ್ಲಿ ಮಗು ಗ್ರಹಿಸಿದಷ್ಟು ಸುಲಭವಾಗಿ ಪರಭಾಷಾ ಮಾಧ್ಯಮದಲ್ಲಿ ಗ್ರಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಆಗ ಅಲ್ಲಿಗೆ ಆ ಮಗುವಿಗೆ ಭಾಷೆಯೂ ಬರುವುದಿಲ್ಲ ವಿಚಾರಗಳೂ ಅರ್ಥ ಆಗೋದಿಲ್ಲ ಒಟ್ಟಿನಲ್ಲಿ ಆ ಮಗು ವಿಚಾರಗಳನ್ನ ಬೈಹಾರ್ಟ್ ಮಾಡಿ ಕಲಿತದೆ ಪರೀಕ್ಷೆಯಲ್ಲಿ ಅಂಕ ಗಳಿಸ್ತದೆ ಅದೇನಾಗ್ತದೆ ಕ್ರಮೇಣ ಮುಂದಿನ ಕ್ಲಾಸುಗಳಿಗೆ ಹೋದ ಹಾಗೆ ಆಗ ಆ ಮಗುವಿಗೆ ತನ್ನ ಸಾಮರ್ಥ್ಯದ ಇತಿಮಿತಿ ಅರ್ಥ ಆಗ್ತದೆ ಎಲ್ಲವನ್ನ ಬಾಯಿಪಾಠ ಮಾಡ್ಲಿಕ್ಕೆ ಆಗೋದಿಲ್ಲ ಆಗ ಕಲಿಕೆಯಲ್ಲಿ ಹಿಂದೆ ಬಿಡುತ್ತೆ ಆದ್ರಿಂದ ನಾವು ಮಗುವಿನ ಕಲಿಕಾ ಮಾಧ್ಯಮ ಕೂಡ ಮಗುವಿನ ಅಧ್ಯಯನ ಆಸಕ್ತಿಯನ್ನ ಬೆಳೆಸುವಂತ ಒಂದು ಪ್ರಧಾನ ಅಂಶ ಅನ್ನೋದನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಪ್ರಕಾಶ್ ಅವರು ಇವತ್ತು ನಾವೆಲ್ಲ ಕೇಳುವ ಪ್ರಶ್ನೆ ಹೇಳಿದ್ರೆ ಮೆದುಳಿಗೆ ವ್ಯಾಯಾಮ ಕೊಡಬೇಕು, ಮೈಂಡ್ ಜಿಮ್ ಅಂತ ನಾವು ಶಬ್ದವನ್ನ ಕೇಳಿದ್ರೆ ಇದರ ಬಗ್ಗೆ ಏನು ಸರ್? ಮೈಂಡ್ ಜಿಮ್ ಅಂದ್ರೆ ಏನು ಸರ್? ಬಹಳ ಇದೆ ಮಹಿಳೆ ನಮ್ಮಲ್ಲಿ ಏನಾಗ್ತದೆ ಅಂದ್ರೆ ನಮ್ಮಲ್ಲಿ ಅನೇಕ ಪೋಷಕರಿಗೆ ಒಂದು ಇದೆ ವಿದ್ಯಾರ್ಥಿಗಳಿಗೆ ಬರೇ ಓದ್ಕೋ ಅಂತ ಮಾತ್ರ ಹೇಳ್ತೇವೆ ನಾವು. ನಮ್ಮ ಉದಾಹರಣೆಗೆ ನಾವು ಕೂಡ ಅಷ್ಟೇ, ಒಂದು ಅರ್ಧ ಗಂಟೆ ಏನಾದರೂ ಒಂದು ಒಂದೇ ಪದಾರ್ಥವನ್ನು ಉಪಯೋಗಿಸಿದ್ರೆ ಅಥವಾ ಒಂದೇ ರೀತಿಯ ಮೊನೊಟೋನಸ್ ಆದರೆ ನಮಗೂ ಕೂಡ ಬೇಜಾರಾಗ್ತದೆ, ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಕು ಅನಿಸ್ತದೆ.
ಅಥವಾ ನಾವು ಪ್ರತಿನಿತ್ಯ ಅನ್ನ ಸಾರು ಊಟ ಮಾಡ್ತಾ ಇದ್ರೆ ಬೇರೆ ಒಂದು ದಿವಸ ಸ್ವಲ್ಪ ಉಪ್ಪಿನಕಾಯಿ ಬೇಕು ಅನ್ಸ್ತದೆ, ಹಪ್ಪಳ ಬೇಕು ಅನ್ಸ್ತದೆ. ಹಾಗೆ ಮೆದುಳಿಗೂ ಕೂಡ ಅಷ್ಟೇ, ಬೇರೆ ಬೇರೆ ರೀತಿಯ ವಿಚಾರಗಳನ್ನು ಕೊಡಬೇಕು. ಉದಾಹರಣೆಗೆ ನಾವೀಗ ಬರೀ ಪಾಠದ ಪುಸ್ತಕವನ್ನೇ ಓದು ಓದು ಅಂತ ಹೇಳ್ತಾ ಇದ್ದಾಗ ಆ ಮೆದುಳಿಗೆ ಸ್ವಲ್ಪ ಬೇಸರ ಆಗ್ಬೋದು, ಅಥವಾ ಮೆದುಳಿಗೂ ಕೂಡ ವರ್ಕ್ ಲೋಡ್ ಹೆಚ್ಚಾಗ್ತದೆ. ಅಂತ ಸಂದರ್ಭದಲ್ಲಿ ಏನು ಮಾಡಬೇಕು, ಮೆದುಳಿಗೆ ಕೆಲವು ಕಸರತ್ತನ್ನು ನೀಡಬೇಕು, ವ್ಯಾಯಾಮ ಮಾಡುವಂಥದ್ದು. ಮೆದುಳಿಗೆ ವ್ಯಾಯಾಮ ನೀಡಬೇಕು ಅಂದ ತಕ್ಷಣ ಬಹಳ ಏನದಲ್ಲ. ಉದಾಹರಣೆಗೆ ನಾವು ಪ್ರತಿನಿತ್ಯ ಪೇಪರ್ ತೆಗೆದ್ರೆ ಸಾಕು, ಮೆದುಳಿಗೆ ಕಸರತ್ತು ನೀಡುವಂಥದ್ದು ಅನೇಕ ವಿಷಯಗಳಲ್ಲಿ ಇರ್ತದೆ. ನಾನು ಅನೇಕ ಮನೆಗಳಲ್ಲಿ ಹೋಗಿ ನೋಡ್ತೇನೆ, ಅವರ ಮನೆಗಳಲ್ಲಿ ಇದ್ದಂಥ ಪೇಪರ್ ಅನ್ನು ನೋಡಿದರೆ ಆ ಪೇಪರ್ನಲ್ಲಿ ಇರತಕ್ಕಂಥ ಪದಬಂಧ ಇರ್ಬೋದು, ಕ್ವಿಜ್ ಇರ್ಬೋದು, ಚಿತ್ರಕಲೆ ಇರ್ಬೋದು, ಬಣ್ಣ ಹಾಕೋದಿರ್ಬೋದು, ವ್ಯತ್ಯಾಸ ಗುರುತಿಸೋದಿರ್ಬೋದು, ಇಂಥದನ್ನೆಲ್ಲ ಅಪ್ಪ ಅಮ್ಮ ಕುತ್ಕೊಂಡು ಮಾಡ್ತಾ ಇರ್ತಾರೆ. ನಾನು ಅವ್ರಿಗೆ ಬೈತೇನೆ, ಇದು ನಿಮಗಾಗಿರುವುದಲ್ಲ, ಇದು ನಿಮ್ಮ ಮಕ್ಕಳಿಗೋಸ್ಕರ, ಅವ್ರ ಹತ್ರ ಮಾಡಿಸಿ ಅದನ್ನು. ತಪ್ಪೋ ಸರಿಯೋ, ಒಂದು 10 ತಪ್ಪುಗಳಲ್ಲಿದ್ದರೆ ಅದರಲ್ಲಿ 5 ತಪ್ಪಾದರೂ ನಿಮ್ಮ ಮಗು ಹುಡುಕ್ಲಿ. ಆ ಬಣ್ಣವನ್ನು ನೀವು ಹಾಕೋದಲ್ಲ, ಮಕ್ಕಳ ಹತ್ರ ಹಾಕಿಸಿ. ಪದವನ್ನು ನೀವು ತುಂಬಬಾರ್ದು, ನಿಮ್ಗೆ ಗೊತ್ತಿರ್ತದೆ. ಮಕ್ಕಳ ಹತ್ರ ತುಂಬಿಸಿ, ಎಷ್ಟಾದರೂ ತುಂಬಲಿ, ಒಂದು ತುಂಬಲಿ, ಎರಡು ತುಂಬಲಿ, ತೊಂದರೆ ಇಲ್ಲ. ಅಂದರೆ ಅದು ಮಕ್ಕಳಿಗೋಸ್ಕರ ಇರುವಂಥದ್ದು, ಇದು ಮಕ್ಕಳ ಮೆದುಳಿಗೆ ಕೆಲಸ ಕೊಡ್ತದೆ. ಹಾಗಾಗಿ ಕ್ವಿಜ್ಗಳು, ಒಗಟುಗಳು, ಜಾಣ್ಮೆ ಲೆಕ್ಕಗಳು, ಪ್ರತಿ ಪತ್ರಿಕೆ, ಯಾವುದೇ ಪತ್ರಿಕೆ ತೆಗೆದ್ರು ಕೂಡ ಮಕ್ಕಳಿಗೋಸ್ಕರ ಎರಡು ಫೋಟೋವನ್ನು ಇಟ್ಟಿರ್ತಾರೆ. ಅದು ಮೆದುಳಿಗೆ ಒಳ್ಳೆ ಕಸರತ್ತು ಕೊಡುವಂಥದ್ದು. ಇದನ್ನು ನಮ್ಮ ಮಕ್ಕಳಿಗೆ ಮಾಡಿಸ್ಬೇಕು. ಇದರಿಂದ ಏನಾಗ್ತದೆ, ಮಕ್ಕಳು ಆ ಶನಿವಾರ ಭಾನುವಾರ ದಿವಸ ಸ್ವಲ್ಪ ಪಾಠದ ವಿಷಯ ಬಿಟ್ಟು ಹೊರಗಡೆ ಸ್ವಲ್ಪ ಚಿಂತನೆ ಮಾಡಲಿಕ್ಕೆ ಆಗ್ತದೆ. ಮತ್ತು ಇನ್ನೊಂದು, ಮಕ್ಕಳಿಗೆ ಕನಿಷ್ಠ ದಿನಕ್ಕೆ ಒಂದು ಅರ್ಧ ಗಂಟೆನಾದರೂ ನ್ಯೂಸ್ ಪೇಪರನ್ನು ಓದಿಸ್ಬೇಕು. ಯಾಕೆಂದರೆ ಇವತ್ತು ಕರೆಂಟ್ ಟಾಪಿಕ್ ಬಗ್ಗೆ ಮಕ್ಕಳು ತಿಳ್ಕೊಳ್ಬೇಕು. ಹಾಗಾಗಿ ಮನೆಗೆ ಒಂದು ದಿನಪತ್ರಿಕೆ ಯಾವುದಾದ್ರೂ ಆಗ್ಬೋದು, ಯಾವ ಲ್ಯಾಂಗ್ವೇಜ್ ಆದರೂ ಆಗ್ಬೋದು, ಕನ್ನಡ ಅಥವಾ ಇಂಗ್ಲೀಷ್, ಯಾವುದಾದ್ರೂ ತೊಂದರೆ ಇಲ್ಲ, ಒಂದು ದಿನಪತ್ರಿಕೆಯನ್ನು ಮನೆಗೆ ತರಿಸ್ಬೇಕು. ಮಕ್ಕಳಿಗೆ ಸ್ವಲ್ಪ ಅದನ್ನು ಓದುವಂಥ ಹವ್ಯಾಸವನ್ನು ಈಗಾಗಲೇ ಹಚ್ಚಬೇಕು. ನಮ್ಮಲ್ಲಿ ಇವತ್ತು ಮಕ್ಕಳು ಏನಾಗಿಬಿಟ್ಟಿದ್ದಾರೆ ಅಂದರೆ ಟಿವಿಗೆ ಇಲ್ಡಾಗಿದ್ದಾರೆ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಕಾರ್ಟೂನ್ ನೆಟ್ವರ್ಕೋ ಪೋಗೋನೋ ಹಾಕೊಂಡು ಕೂತ್ಕೊಳ್ತಾರೆ ಮಕ್ಕಳು. ಬಿಟ್ಟರೆ ಅದರಲ್ಲಿ ಯಾವುದೇ ರೀತಿಯ ಮೆಂಟಲ್ ಡೆವಲಪ್ಮೆಂಟ್ ಆಗೋದಿಲ್ಲ, ಮಕ್ಕಳಿಗೆ ಯಾವುದೇ ರೀತಿಯ ಬರೀ ಖುಷಿ ನೋಡ್ತಾರೆ ಅಷ್ಟೇ ಸಿಕ್ಕದು ಬಿಟ್ಟರೆ ಅಲ್ಲಿ ಮಾನಸಿಕವಾಗಿ ಮಕ್ಕಳ ಬುದ್ಧಿ ಬೆಳವಣಿಗೆ ಆಗೋದಿಲ್ಲ. ಅಷ್ಟೇ ಅಲ್ಲ, ಬುದ್ಧಿ ಕುಂಠಿತ ಕೂಡ ಆಗ್ತದೆ. ಯಾಕೆಂದರೆ ಆ ಮಕ್ಕಳು ಅದಷ್ಟಕ್ಕೆ ಲಿಮಿಟ್ ಆಗಿಬಿಡ್ತಾರೆ. ಅದ್ರ ಬದಲು ಅವ್ರನ್ನ ಸ್ವಲ್ಪ ಪ್ರಪಂಚ ಜ್ಞಾನ ಬೆಳೆಯುವಾಗ ಮಾಡಬೇಕು. ನಾಗರಿಕ ಪ್ರಪಂಚದಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗಬೇಕಾದ್ರೆ ಮಗುವಿಗೆ ಸ್ವಲ್ಪ ಮೆದುಳಿಗೆ ಕಸರತ್ತು ಕೊಡುವಂಥದ್ದು, ಅಂದರೆ ಇಂತಹ ನ್ಯೂಸ್ ಪೇಪರ್ ಓದುವಂಥದ್ದು, ಎಕ್ಸ್ಪೋಜರ್ ಸಿಗಬೇಕು ಸ್ವಲ್ಪ. ಮತ್ತು ಹೆಚ್ಚಿನ ಮಕ್ಕಳು ನೋಡ್ತೇವೆ ನಾವು, ಬರೀ ಶಾಲೆ, ಶಾಲೆ ಬಿಟ್ಟ ತಕ್ಷಣ ಹೋಮ್ವರ್ಕ್, ಬೇರೆ ಅವರಿಗೆ ಆಟಗಳಿಗೆ ಅವಕಾಶನೇ ಇರೋದಿಲ್ಲ. ಅದಕ್ಕೋಸ್ಕರ ಮಕ್ಕಳನ್ನು ಕನಿಷ್ಠ ದಿನದಲ್ಲಿ ಒಂದು ಅರ್ಧ ಗಂಟೆ ಅವರ ಹೊರಗೆ ಮಕ್ಕಳು ಅಕ್ಕಪಕ್ಕದಲ್ಲಿರುವಂಥ ಮಕ್ಕಳ ಜೊತೆ ಆಟ ಆಡಲಿಕ್ಕೆ ಬಿಡಬೇಕು. ಮತ್ತು ಅವರಿಗೆ ಯಾವ್ದಾದ್ರು ಅವರಲ್ಲಿರುವಂಥ ಕಲೆಗಳು, ಚಿತ್ರಕಲೆ ಇರ್ಬೋದು, ಸಂಗೀತ ಇರ್ಬೋದು, ಅವ್ರಿಗೆ ಯಾವ ಆಸಕ್ತಿಯ ವಿಷಯ ಇದೆಯೋ ಅದ್ರ ಬಗ್ಗೆ ಅಟ್ಲೀಸ್ಟ್ ಅವ್ರ ದಿನದಲ್ಲಿ ಒಂದು ಅರ್ಧ ಗಂಟೆನಾದರೂ ಅದ್ರ ಬಗ್ಗೆ ಅವ್ರನ್ನ ಗಮನಹರಿಸುವ ಹಾಗೆ ನೋಡಿಕೊಳ್ಬೇಕು. ಆವಾಗ ಏನಾಗ್ತದೆ, ಆ ಮಕ್ಕಳಲ್ಲಿ ಕ್ರಿಯಾಶೀಲತೆ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಇದೆಲ್ಲ ಮೆದುಳಿಗೆ ಕೆಲಸ ಕೊಡುವಂಥ ವಿಚಾರಗಳು. ಅಂದರೆ ಮೆದುಳಿಗೆ ಕೆಲಸ ಕೊಡಬೇಕು ಅಂತಂದರೆ ಪಠ್ಯ ವಿಷಯಗಳನ್ನು ಬಿಟ್ಟು ಬೇರೆ ವಿಷಯಗಳನ್ನು ಸ್ವಲ್ಪ ಅವರಿಗೆ ಒದಗಿಸಿದಾಗ ಅದು ಸ್ವಲ್ಪ ಅವರಿಗೆ ಟಾನಿಕ್ ಆದಾಗೆ ಆಗ್ತದೆ. ಅಂದರೆ ಮಗು ಬಹಳ ಖುಷಿಯಿಂದ ಕಲಿಯುವ ಸಂತಸದ ಕಲಿಕೆ. ಈ ಸಂತಸದ ಕಲಿಕೆ ಅಂದ್ರೆ ಏನು ಸರ್? ಖುಷಿಯ ಕಲಿಕೆ, ಸ್ವ ಅನುಭವದ ಕಲಿಕೆ, ಇದರ ಶಬ್ದ ನಾವು ತುಂಬಾ ಕೇಳ್ತಾ ಇದ್ದೇವೆ. ನಾವು ನಮ್ಮ ಶಿಕ್ಷಣ ಪರಿಸರದಲ್ಲಿ ಇಂತಹ ಶಬ್ದಗಳನ್ನ, ಸಂತಸದ ಕಲಿಕೆ, ಸಕಾಲಿಕವಾದಂತಹ ಕಲಿಕೆ, ಇಂತಹ ಶಬ್ದಗಳನ್ನ ಬಳಸ್ತೇವೆ ಹೊರತು ಕಲಿಕೆ ಸಂತಸವನ್ನ ಕೊಡುವಂತಹದ್ದಾಗಿರ್ಬೇಕು ಅಂತ ನಾವು ಯೋಚಿಸ್ತಾನೆ ಇಲ್ಲ. ಬಹುಶಃ ಡಾಕ್ಟರ್ ಶಿವರಾಮ್ ಕಾರಂತರ ಅಭಿಪ್ರಾಯದ ಪ್ರಕಾರ ನಮ್ಮ ಶಾಲೆಗಳು ಒಂದು ರೀತಿಯಲ್ಲಿ ಕಸಾಯಿಖಾನೆಗಳಾಗಿ ಪರಿವರ್ತನೆ ಆಗ್ತಾ ಇವೆ ಅಂತ ಅವ್ರು ಹೇಳಿದ್ರು. ಆ ವಾತಾವರಣ ತೀರಾ ಬದಲಾಗಲಿಲ್ಲ ಅಂತ ನನಗನ್ಸುತ್ತೆ. ನಾವು ಮಕ್ಕಳನ್ನ ಶಿಸ್ತಿಗೆ ಗುರಿಪಡಿಸ್ತಾ ಇದ್ದೇವೆ ಎಂಬ ದೃಷ್ಟಿಯಿಂದ ಕೆಲವು ಕಟ್ಟುಪಾಡುಗಳನ್ನು ವಿಧಿಸ್ತೇವೆ. ಮುಖ್ಯವಾಗಿ ನೀನು ಇದೇ ರೀತಿಯಲ್ಲಿ ಕೂತ್ಕೊಳ್ಳು, ಅಲ್ಲಾಡಬೇಡ, ಒಂದೇನಾದ್ರೂ ಒಂದು ಸಣ್ಣ ಮಾತನಾಡಿದ್ರೆ ಶಿಸ್ತಿಗೆ ಭಂಗ ಬಂತು ಅಂತ ಒಂದು ರೀತಿಯ ಒಂದು ನಿರ್ಬಂಧಗಳನ್ನ ಹೇರ್ತಾ ಆ ಮಗುವಿನ ಅಭಿವ್ಯಕ್ತಿಗೆ ಅವಕಾಶಗಳನ್ನ ನಾಶ ಮಾಡ್ತಾ ಇದ್ದೇವೆ ನಾವು. ಆ ಮಗುವಿಗೆ ಅಭಿವ್ಯಕ್ತಿಗೆ ಅವಕಾಶ ಇರುವಂತಹ, ಮಗುವಿನ ಆಸಕ್ತಿಗೆ ಅನುಗುಣವಾಗಿ ಕಲಿಯುವಂತಹ ಅವಕಾಶಗಳೇ ಸಂತಸದ ಕಲಿ. ಮಗುವಿಗೆ ಆಸಕ್ತಿಗಳಿಗೆ ಅವಕಾಶ ಇರಬೇಕು ಮತ್ತು ಮಗುವಿನ ಅಭಿವ್ಯಕ್ತಿಗಳಿಗೆ ಅವಕಾಶ ಇರಬೇಕು. ಇದಿಷ್ಟಕ್ಕೆ ಅವಕಾಶ ಕೊಟ್ಟರೆ ಸಂತಸದ ಕಲಿಕೆ ಆಗ್ತದೆ. ಆದರೆ ಆ ಮಗುವಿನ ಭಾವನೆಗಳಿಗೂ ಬೆಲೆ ಕೊಡುವಂತ ಒಂದು, ಅದನ್ನ ಗುರುತಿಸುವಂತ ಈ ಒಂದು ಪ್ರಸಂಗ ನಮ್ಮ ಹತ್ರ ಬರ್ತಾ ಇಲ್ಲ. ಆ ಭಾವನೆಗಳನ್ನ ಗುರುತಿಸಿ, ಆ ಮಗುವಿಗೂ ಭಾವನೆ ಇದೆ, ಆ ಭಾವನೆಗಳು ಬಹಳ ಮಹತ್ವದ್ದು ಅಂತ ನಾವು ಅರ್ಥ ಮಾಡಿಕೊಳ್ಳುವ ತನಕ ಕಲಿಕೆ ಸಂತಸದ್ದಾಗೋದಿಲ್ಲ. ಅಷ್ಟು ಮಾತ್ರವಲ್ಲ, ಇವ್ರು ಹೇಳಿದಂತೆ ಮಕ್ಕಳು ಟಿವಿ ಮುಂದೆ ಕೂತ ತಕ್ಷಣ ಮೊದಲು ಹೋಮ್ವರ್ಕ್ ಮಾಡಿಕೊಳ್ಳು, ಇಲ್ಲವೇ ಟ್ಯೂಷನ್ಗೆ ಹೋಗಿ ಬಾ, ಅಥವಾ ಇನ್ನಿತರ ಕಟ್ಟುಪಾಡುಗಳು, ಆಟ ಆಡ್ಲಿಕ್ಕೆ ಹೋದ್ರೆ ಆಟ ಆಡಿ ಸಮಯ ಹಾಳು ಮಾಡ್ಕೊಳ್ತೀಯ, ಈ ರೀತಿಯಾಗಿ ನಾವು ಹೇಳ್ತಾ ಹೋಗ್ತಾ ಇದ್ದೇವೆ. ಇದರಿಂದಾಗಿ ಮಗುವಿಗೆ ಸಂತಸದ ಕಲಿಕೆ ಇಲ್ಲ. ಸಂತಸದ ಕಲಿಕೆ ಅಂದರೆ ಮಗುವಿನ ಅಭಿವ್ಯಕ್ತಿಗಳಿಗೆ ಅವಕಾಶ ಕೊಡುವ, ಆದರೆ ಹಿರಿಯರ ಮಾರ್ಗದರ್ಶನಕ್ಕೆ ಒಳಪಟ್ಟಿರುವಂತಹ ಕಲಿಕೆ ಸಂತಸದ ಕಲಿಕೆ ಅಂತ ನನಗನ್ಸುತ್ತೆ. ಸರ್, ಈ ನೆನಪಿನ ಶಕ್ತಿ ವಿದ್ಯಾರ್ಥಿಯಿಂದ ವಿದ್ಯಾರ್ಥಿಗೆ ಭಿನ್ನವಾಗಿರುತ್ತೆ. ಈ ಶಕ್ತಿಯನ್ನ ತನಗೆ ಕಡಿಮೆ ಇದೆ, ತನಗೆ ಹೆಚ್ಚು ಇದೆ ಅಂತ ಪರೀಕ್ಷೆ ಮಾಡಿಕೊಳ್ಳಿಕ್ಕೆ ವಿದ್ಯಾರ್ಥಿ ಹೇಗೆ ಸಾಧ್ಯ? ಸ್ವಪರೀಕ್ಷಣದ ಅವಕಾಶ ಉಂಟ? ಯಾವ ರೀತಿ ಸರಳವಾದಂತಹ ಪರೀಕ್ಷೆ ಬೇಕಾದ್ರೆ ಮಾಡ್ಕೊಳ್ಬಹುದು. ಉದಾಹರಣೆಗೆ ಈಗ ಅವ್ರ ಮನೆಯಲ್ಲೇ ಇರ್ತಕ್ಕಂಥದ್ದು, ಉದಾಹರಣೆಗೆ ಪ್ರತಿನಿತ್ಯ ಅವರು ಓದ್ತಕ್ಕಂಥ ಕೊಠಡಿಯಲ್ಲಿ
ಏನೇನು ವಸ್ತುಗಳಿದೆ ಅಂತ ಪಕ್ಕದ ಕೊಠಡಿಯಲ್ಲಿ ಕೂತ್ಕೊಂಡು ಬರೆಯೋದು. ಇದೊಂದು ಸಣ್ಣ ಪರೀಕ್ಷೆ. ಉದಾಹರಣೆಗೆ ಅವ್ರು ಪ್ರತಿನಿತ್ಯ ನೋಡುವಂಥದ್ದು ಅಥವಾ ಅವ್ರ ಮನೆ ಅಡುಗೆ ಮನೆಯಲ್ಲಿ ಇರ್ತಕ್ಕಂತಹ ಬೇರೆ ಬೇರೆ ವಸ್ತುಗಳನ್ನು ಈಚೆ ಹಾಲ್ನಲ್ಲಿ ಕೂತ್ಕೊಂಡು ಬರೆಯುವಂಥದ್ದು. ಇದೊಂದು ಸಣ್ಣ ಪರೀಕ್ಷೆ. ಹೀಗೆ ಮಾಡೋದ್ರಿಂದ ಏನಾಗ್ತದೆ, ಆ ವಸ್ತು ನೆನಪಿನ ಶಕ್ತಿಯನ್ನು ಪರೀಕ್ಷೆ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ಯಾವುದಾದ್ರು ಒಂದು 20 ವಸ್ತುಗಳ ಹೆಸರನ್ನು ಒಂದು ಆರ್ಡ್ರಲ್ಲಿ ಬರ್ಕೊಳ್ಬೋದು, ರ್ಯಾಂಡಮ್ ಆಗಿ ಯಾವುದಾದ್ರು ವಸ್ತುಗಳು, ಟಿ ವಿ, ಟೇಪ್ ರೆಕಾರ್ಡರು, ಹೀಗೆ ಪೆನ್ನು, ಪುಸ್ತಕ ಅಂತ. ಆ 25 ಅಥವಾ 30 ವಸ್ತುಗಳನ್ನು ಪುನಃ ಮತ್ತೆ ಅದನ್ನು ನೋಡ್ದೇನೆ ಪುನಃ ಮತ್ತೆ ಅದನ್ನು ರೀಪ್ರೊಡ್ಯೂಸ್ ಮಾಡುವಂಥದ್ದು. ಅದರಲ್ಲಿ ಎಷ್ಟು 25ರಲ್ಲಿ ಎಷ್ಟು ಬರಲಿಕ್ಕೆ ಸಾಧ್ಯ ಆಯಿತು ನನ್ನ ಹತ್ರ ಅಂತ ಅಂದರೆ, ಈಗ ತಾನೇ ಓದಿದ್ದು, ಈಗ ತಾನೇ ಬರೆದಿದ್ದನ್ನು, ಅಥವಾ ಈಗ ತಾನೇ ನೋಡಿರುವಂಥ ವಿಚಾರಗಳನ್ನು ಎಷ್ಟರ ಮಟ್ಟಿಗೆ ನಾನು ರೀಪ್ರೊಡ್ಯೂಸ್ ಮಾಡಬಲ್ಲೆ, ಈ ರೀತಿ ಮಾಡ್ತಾ ಹೋದರೆ ಸ್ಮರಣ ಶಕ್ತಿಯನ್ನು ಮೆಜರ್ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಅಂದರೆ ನಮಗೆ ನಾವೇ ಪರೀಕ್ಷೆ ಮಾಡ್ಕೊಳ್ಬೋದು ಎಷ್ಟು ವಸ್ತುಗಳನ್ನು ನೆನಪಿಟ್ಕೊಳ್ಬಿಡಲೆ. ಅಥವಾ ಬೇಡ, ಇವತ್ತು ಬೆಳಿಗ್ಗೆ ನಾವು ನ್ಯೂಸ್ ಪೇಪರ್ ನೋಡಿದ್ದೇವೆ, ನ್ಯೂಸ್ ಪೇಪರ್ನಲ್ಲಿ ಏನು ವಿಷಯ, ಫ್ರಂಟ್ ಪೇಜಲ್ಲಿ ಏನು ವಿಷಯ ಇತ್ತು, ಜಸ್ಟ್ ಒಂದು 5 ನಿಮಿಷ ಥಿಂಕ್ ಮಾಡಿದ್ರೆ ಗೊತ್ತಾಗ್ತದೆ. ನಾವು ಓದಿರ್ತೇವೆ ಆದರೆ ಅದನ್ನು ಮರೆತಿರ್ತೇವೆ. ಇದು ನಮ್ಮ ಸ್ಮರಣ ಶಕ್ತಿಯನ್ನು ನೆನಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅಥವಾ ತರಗತಿಯಲ್ಲಿ ಇವತ್ತು ಗಣಿತ ಅಧ್ಯಾಪಕರು ಯಾವ ಲೆಕ್ಕವನ್ನು ಹೇಳಿಕೊಟ್ರು, ಅಥವಾ ಇಂಗ್ಲೀಷ್ನವ್ರು ಯಾವ ಪಾಠ ಮಾಡಿದರು, ಯಾವ ಪದ್ಯ ಮಾಡಿದರು, ಜಸ್ಟ್ ಒಂದು 5 ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿದರೆ ನನಗೆ ಅದು ನೆನಪಿದೆ ಅಂತಂದರೆ ನನಗೆ ನೆನಪಿನ ಶಕ್ತಿ ಚೆನ್ನಾಗಿದೆ ಅಂತ ಆಯ್ತು. ಅಥವಾ ಅದು ಕಡಿಮೆ ಇದ್ದರೆ ನೆನಪಿನ ಶಕ್ತಿ ಕಡಿಮೆ ಇದೆ ಅಂತ. ಅಂದರೆ ನಾವು ನೆನಪಿನ ಶಕ್ತಿಯನ್ನು ನಮಗೆ ನಾವು ಹೊರಗಲ್ಲಿ ಮಾಡ್ಕೊಳ್ಬೋದು ಎಷ್ಟಿದೆ ಅಂತ ಹೇಳೋದನ್ನು. ಹಾಗೆ ನೆನಪಿನ ಶಕ್ತಿಯ ಪರೀಕ್ಷೆ ಮಾಡ್ಕೊಳ್ಳಿಕ್ಕೆ ನಾವೇನು ಡಾಕ್ಟರ್ ಹತ್ರ ಹೋಗಬೇಕಾಗಿಲ್ಲ, ಅಥವಾ ನೆನಪಿನ ಶಕ್ತಿ ಕಡಿಮೆ ಅಂತ ಕೊರಗಬೇಕಾದ್ದು ಇಲ್ಲ. ನೆನಪಿನ ಶಕ್ತಿ ಮತ್ತು ಮರವು ಕೂಡ ನಮಗೆ ಬೇಕು, ಯಾಕಂದರೆ ಅನೇಕ ವಿಷಯಗಳು ನಾವು ಮರೀದೇ ಹೋದರೆ ನಮ್ಮ ತಲೆಯಲ್ಲಿ ಜಾಗಿಲ್ಲ ಆಗುತ್ತೆ. ಯಾಕೆಂದರೆ ಹೊಸ ಹೊಸ ವಿಚಾರಗಳು ಬರ್ತಾ ಇರ್ತದೆ, ಹಳೆ ವಿಚಾರಗಳು ಮರಿತಾ ಇರಬೇಕು, ಅದರಲ್ಲೂ ದುಃಖದ ಬೇಡದ ಸಂಗತಿಗಳು ನಾವು ಮರಿಲೇಬೇಕು. ಯಾಕೆಂದರೆ ಆದರೆ ಪರೀಕ್ಷೆಗೆ ಬೇಕಾದಂಥ ವಿಷಯಗಳು, ನಾವು ಅಂಕಗಳನ್ನು ಗಳಿಸಲಿಕ್ಕೆ ಕೆಲವು ವಿಷಯಗಳು ನೆನಪಿಟ್ಕೊಳ್ಳೇಬೇಕು, ನಮಗೆ ಅಗತ್ಯವಾದ ವಿಷಯಗಳನ್ನ ನೆನಪಿಟ್ಕೊಳ್ಬೇಕು, ಬೇಡದ ವಿಷಯಗಳನ್ನ ಮರಿಬೇಕು. ಆ ಯಾವ್ದು ನೆನ್ಪಿಟ್ಕೊಳ್ಬೇಕು, ಯಾವ್ದು ಮರಿಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಗೊತ್ತಿದ್ರೆ ಬಹಳ ಸುಲಭ ಆಗ್ತದೆ. ಅಂದ್ರೆ ಮರೆವು ಅಥವಾ ನೆನಪು ಶಕ್ತಿ ನಮಗೆ ವರವು ಕೂಡ ಹೌದು, ಶಾಪವು ಕೂಡ ಹೌದಾಗುತ್ತೆ. ಶಾಪ ಅಂತ ಹೇಳೋದಿಲ್ಲ, ವಿದ್ಯಾರ್ಥಿಗೆ ವಿದ್ಯಾರ್ಥಿಯ ದೃಷ್ಟಿಯಿಂದ ಶಾಪ ಇರಬಹುದು, ಆದ್ರೆ ಮರವು ಬೇಕು ನಮಗೆ, ಅಗತ್ಯವಾಗಿ ಬೇಕು. ಅಕಸ್ಮಾತ್ ಮರೆಯದೇ ಇದ್ರೆ ನಾವು ಹುಚ್ಚಿಡಿತಾ ಇತ್ತು ನಮಗೆ. ಈ ನೆನಪಿನ ಶಕ್ತಿ ಹೆಚ್ಚಿಸಿಕೊಳ್ಳಲಿಕ್ಕೆ ಏನಾದರೂ ತಡೆ ಉಂಟುವ ಅಂಶಗಳು ಏನಾದರೂ ಉಂಟು, ತಡೆ ಹಾಕುವಂತ ಅಂಶಗಳು ಏನಾದರೂ ಉಂಟು, ಯಾವ ಹಿನ್ನೆಲೆಯಿಂದ ಈ ನೆನಪು ಶಕ್ತಿ ಬಹಳ ಕಮ್ಮಿ ಆಗ್ತಾ ಹೋಗುತ್ತೆ ವಿದ್ಯಾರ್ಥಿಗೆ? ಅದೇ ನಾನು ಈಗಾಗಲೇ ಹೇಳಿದಾಗೆ ನಿಮಗೆ, ಒಂದೇದಾಗಿ ನೆನಪು ಶಕ್ತಿಗೆ ಅತ್ಯಂತ ಹೆಚ್ಚಿನ ತಡೆ ಉಂಟಾಗೋದು ಅಂತಂದ್ರೆ ಟೆನ್ಷನ್. ವಿದ್ಯಾರ್ಥಿಗಳು ಬಹಳ ಒತ್ತಡ ಮಾಡ್ಕೊಳ್ತಾರೆ, ಅದರಲ್ಲೂ ಪರೀಕ್ಷೆ ಸಮಯದಲ್ಲಿ ಅನೇಕ ವಿಷಯಗಳನ್ನ ಮರೀತಾರೆ. ಚೆನ್ನಾಗಿ ಗೊತ್ತಿತ್ತು ಪರೀಕ್ಷೆ ಹಾಲ್ನಲ್ಲಿ ಹೋಗಿ ಮರ್ತೋಯ್ತು ಅಂತ. ಯಾಕೆ ಕಾರಣ ಏನಪ್ಪಾ ಅಂದ್ರೆ ಗಾಬರಿ ಆಗೋದು, ಗಾಬರಿ ಗೊಂದಲ ಆದಾಗ ಮರೆಯುವುದಕ್ಕೆ ಹೆಚ್ಚಾಗ್ತದೆ. ಎರಡನೇದು, ಅನೇಕ ವಿದ್ಯಾರ್ಥಿಗಳು ಪರೀಕ್ಷೆ ಹತ್ರ ಬಂದಾಗ ನಿದ್ರೆ ಕಡಿಮೆ ಮಾಡ್ತಾರೆ. ಅನೇಕ ವಿದ್ಯಾರ್ಥಿಗಳು ರಾತ್ರಿ 12 ಗಂಟೆವರೆಗೆ 2 ಗಂಟೆವರೆಗೆ ಟೀ ಕುಡ್ದು, ಕಾಫಿ ಕುಡ್ದು ನಿದ್ರೆ ತಪ್ಪಿಸಿ ಓದ್ತಾರೆ. ಈ ನಿದ್ರೆ ತಪ್ಪಿಸಿ ಓದೋದ್ರಿಂದ ಕೂಡ ನೆನಪಿನ ಶಕ್ತಿ ಕಡಿಮೆ ಆಗ್ತದೆ. ಯಾಕೆಂದ್ರೆ ಮನುಷ್ಯನ ಮೆದುಳಿಗೆ ಕನಿಷ್ಠ 6 ರಿಂದ 7 ಗಂಟೆಗಳ ಕಾಲ, ಅದು ಬೆಳೆಯುವ ವಯಸ್ಸಿನ ಮಕ್ಕಳಿಗೆ ಕನಿಷ್ಠ 6 ಗಂಟೆ, ಗರಿಷ್ಠ 8 ಗಂಟೆಗಳ ಕಾಲ ನಿದ್ರೆ ಬೇಕು. 8 ಗಂಟೆಗಿಂತ ಜಾಸ್ತಿ ನಿದ್ರೆ ಮಾಡಿದ್ರೆ ಕೂಡ ಸೋಮಾರಿತನ ಜಾಸ್ತಿ ಆಗ್ತದೆ, ಮರವು ಜಾಸ್ತಿ ಆಗ್ತದೆ. ಹಾಗಾಗಿ 6 ರಿಂದ 7 ಗಂಟೆಗಳ ಕಾಲ ಕನಿಷ್ಠ ನಿದ್ರೆ ಬೇಕು ಅಂತ ಹೇಳಿ ಡಾಕ್ಟರ್ಸ್ ಹೇಳ್ತಾರೆ. ಹಾಗಾಗಿ ಬೆಳೆಯುವ ವಯಸ್ಸಿನ ಮಕ್ಕಳಿಗೆ 6 ಗಂಟೆಗಳಿಗಿಂತ ನಿದ್ರೆ ಕಡಿಮೆ ಮಾಡಿದ್ರೆ ಮರವು ಜಾಸ್ತಿ ಆಗ್ತದೆ. ಇದ್ರ ಜೊತೆಯಲ್ಲಿ ನನಗೊಂದು ಅಂಶ ಅನ್ಸುತ್ತೆ, ಅವ್ರು ಏನು ಅಧ್ಯಯನ ಮಾಡಿರ್ತಾರೆ ಆ ಅಧ್ಯಯನ ಮಾಡುವಂತಹ ವಿಧಾನದಲ್ಲಿ ಕೆಲವು ದೋಷಗಳನ್ನು ನಾವು, ಮುಖ್ಯವಾಗಿ ಎಷ್ಟೋ ಮಕ್ಕಳು ಇವತ್ತು ಹೋಮ್ವರ್ಕ್ ಮಾಡಬೇಕಾದ್ರೆ ಟಿವಿ ಆನ್ ಮಾಡ್ಕೊಳ್ತಾರೆ ಅಥವಾ ಟೇಪ್ ರೆಕಾರ್ಡರ್ ಆನ್ ಮಾಡ್ಕೊಳ್ತಾರೆ. ಈ ಟಿವಿ ಟೇಪ್ ರೆಕಾರ್ಡರ್ ಗಳನ್ನ ಆನ್ ಮಾಡ್ಕೊಂಡು ಅದನ್ನ ನೋಡ್ತಾ ಮಾಡ್ತಾ ಇರುವಂತಹ ಲೆಕ್ಕ, ಓದಿದಂತಹ ಓದು, ಅಥವಾ ಇನ್ನಿತರ ಯಾವುದೇ ಅಂಶಗಳು, ಅಧ್ಯಯನದ ಅಂಶಗಳು ಇರ್ಬೋದು, ಅದು ಮಗುವಿನ ಮನಸ್ಸಿನಲ್ಲಿ ಸ್ಥಿರಗೊಳ್ಳುವುದಿಲ್ಲ ಅಂತ ನನಗನ್ಸುತ್ತೆ. ಆ ಸ್ಥಿರಗೊಳ್ಳದಂತಹ ಅಂಶಗಳು ಮರೆತು ಹೋಗ್ತವೆ. ಆದ್ರಿಂದ ಓದುವ ಕ್ರಮದಲ್ಲೂ ಕೂಡ ಅನೇಕ ನಮ್ಮಲ್ಲಿ ತಪ್ಪಿದೆ. ನಮ್ಮಲ್ಲಿ ಅನೇಕ ವಿದ್ಯಾರ್ಥಿಗಳು ಓದುದು ಹೇಗಪ್ಪ ಅಂತಂದ್ರೆ, ಒಂದು ಪುಸ್ತಕ ಹಿಡ್ಕೊಂಡಿರ್ತಾರೆ ಅಷ್ಟೇ, ತಂದೆ ತಾಯಿಗಳು ನೋಡಿದಾಗ ಓದ್ತಾ ಇದ್ದೀನಿ ಅಂತ. ಅವ್ರ ಮುಂದ್ಗಡೆ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಟಿವಿನೋ ಧಾರಾವಾಹಿನೋ ಇರ್ತದೆ. ಆ ಓದುವ ಕ್ರಮದಲ್ಲೂ ಕೂಡ ಬಹಳಷ್ಟು ತಪ್ಪಿದೆ. ನಮ್ಮಲ್ಲಿ ನಾನು ಅದಕ್ಕೆ ಯಾವಾಗ ಹೇಳ್ತಾ ಇರ್ತೇನೆ, ಪುನರ್ಮನನ ಮಾಡಬೇಕು ಅಂತ. ನೆನಪಿನ ಶಕ್ತಿ ಉಳಿಬೇಕಾದ್ರೆ ಅನೇಕ ಸಾರಿ ಅದನ್ನ ನೆನಪು ಮಾಡ್ಕೊಳ್ಬೇಕು ಸರ್. ಅದ್ರ ಜೊತೆಯಲ್ಲಿ ನಾವು ಕಾಣ್ತೇವೆ, ಪರೀಕ್ಷಾ ಹಾಲ್ ನಲ್ಲಿ ಬಂದು ಬೆಲ್ ಆಗಿರ್ತದೆ, ಇನ್ನು ಪರೀಕ್ಷಾ ಹಾಲಿಗೆ ಒಳಗೆ ಹೋಗಬೇಕು, ಆ ಹಂತದಲ್ಲಿ ಕೂತ್ಕೊಂಡು ಏನೇನೋ ವಿಚಾರಗಳನ್ನು ಓದ್ತಾ ಇರ್ತಾರೆ. ಇದು ಒಂದು ರೀತಿಯ ವಿಚಾರಗಳನ್ನ ಕದಡಿ ಗೊಂದಲ ಉಂಟು ಮಾಡುತ್ತೆ. ಆದ್ರಿಂದ ಅದು ನೆನಪಿರ್ಲಿಕ್ಕೆ ಒಂದು ಪ್ರಧಾನ ಕಾರಣ ಅಂತ ನನಗೆ ಅನಿಸುತ್ತೆ. ಸರಿಗೆ ನೀವು ಹೇಳಿದ್ರೆ ಓದುವಲ್ಲಿ ಓದುವ ಕ್ರಮ ಬಹಳ ಮುಖ್ಯ. ಈ ಸದಾ ಕಾಲ ನೆನಪಿಟ್ಕೊಳ್ಳಿಕ್ಕೆ ವಿದ್ಯಾರ್ಥಿಗಳಿಗೆ ಓದುವ ಕ್ರಮ ಹೇಗಿರ್ಬೇಕು ಅಂದ್ರೆ, ನಮ್ಮಲ್ಲಿ ಹೇಳ್ತಾರೆ ಓದುವುದು ಬೇರೆ ಓದಿಕೊಳ್ಳುವುದು ಬೇರೆ, ಅದು ತುಂಬಾ ಎಲ್ಲವನ್ನ ಕೇಳಿದ ನೆನಪು ನನಗೆ ಸರ್. ಸರ್ ಹಾಗಾದ್ರೆ ಹೇಗೆ ಓದಿಕೊಳ್ಬೇಕು ನಮ್ಮ ಮಕ್ಕಳು? ಈಗ ಉದಾಹರಣೆ ನೋಡಿ, ನಾನೊಂದು ಸಣ್ಣ ಉದಾಹರಣೆ ಕೊಡ್ತೇನೆ. ನಾನು ಇವತ್ತು ಬೆಳಿಗ್ಗೆ ನ್ಯೂಸ್ ಪೇಪರ್ ನೋಡಿದ್ದೇನೆ, ವಿಜಯ ಕರ್ನಾಟಕ ಪೇಪರ್ ನಾನು ಬೆಳಿಗ್ಗೆ ಬರ್ತದೆ, ಬೆಳಿಗ್ಗೆ ಓದಿದ್ದೇನೆ. ಇವತ್ತು ನನ್ನ ಈಗ ವಿಜಯ ಕರ್ನಾಟಕದಲ್ಲಿ ಏನು ಓದ್ದೆ ಅಂತ ಕೇಳಿದ್ರೆ ನನಗೆ ಅದರಲ್ಲಿ ಒಂದು 10% ಬೇಡ, 1% ಕೂಡ ನನಗೆ ನೆನಪಿರುವುದಿಲ್ಲ. ಹಾಗಾದ್ರೆ ನಾನು ನ್ಯೂಸ್ ಪೇಪರ್ ಓದಿದ್ದು ಸುಳ್ಳ ಇಲ್ಲ, 1/2 ಗಂಟೆ ಬೆಳಿಗ್ಗೆ ನ್ಯೂಸ್ ಪೇಪರ್ ಓದಿದ್ದೆ ನಾನು. ಅಂದ್ರೆ ಅವೆಲ್ಲ ನೆನಪಿಟ್ಕೊಳ್ಬೇಕು ಅನ್ನೋ ಉದ್ದೇಶ ಅಲ್ಲ, ಜಸ್ಟ್ ಫಾರ್ ಇನ್ಫಾರ್ಮೇಶನ್ ಓದ್ತೇವೆ. ಅದ್ರಲ್ಲಿ ಯಾವುದೋ ಮುಖ್ಯವಾದ ವಿಚಾರಗಳನ್ನ ಬೇಕಾದ್ರೆ ಮಾತ್ರ ನಾನು ಹೆಕ್ಕಿ ತೆಗೆದಿಟ್ಕೊಳ್ತೇನೆ. ಆದ್ರೆ ವಿದ್ಯಾರ್ಥಿಗಳು ಓದೋದು ಹಾಗಲ್ಲ, ಅವ್ರ ಪರೀಕ್ಷೆಗೆ ಅದು ಓದಿದ್ದು ಪೂರ್ತಿ ನೆನಪಿಟ್ಕೊಳ್ಬೇಕು. ಹಾಗಾಗಿ ಒಂದು ನ್ಯೂಸ್ ಪೇಪರ್ ಓದೋದಕ್ಕೂ ಅಥವಾ ಒಂದು ಕತೆ ಪುಸ್ತಕ ಓದೋದಕ್ಕೂ, ಟೆಕ್ಸ್ಟ್ ಬುಕ್ ಅಥವಾ ನೋಟ್ಸ್ ಓದೋದಕ್ಕೂ ಅಥವಾ ವಿದ್ಯಾಭ್ಯಾಸ ಮಾಡೋದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ನಾವು ನ್ಯೂಸ್ ಪೇಪರ್
ಹಾಗಾಗಿ ಯಾವುದೇ ಒಂದು ವಿಷಯವನ್ನು ಓದಲಿ ಅದನ್ನು ಪೂರ್ಣವಾಗಿ ಮನನ ಮಾಡ್ಕೊಳ್ಬೇಕು. ಹೇಗೆ ಅಂತಂದರೆ ಪ್ರತಿಯೊಂದು ಪ್ಯಾರಾಗ್ರಾಫ್, ಒಂದು ಪ್ಯಾರಾಗ್ರಾಫ್ ಓದಿದ್ರೆ ಆ ಒಂದು ಪ್ಯಾರಾಗ್ರಾಫನ್ನು ಕೂಡ ಗಮನ ಇಟ್ಟು ಪ್ರತಿಯೊಂದು ಪದ ಪದವನ್ನು ಕೂಡ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಿ ಓದಿದರೆ ಬಹಳ ಒಳ್ಳೆಯದು. ಯಾಕೆಂದರೆ ನಾವು ಓದುವಂಥದ್ದು ನಮ್ಮ ಕಿವಿಗೆ ಕೇಳಿಸ್ಬೇಕು. ಹಾಗಾಗಿ ಅನೇಕ ಸಂದರ್ಭದಲ್ಲಿ ಎರಡು ಮೂರು ಜನ ಮಕ್ಕಳಿದ್ದಲ್ಲಿ ಗಟ್ಟಿಯಾಗಿ ಓದಿದರೆ ಸಮಸ್ಯೆ ಆಗ್ತದೆ, ಒಬ್ಬರೇ ಇದ್ದಾಗ ಪ್ರಾಬ್ಲಮ್ ಆಗೋದಿಲ್ಲ. ಅದು ಎರಡು ಮೂರು ಮಕ್ಕಳಿದ್ರೆ ಸ್ವಲ್ಪ ಸ್ವಲ್ಪ ದೂರದಲ್ಲಿ ಕುತ್ಕೊಂಡು ಓದಬೇಕು, ಸಾಮಾನ್ಯವಾಗಿ ಬಾಯಿ ಬಿಟ್ಟು ಓದಬೇಕು. ಅದರಲ್ಲೂ ಎಕ್ಸ್ಪೆಷಲಿ ನಾನು ಹೇಳ್ತೇನೆ, ಲ್ಯಾಂಗ್ವೇಜಸ್ ಓದುವಾಗ ಪ್ರೊನೌನ್ಸೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಮ್ಮಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಬರೀತಾರೆ, ಇಂಗ್ಲೀಷಲ್ಲಿ ಓದ್ತಾರೆ ಬರೀತಾರೆ, ಆದರೆ ಅವರಿಗೆ ಎತ್ತನಿತ್ತು ನೀನು ಇದನ್ನು ಒಂದು ಪ್ಯಾರಾಗ್ರಾಫ್ ಓದು ಅಂದರೆ ಕ್ಲಾಸಲ್ಲಿ ಅವರಿಗೆ ಓದಲಿಕ್ಕೆ ಬರೋದಿಲ್ಲ, ಯಾಕಂದರೆ ಪ್ರೊನೌನ್ಸೇಷನ್ ಇಲ್ಲ, ಏನೇನೋ ತಪ್ಪು ತಪ್ಪು ಓದ್ತಾರೆ. ಹಾಗಾಗಿ ಇಂಗ್ಲೀಷನ್ನಾಗಲಿ ಅಥವಾ ಕನ್ನಡ ಆಗಲಿ ಅಥವಾ ಸಂಸ್ಕೃತ ಆಗಲಿ ಹಿಂದಿ ಆಗಲಿ, ಸಾಮಾನ್ಯವಾಗಿ ಭಾಷೆ ಕಲಿಯುವಂಥ ವಿದ್ಯಾರ್ಥಿಗಳು ಭಾಷೆಯನ್ನು ಸ್ವಲ್ಪ ಗಟ್ಟಿಯಾಗಿ ಓದಬೇಕು. ಇದರಿಂದ ಅವರಲ್ಲಿ ಆ ವಕ್ಯಾಬ್ಯುಲರಿ ಇಂಪ್ರೂವ್ ಆಗ್ತದೆ, ಮತ್ತು ಒಂದು ಕಾನ್ಫಿಡೆನ್ಸ್ ಬರ್ತದೆ, ಧೈರ್ಯ ಬರ್ತದೆ, ನನಗೆ ಓದಬಲ್ಲೆ, ನನಗೆ ಇಂಗ್ಲೀಷನ್ನು ಕೂಡ ಓದಬಲ್ಲೆ ಅಂತ. ಮತ್ತು ಇನ್ನೊಂದು, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ತಂದೆ ತಾಯಿಗಳಿಗೆ ಅಷ್ಟಾದ ಜ್ಞಾನ ಇರೋದಿಲ್ಲ, ಅವರು ಇಂಗ್ಲೀಷನ್ನು ಗಟ್ಟಿಯಾಗಿ ಓದೋದ್ರಿಂದ ಅವರಿಗೂ ಕೂಡ ನನ್ನ ಮಗ ಏನೋ ಓದ್ತಾ ಇದ್ದಾನೆ ಅಂತಕ್ಕಂಥ ಒಂದು ಭಾವನೆ ಮಕ್ಕಳ ಮೇಲೆ ಬರ್ತದೆ. ಹಾಗಾಗಿ ಇಂಗ್ಲೀಷ್ ಅಥವಾ ಬೇರೆ ಭಾಷೆಗಳನ್ನು ಓದುವಾಗ ದಯವಿಟ್ಟು ಗಟ್ಟಿಯಾಗಿ ಓದೋದ್ರಿಂದ ಕೂಡ ಆಗ್ತದೆ. ಇನ್ನು ಎರಡನೇದಾಗಿ, ಆ ಓದಿದ್ದನ್ನು ಎಷ್ಟನ್ನು ಓದಿದೆ ಅನ್ನೋದನ್ನು ನೆನಪು ಮಾಡ್ಕೊಳ್ಬೇಕು. ಇದು ಬಹಳ ಮುಖ್ಯ. ನಾನು ಹೇಳ್ತೇನೆ, ಒಂದು ಗಂಟೆ ಅಥವಾ ಒಂದು ಅರ್ಧ ಗಂಟೆ ಓದಿದರೆ ಆ ಅರ್ಧ ಗಂಟೆ ಓದಿ ಆದ ನಂತರ ಪುಸ್ತಕವನ್ನು ಮುಚ್ಚಿಟ್ಬಿಡಿ, ಕಣ್ಣನ್ನು ಮುಚ್ಕೊಂಬಿಡಿ, ಸಾಧ್ಯವಾದಷ್ಟು ನೇರವಾಗಿ ಕೂತ್ಕೊಳ್ಳಿ, ಬೆನ್ನುಕೋಲು ಸ್ವಲ್ಪ ನೇರವಾಗಿ ಇಟ್ಕೊಳ್ಳುವಂತೆ ಕೂತ್ಕೊಂಡು ಆ ಓದಿದ್ದನ್ನೆಲ್ಲ ರಿಕಾಲ್ ಮಾಡಬೇಕು. ಏನು ಓದಿದೆ, ಅದರಲ್ಲಿ ಯಾವ ಸೂತ್ರ ಬರ್ತದೆ, ಅದರಲ್ಲಿ ಏನು ಇಂಪಾರ್ಟೆಂಟ್ ಇದೆ, ಅದರಲ್ಲಿ ಏನು ನೆನಪಿಟ್ಕೊಳ್ಳುವಂಥ ಅಂಶ ಏನಿದೆ, ಪರೀಕ್ಷೆಯಲ್ಲಿ ಇದಕ್ಕೆ ಯಾವ ರೀತಿ ಪ್ರಶ್ನೆ ಕೇಳಬಹುದು, ಈ ಯಾವ ರೀತಿ ಪ್ರಶ್ನೆ ಕೇಳಿದ್ರೆ ನಾನು ಇದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕಾಗ್ತದೆ, ಇದನ್ನು ಸ್ವಲ್ಪ ವಿದ್ಯಾರ್ಥಿಗಳು ಚಿಂತನೆ ಮಾಡಬೇಕು. ಇದರಲ್ಲಿ ಏನು ಪ್ರಶ್ನೆ ಬರಬಹುದು, ಒಂದು ಮಾರ್ಕಿನ ಏನು ಪ್ರಶ್ನೆ ಕೇಳ್ಬೋದು, ನಾನು ಈಗ ಓದಿದಂಥ ವಿಷಯದಲ್ಲಿ ಎರಡು ಮಾರ್ಕಿಗೆ ಏನು ಕೇಳ್ಬೋದು, ಹೀಗೆ ವಿದ್ಯಾರ್ಥಿಯೇ ಚಿಂತನೆ ನಡೆಸಬೇಕು. ಬರೇ ಪ್ರಶ್ನೆ ಉತ್ತರ ಬಹಳಟ್ ಮಾಡಿ ಕಲ್ತ್ಕೊಳ್ತಾ ಹೋದರೆ ಪರೀಕ್ಷೆ ಆದ್ಮೇಲೆ ಅದ್ರ ಮೊದಲನೇ ಪದ ಬರಲಿಲ್ಲ ಅಂದರೆ ಮತ್ತೆ ಪೂರ್ತಿ ಮರ್ತು ಹೋಗ್ಬಿಡ್ತದೆ. ಆದರೆ ಹೀಗೆ ಕಲಿತಾಗ ಆ ವಿದ್ಯಾರ್ಥಿ ವಿಷಯವನ್ನು ಪೂರ್ತಿ ಕಲ್ತಿರ್ತಾನೆ, ಅದರಲ್ಲಿ ಒಂದು ಮಾರ್ಕಿನ ಪ್ರಶ್ನೆ ಕೇಳಲಿ, ಎರಡು ಮಾರ್ಕಿನ ಪ್ರಶ್ನೆ ಕೇಳಲಿ, ಹತ್ತು ಮಾರ್ಕಿನ ಪ್ರಶ್ನೆ ಕೇಳಲಿ, ಉತ್ತರ ಬರಲಿಕ್ಕೆ ಸಮರ್ಥ ಇರ್ತದೆ. ಯಾಕೆಂದರೆ ಅವನು ಅಧ್ಯಯನ ಮಾಡಿರ್ತದ್ದು, ವಿಷಯದ ಬಗ್ಗೆ ಆಳವಾಗಿ ತಿಳ್ಕೊಂಡಿರ್ತಾನೆ. ಈ ರೀತಿಯಾದಂಥ ಮಾಡೋದರಿಂದ ನೆನಪಿನಲ್ಲಿ ಹೆಚ್ಚು ಕಾಲ ಉಳಿತದೆ. ಸರ್, ಮಕ್ಕಳಿಗೆ ಒಂದು ಗೊಂದಲ ಇದೆ, ಬೆಳಿಗ್ಗೆ ಓದುವುದು ಒಳ್ಳೆಯದು ಅಥವಾ ರಾತ್ರಿ ಕಾಲ ಓದುವುದು ಒಳ್ಳೆಯದು? ವೈಜ್ಞಾನಿಕವಾಗಿ ಸರ್, ಶ್ರೀಪತಿ ಸರ್, ಬೆಳಿಗ್ಗೆ ಓದೋದು ಒಳ್ಳೆಯದು, ರಾತ್ರಿ ಓದೋದು ಒಳ್ಳೆಯದು? ಎಷ್ಟು ಗಂಟೆ ಬೆಳಿಗ್ಗೆ ಓದಬೇಕು ಅಥವಾ ಎಷ್ಟು ಗಂಟೆ ಸಂಜೆ ಓದಬೇಕು? ಇದು ನಾವು ಎಲ್ಲ ವಿದ್ಯಾರ್ಥಿಗಳಿಗೆ ಅನ್ವಯಿಸುವಾಗಿ ಒಂದೇ ರೀತಿಯಿಂದ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವರಿಗೆ ರಾತ್ರಿ ಮಲಗುವ ಮುಂಚೆ ಸಾಕಷ್ಟು ಓದಿ ಓದಿದರೆ ಚೆನ್ನಾಗಿರುತ್ತೆ, ನನಗೆ ನೆನ್ಪುಳಿತೆ ಅಂತ ಹೇಳ್ಬೋದು. ಆದರೆ ನಮಗೆ ಹಿಂದಿನಿಂದಲೂ ಇರುವಂಥ ಒಂದು ನಂಬಿಕೆ, ಬೆಳಿಗ್ಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತ ಅಂತ ಏನು ಹೇಳ್ತೇವೆ, ಆ ಒಂದು ಗಳಿಗೆಯಲ್ಲಿ ಓದುವಂಥದ್ದು ಹೆಚ್ಚು ಮನದಟ್ಟಾಗುತ್ತೆ, ಹೆಚ್ಚು ಒಳ್ಳೆಯದು. ಯಾಕಂದರೆ ಮನಸ್ಸಾಗ ಪ್ರಶಾಂತವಾಗಿರ್ತದೆ ಎನ್ನುವಂಥದ್ದು ಒಂದು ನಂಬಿಕೆ. ಅದು ನನ್ನ ಮಟ್ಟಿಗೆ ಸತ್ಯ ಕೂಡ. ಆ ಬೆಳಿಗ್ಗೆದ್ದು ನಾವು ಏನು ಮಾಡ್ತೇವೆ, ಏನು ಅಧ್ಯಯನ ಮಾಡ್ತೇವೆ, ಅದು ಹೆಚ್ಚು ನೆನಪುಳಿತದೆ. ಆದ್ದರಿಂದ ವಿದ್ಯಾರ್ಥಿಗಳಿಗೆ ನನ್ನ ಸಲಹೆ ಏನಂತ ಹೇಳಿದರೆ, ನಿಮಗೆ ಹೋಮ್ವರ್ಕ್ಗಳನ್ನೆಲ್ಲ ಮಾಡಲಿಕ್ಕಿರುತ್ತೆ, ಅದನ್ನು ನೀವು ಸಂಜೆ ಶಾಲೆ ಬಿಟ್ಟು ಬಂದ ಮೇಲೆ ಮಾಡಿ. ಅಧ್ಯಯನ ಮಾಡುವಂಥದ್ದು, ಓದುವಿಕೆ ಎನ್ನುವಂಥದ್ದು ಬೆಳಿಗ್ಗೆ ಬೇಗ ಎದ್ದು ಮಾಡಿ ಅಂತ. ಅದಕ್ಕೆ ಇನ್ನೊಂದು ಕಾರಣ ಇದೆ, ವೈಜ್ಞಾನಿಕವಾಗಿ ಕೂಡ ಹೇಳೋದಾದರೆ ಬೆಳಗಿನ ಹೊತ್ತು ಓದೋದು ಭಾಳ ಎಲ್ಲ ಥರದಲ್ಲೂ ಅನುಕೂಲ. ಕಾರಣ ಏನಂತಂದರೆ, ಬೆಳಗಿನ ಹೊತ್ತು ಮನೆಯಲ್ಲಿ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಕೂಡ ಕಡಿಮೆ ಇರ್ತದೆ. ಯಾಕೆಂದರೆ ಹೆಚ್ಚಿನವರೆಲ್ಲ ಮಲಗಿರ್ತಾರೆ, ಮಕ್ಕಳು ಚಿಕ್ಕ ಮಕ್ಕಳ ಗಲಾಟೆ ಆಗಲಿ ಅದಿರೋದಿಲ್ಲ, ಮತ್ತು ಹೊರಗಿನ ವಾತಾವರಣ ಕೂಡ ಫ್ರೆಶ್ ಆಗಿರ್ತದೆ, ವಾತಾವರಣದಲ್ಲಿ ತಂಪಾಗಿರ್ತದೆ. ಬೆಳಗಿನ ಹೊತ್ತು ಅಷ್ಟು ಸೆಕೆ ಇರೋದಿಲ್ಲ, ವಾತಾವರಣ ತಂಪಾಗಿರ್ತದೆ, ಹೊರಗಡೆ ವೆಹಿಕಲ್ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ನಮ್ಮಲ್ಲಿ ಅನೇಕ ಪಟ್ಟಣದಲ್ಲಾದರೆ ವಾತಾವರಣವು ವೆಹಿಕಲ್ಗಳ ಓಡಾಟ ಅದರ ಸಂಖ್ಯೆ ಕಡಿಮೆ ಇರ್ತದೆ. ಮತ್ತು ಇನ್ನೂ ಒಂದು ವೈಜ್ಞಾನಿಕವಾಗಿ ಹೇಳಬೇಕು ಅಂದರೆ, ಬೆಳಗಿನ ಹೊತ್ತು ವಾತಾವರಣದಲ್ಲಿ ಓಝೋನ್ ಅಂಶ ಜಾಸ್ತಿ ಇರ್ತದೆ, ಅಂದರೆ ಕೆಳಗೆ ಬಂದಿರ್ತದೆ. ಇದರಿಂದ ಓಝೋನ್ ಸಣ್ಣ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಹೋದರೆ ಅದು ಒಂದು ರೀತಿ ಸ್ಟಿಮ್ಯುಲೆಂಟ್ ಆಗಿ ಕೆಲಸ ಮಾಡ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಈ ಎಲ್ಲ ದೃಷ್ಟಿಯಿಂದ ಬೆಳಗಿನ ಹೊತ್ತು ಓದೋದು ಬಹಳ ಒಳ್ಳೆಯದು. ಯಾಕೆಂದರೆ ಮೈಂಡು ಕೂಡ ಫ್ರೆಶ್ ಆಗಿರ್ತದೆ, ರಾತ್ರಿ ನಿದ್ರೆ ಮಾಡಿರೋದ್ರಿಂದ ಮೆದುಳಿಗೆ ಒಳ್ಳೆ ಕಾಮ್ ಆಗಿರ್ತದೆ, ಮೆದುಳು ಒಳ್ಳೆ ಹೊಸದಾಗಿ ಏನಾದರೂ ಕೊಟ್ಟರೆ ತಗೊಳ್ಳುವಂತಹ ಒಂದು ಕುತೂಹಲದಲ್ಲಿರ್ತದೆ. ಅಂಥ ವಿಷಯದಲ್ಲಿ ನೀವು ಏನಾದರೂ ಒಂದು ವಿಷಯನ ಕೊಟ್ಟರೆ ಬಹಳ ಚೆನ್ನಾಗಿ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಹಾಗಾಗಿ ರಾತ್ರಿ ಹೊತ್ತು ನಿದ್ದೆಗೆಟ್ಟು 12 ಗಂಟೆವರೆಗೆಲ್ಲ ಓದೋದಕ್ಕಿಂತಲೂ 10-11 ಗಂಟೆಗೆ ನಿದ್ರೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ನಿದ್ರೆ ಮಾಡಿಬಿಡ್ಬೋದು, ಒಳ್ಳೆಯದು. ಆದರೆ ಬೆಳಿಗ್ಗೆ ಮಾತ್ರ ಅದೇ ಸಮಯಕ್ಕೆ ಸಾಮಾನ್ಯವಾಗಿ ಒಂದು 5-6 ಗಂಟೆಗಳ ಕಾಲ ನೆಕ್ಸ್ಟ್ ನಿದ್ದೆ ಮಾಡಿ ಆ ನಂತರ ಅಲಾರಾಮನ್ನು ಇಟ್ಕೊಂಡು ಎದ್ದು ಬೆಳಗಿನ ಹೊತ್ತು ಓದೋದು ಒಳ್ಳೆಯದು. ನಿದ್ದೆಯನ್ನು ತಪ್ಪಿಸಿ 12 ಗಂಟೆವರೆಗೆ 2 ಗಂಟೆವರೆಗೆ ಓದೋದಕ್ಕಿಂತ 10 ಗಂಟೆಗೆ ಮಲ್ಕೊಂಡು ಬೆಳಗ್ಗೆ 4:30-5 ಗಂಟೆಗೆ ಎದ್ದು ಓದೋದು ಭಾಳ ಒಳ್ಳೆಯದು. ಮತ್ತೆ ರಾತ್ರಿ ತಡವಾಗಿ ಓದುವಾಗ ಎಚ್ಚರೂ ಅಲ್ಲ, ಈಚೆಗೆ ನಿದ್ರೆಯೂ ಅನ್ನುವಂತಹ ಒಂದು ಮಂಪರಿನ ಸ್ಥಿತಿಯಲ್ಲಿ ಏನ್ ಕೊಟ್ಟರು ಮಿದುಳು ತಗೊಳ್ಳಿ. ರಾತ್ರಿ 10 ಗಂಟೆ ನಂತರ ಓದಿದ್ರಲ್ಲಿ ಹೆಚ್ಚಿನ ಪಾಲು ಮರ್ತೋಗೋದೇ ಜಾಸ್ತಿ. ಯಾಕಂದ್ರೆ ಇಡೀ ದಿವಸದ ಬೆಳಗಿನಿಂದ ಸ್ಟ್ರೈನ್ ಆಗಿರ್ತದೆ ಮೆದುಳಿಗೂ ಕೂಡ, ಅದು ರೆಸ್ಟ್ ಅನ್ನು ಅಪೇಕ್ಷಿಸ್ತಾ ಇರ್ತದೆ. ಅಂತ ಸಂದರ್ಭದಲ್ಲಿ ಕೊಟ್ಟದ್ರಲ್ಲಿ ಅದು ನೆನಪಿಟ್ಕೊಳ್ಳೋ ಸಂಖ್ಯೆ ಕಮ್ಮಿ, ಮರೆಯೋದೇ ಜಾಸ್ತಿ. ಹಾಗಾಗಿ ಮೆದುಳಿಗೆ ಆಗಾಗಿ ನೀವು ಒಂದು 10-10 ನಿಮಿಷ ರೆಸ್ಟ್ ಕೊಡೋದು ಕೂಡ ಒಳ್ಳೇದು ಅಧ್ಯಯನ ಮಾಡುವಾಗ ಮಧ್ಯದಲ್ಲಿ, ಅದು ಬಹಳ ಒಳ್ಳೇದಾಗ್ತದೆ. ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾಗಿ ಕಾಡುವಂಥದ್ದು ಕೆಲವು ಇಸುವಿಗಳಿರ್ಬೋದು,
ಗಣಿತದ ಸೂತ್ರಗಳಿರ್ಬೋದು, ಪ್ರಮೇಯ ಇರ್ಬೋದು, ಇವುಗಳ ನೆನಪು ಹೋಗಬಾರ್ದು. ಇವುಗಳನ್ನ ನೆನಪಿಟ್ಟುಕೊಳ್ಳಿಕ್ಕೆ ನಿಮ್ಮ ಸಲಹೆ ಏನು ಸರ್? ಇವು ಈ ಸೂತ್ರಗಳು ಬರಬೇಕು, ಸುಸೂತ್ರವಾಗಿ ಬರಬೇಕು ಸೂತ್ರಗಳು, ಇಸ್ವಿಗಳು, ದಿನಾಂಕ ಇದೆಲ್ಲ ನೆನಪಿಡಬೇಕು. ಈಗ ಹೇಗೆ ನೆನಪಿಡ್ಬೋದು ಸರ್ ತಂತ್ರ? ಇದೊಂದು ಬಹಳ ಅನೇಕ ವಿದ್ಯಾರ್ಥಿಗಳಿಗೆ ಕಾಡುವ ಸಮಸ್ಯೆ. ಇದು ನನಗೂ ಕೂಡ ಇತ್ತು. ನಾನು ಅದಕ್ಕೂ ನಾನು ಕಂಡುಕೊಂಡಂತ ಪರಿಹಾರವನ್ನು ನಾನು ಹೇಳ್ತೇನೆ. ಯಾಕೆಂದ್ರೆ ನನ್ನ ಪ್ರಾಯೋಗಿಕವಾಗಿ ನನ್ನ ಮೇಲೆ ಅದು ಪ್ರಯೋಗ ಆಗಿದೆ. ಸಾಮಾನ್ಯವಾಗಿ ನಾವು ಅನೇಕವಾಗಿ ಹೆಚ್ಚಾಗಿ ಮರೆಯುವಂತಹ ಇಸ್ವಿಗಳಿರ್ಬೋದು, ಗಣಿತದ ಸೂತ್ರಗಳಿರ್ಬೋದು, ಇವುಗಳನ್ನ ನಿಮ್ಮ ಮಲಗುವ ಕೊಠಡಿಯಲ್ಲಿ ಎದುರುಗಡೆ ಒಂದು ಚಾರ್ಟ್ ಮಾಡಿ ತೂಗು ಹಾಕೊಂಡ್ರೆ ಬಹಳ ಒಳ್ಳೇದಾಗ್ತದೆ. ಅದರಲ್ಲೂ ಕೂಡ ದೊಡ್ಡದಾಗಿ ಒಂದು ದೊಡ್ಡ ಡ್ರಾಯಿಂಗ್ ಶೀಟ್ ತಗೊಂಡು ಬಣ್ಣ ಬಣ್ಣದಲ್ಲಿ ಸ್ಕೆಚ್ ಪೆನ್ ಉಪಯೋಗಿಸ್ಕೊಂಡು ಬಣ್ಣದಲ್ಲಿ ಅದನ್ನು ಬರೆದಿಟ್ಕೊಂಡ್ರೆ, ಉದಾಹರಣೆಗೆ ಇಸ್ವಿಗಳಿರ್ಬೋದು, ಬೇರೆ ಬೇರೆ ಡೇಟ್ಸ್ ಇರ್ಬೋದು, ಇಂಪಾರ್ಟೆಂಟ್ ಡೇಟ್ಸ್ ಇರ್ಬೋದು, ಅಥವಾ ನಮಗೆ ಮರೆತು ಹೋಗುವಂತ ಕೆಲವು ಚಿತ್ರಗಳಿರ್ಬೋದು, ಜೀವಶಾಸ್ತ್ರದ್ದು ಅಥವಾ ರಸಾಯನಶಾಸ್ತ್ರದ ಚಿತ್ರಗಳಿರ್ಬೋದು, ಇದನ್ನ ಚಾರ್ಟ್ ರೀತಿ ಮಾಡಿ ತೂಗು ಹಾಕೊಂಡ್ರೆ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಗೆ ಅದೇ ಕಣ್ಣಿಗೆ ಬೀಳುವಾಗಿದ್ರೆ ಒಂದು ವಾರ ಅದು ಕಣ್ಣಿಗೆ ಇದ್ರೆ ಸಾಕು, ಆಟೋಮೆಟಿಕ್ಲಿ ಅದು ನಮ್ಮ ಮೆದುಳಲ್ಲಿ ರೆಕಾರ್ಡ್ ಆಗಿಬಿಡ್ತದೆ. ನಮಗೆ ಬೆಳಿಗ್ಗೆ ಎದ್ದು ಕಣ್ಣು ಬಿಡುವಾಗಲೇ ಎದುರುಗಡೆ ಓ ಇಂಥ ಚಾರ್ಟ್ ಇದೆ, ಅದರಲ್ಲಿ ಇಂಥ ಸೂತ್ರ ಇದೆ, ಮೊದಲನೇದು ಇಂಥ ಸೂತ್ರ, ಎರಡನೇದು ಇಂಥ ಸೂತ್ರ. ನಾನು ಒಂದು ವಾರ ಆಗೋಷ್ಟೊತ್ತಿಗೆ ನಮ್ಗೆ ಆ ಇಡೀ ಚಾರ್ಟ್ ನಮ್ಮ ಕಣ್ಣು ಮುಂದೆ ಬಿಡ್ತದೆ. ಮತ್ತೆ ಪ್ರತಿನಿತ್ಯ ಅದು ನಮ್ಮ ಕಣ್ಣಿಗೆ ಬೀಳ್ತಾ ಇರೋದ್ರಿಂದ ಪರೀಕ್ಷೆ ಹಾಲಲ್ಲಿ ನಮ್ಗೆ ಒಂದು ವೇಳೆ ಮರೆತೋದ್ರು ಕೂಡ ಕಣ್ಣು ಮುಚ್ಚಿ ಈಗ ನೆನಪು ಮಾಡ್ಕೊಂಡ್ರೆ ಓ ನನ್ನ ರೂಮ್ನಲ್ಲಿ ಮೆದುಗಡೆ ಏನಿತ್ತು, ಓ ಗಣಿತ ಸೂತ್ರ ಆಯ್ತು, ಮೊದಲನೇ ಸೂತ್ರ ಏನಿತ್ತು, ಎರಡನೇದು ಏನಿತ್ತು, ವೃತ್ತದ ಕ್ಷೇತ್ರಫಲ ಐದನೇ ಸೂತ್ರ, ಹೀಗೆ ನಮ್ಗೆ ಅದು ಆಟೋಮೆಟಿಕಲಿ ನೆನಪಿಗೆ ಬಂದ್ಬಿಡ್ತದೆ. ಇದು ಬಹಳ ಮುಖ್ಯ. ನಾವು ಯಾಕೆ ಏನ್ ಮಾಡ್ತೇವೆ ಅಂದ್ರೆ ಅನೇಕ ವಿದ್ಯಾರ್ಥಿಗಳು ನೋಡ್ತೇವೆ ನಾವು ಕೊಠಡಿಗಳಲ್ಲಿ ತುಂಬಾ ಬೇರೆ ಬೇರೆ ಸಿನಿಮಾ ತಾರೆಯರದ್ದು, ಕ್ರಿಕೆಟ್ ನೋಡೋದು, ಇವೆಲ್ಲ ಫೋಟೋ ಅಂಟಿಸ್ಕೊಳ್ತಾರೆ. ಇದ್ರ ಬದಲಿಗೆ ಇಂತಹ ಗಣಿತದ ಸೂತ್ರಗಳನ್ನಾಗಲಿ ಅಥವಾ ಮರೆತೋಗುವಂತ ವಿಚಾರಗಳನ್ನ ಹಾಕೊಂಡ್ರೆ ಖಂಡಿತವಾಗಿ ಅದು ಹೆಚ್ಚು ಪರಿಣಾಮ ಆಗ್ತದೆ. ಯಾಕಂದ್ರೆ ಸಿನಿಮಾ ತಾರೆ ಅಥವಾ ಕ್ರಿಕೆಟ್ ನೋಡೋದು ಹಾಕೊಂಡ್ರೆ ಅದು ನೋಡಿದ ತಕ್ಷಣ ಮನ್ಸು ಹತ್ತು ಕಡೆ ಹೇಳುತ್ತದೆ, ಓ ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ, ಮ್ಯಾಚ್ ನೋಡಬೇಕು ಅಂತ ಟಿವಿ ಕಡೆ ಮನ್ಸು ಹೇಳುತ್ತದೆ, ಅಥವಾ ಇನ್ಯಾವುದೋ ಧಾರಾವಾಹಿ ನೆನಪಾಗ್ತದೆ, ಅಥವಾ ಇನ್ಯಾವುದೋ ಸಿನಿಮಾ ನೆನಪಾಗ್ತದೆ, ಆವಾಗ ನಾವು ಟಿವಿ ಕಡೆ ಓಡ್ತೇವೆ. ಆದರೆ ಅದ್ರ ಬದಲಿಗೆ ಮನಸ್ಸನ್ನು ನಾವು ಕೇಂದ್ರೀಕೃತಗೊಳಿಸುವಂತಹ ಇಂಥ ಪರೀಕ್ಷೆಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಚಾರ್ಟ್ ರೀತಿ ಮಾಡಿ ತೂಗು ಹಾಕೊಳ್ಳೋದ್ರಿಂದ ನಾವು ನೆನಪಿನ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಪದೇ ಪದೇ ಮರೆತು ಹೋಗುವಂತ ವಿಚಾರಗಳನ್ನ ಅದನ್ನ ಮಾಡುದು. ಇನ್ನೊಂದು ಸಾಧ್ಯವಾದಷ್ಟು ಮನನ ಮಾಡ್ತಕ್ಕಂಥದ್ದು, ಇಸ್ವಿಗಳನ್ನೆಲ್ಲ ನೆನಪು ಮಾಡ್ಕೊಳ್ಳುವಂಥದ್ದು, ಅದನ್ನ ಒಂದು ಕ್ರೊನಾಲಜಿಕಲ್ ಆರ್ಡರ್ಲ್ಲಿ ಬರೆದಿಟ್ಕೊಂಡ್ರೆ ನಮಗೆ ನೆನಪಿಟ್ಕೊಳ್ಳೋಕೆ ಸುಲಭ ಆಗ್ತದೆ. ಮತ್ತೆ ಕೆಲವುದನ್ನ ಲಿಂಕ್ ಮಾಡಿ ನೆನಪಿಟ್ಕೊಳ್ಬಹುದು. ಉದಾಹರಣೆಗೆ ನನ್ನ ಇಂತಿಷ್ಟನೇ ವಯಸ್ಸಾದಾಗ, ಸ್ವತಂತ್ರ ಭಾರತಕ್ಕೆ ಸ್ವತಂತ್ರ ಬಂದು ಇಂತಿಷ್ಟನೇ ವಯಸ್ಸಾದಾಗ ನಾನು ಹುಟ್ಟಿದೆ ಅಂತ ಹೀಗೆ ನೆನಪಿಟ್ಕೊಂಡ್ರೆ ಆವಾಗ ನಮಗೆ ನೆನಪಿಟ್ಕೊಳ್ಳಿಕ್ಕೆ ಸುಲಭ ಆಗ್ತದೆ. ಅಥವಾ ಇಂಥವ್ರು ಪ್ರಧಾನಮಂತ್ರಿ ಆಗಿದ್ದಾಗ ನನಗಿಷ್ಟು ವರ್ಷ ಆಗಿತ್ತು, ಅಥವಾ ನನಗಿಂತ ಪ್ರಧಾನಮಂತ್ರಿ ಆದಾಗ ನಾನು ಇಂಥ ತರಗತಿಯಲ್ಲಿದ್ದೆ, ಹೀಗೆಲ್ಲ ನೆನಪಿಟ್ಕೊಳ್ಳೋದ್ರಿಂದ ಆ ನಮ್ಮ ವೈಯಕ್ತಿಕ ಬದುಕಿಗೂ ಆ ಘಟನೆಗೂ ಒಂದು ಲಿಂಕ್ ಮಾಡಿ ಇಟ್ಕೊಂಡ್ರೆ ಬಹಳ ಸುಲಭದಲ್ಲಿ ನಾವು ಅದನ್ನು ನೆನಪಿಟ್ಕೊಳ್ಬಹುದು. ಹಾಗಾಗಿ ನೆನಪಿಟ್ಕೊಳ್ಬೇಕಾದ್ರೆ ನಾವು ಅದನ್ನು ನಮಗೆ ಹೆಚ್ಚು ಹತ್ತಿರ ಆಗಬೇಕು, ನಮಗೆ ರಿಲೇಟೆಡ್ ಅಂತ ಅನಿಸಿದಾಗ ಅದನ್ನು ಹೆಚ್ಚು ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇಸ್ವಿಗೆ ಸಂಬಂಧಪಟ್ಟ ಹಾಗೆ ನನಗನ್ಸುತ್ತೆ ಇನ್ನೊಂದು ಕೆಲವು ಅಂಶಗಳನ್ನ ನೆನ್ಪಿಟ್ಕೊಂಡ್ರೆ ಬಹಳ ಸುಲಭ ಆಗುತ್ತೆ. ಉದಾಹರಣೆಗೆ 1773 ರೆಗ್ಯುಲೇಟಿಂಗ್ ಆಕ್ಟ್ ಬಂದ ಮೇಲೆ ಪ್ರತಿ 20 ವರ್ಷಕ್ಕೊಂದು ಚಾರ್ಟರ್ ಆಕ್ಟ್ ಬಂತು. ಪ್ರತಿ 20 ವರ್ಷ ಅಂತೇಳಿ ಅದೊಂದು ನೆನ್ಪಿಟ್ಕೊಂಡ್ಬಿಟ್ರೆ 1793, 1813, 1833, 1853 ಈ ರೀತಿಯಾಗಿ ನೆನ್ಪಿಟ್ಕೊಳ್ಳಿಕ್ಕೆ ಸುಲಭ ಆಗ್ತದೆ. ಅದೇ ರೀತಿಯಲ್ಲಿ ಪ್ಲಾಸ್ಟಿಕ್ ಅದನ್ನಾಗಿ 100 ವರ್ಷಕ್ಕೆ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಆಯಿತು. ಈ ರೀತಿಯಾಗಿ ಕೆಲವು ಅಂಶಗಳನ್ನು ನೆನ್ಪಿಟ್ಕೊಳ್ಳೋದ್ರಿಂದ ನಮಗೆ ಆ ಇಸ್ವಿಗಳನ್ನ ಹೆಚ್ಚು ನೆನ್ಪಿಟ್ಕೊಳ್ಳಿ ಸಾಧ್ಯ ಆಗುತ್ತೆ ಅಂತ ನನಸು. ಸರ್, ವೈಜ್ಞಾನಿಕ ಕಲಿಕೆ ಎಂಬ ಶಬ್ದ ನಾವು ಎಲ್ಲ ಕಡೆ ಕೇಳ್ತಾ ಇದ್ದೇವೆ ಸರ್, ಹೇಳೇವ್ರೆ, ಈ ವೈಜ್ಞಾನಿಕ ಕಲಿಕೆ ಅಂದ್ರೆ ಏನು? ಇಲ್ಲಿ ವೈಜ್ಞಾನಿಕ ಕಲಿಕೆ ಅಂತ ಹೇಳಿದ್ರೆ ವಿಜ್ಞಾನದ ಕಲಿಕೆ ಅಂತಲ್ಲ, ಕಲಿಕೆಯಲ್ಲಿ ವೈಜ್ಞಾನಿಕ ವಿಧಾನಗಳನ್ನ ಅಳವಡಿಸಿಕೊಳ್ಳೋದು ಅಂತ ನನಗನ್ಸುತ್ತೆ. ಇದರಲ್ಲಿ ಎಲ್ಲ ಅಂಶಗಳು ಬರ್ತವೆ. ಪ್ರತಿಯೊಂದು ಮಗು ತನ್ನ ಆಸಕ್ತಿಗೆ ಅನುಗುಣವಾದಂತಹ ಶಿಕ್ಷಣವನ್ನ ನಿಯಮಿತವಾಗಿ ನಿರಂತರವಾಗಿ ಮಾಡುವಂತಹದ್ದನ್ನ ನಾವು ವೈಜ್ಞಾನಿಕ ಕಲಿಕೆ ಹೇಳ್ಬೋದು. ಇದರಲ್ಲಿ ಮಗು ತನ್ನ ಆಸಕ್ತಿಗನುಗುಣವಾಗಿ ಆಯ್ದುಕೊಂಡ ವಿಚಾರದ ಅಧ್ಯಯನವನ್ನ ನಿಯಮಿತವಾಗಿ ನಿರಂತರವಾಗಿ ಮಾಡ್ತಾ ಹೋಗ್ತದೆ, ಅದನ್ನೇ ವೈಜ್ಞಾನಿಕ ಕಲಿಕೆ ಅಂತ ಹೇಳ್ಬೋದು ನಾವು. ಸರಿ, ಈಗ ನೆನಪಿನ ಶಕ್ತಿ ಹೆಚ್ಚಿಸಿಕೊಳ್ಳಿಕ್ಕೆ ಕೆಲವು ಔಷಧಿ ಉಂಟ ಅಂತ ಹೇಳ್ತಾರೆ, ಕೆಲವು ಟ್ಯಾಬ್ಲೆಟ್ ಉಂಟು ಹೇಳ್ತಾರೆ, ಹಾಗೇನಾದ್ರೂ ಉಂಟ ಮಾರ್ಕೆಟ್ ಅಲ್ಲಿ ಔಷಧಿ? ಔಷಧಿ ಮಾರ್ಕೆಟ್ ಅಲ್ಲಿ ಸಿಗ್ತದೆ, ಅಂದ್ರೆ ಅದನ್ನ ಮಾರ್ಕೆಟ್ ಮಾಡೋ ದೃಷ್ಟಿಯಿಂದ ಅವ್ರು ಮಾಡ್ತಾರೆ. ಆದ್ರೆ ಡಾಕ್ಟರ್ ಹತ್ರ ಕೇಳಿದ್ರೆ ಅಥವಾ ವೈಜ್ಞಾನಿಕವಾಗಿ ಹೇಳೋದಾದ್ರೆ ನೆನಪಿನ ಶಕ್ತಿಯನ್ನು ಹೆಚ್ಚು ಮಾಡ್ಲಿಕ್ಕೆ ಯಾವುದೇ ರೀತಿಯ ಮಾತ್ರೆಗಳು ಸಿಗೋದಿಲ್ಲ. ನೇರವಾಗಿ ನೆನಪಿನ ಶಕ್ತಿಗೆ ಸಂಬಂಧಪಟ್ಟಂತ ಮಾತ್ರೆಗಳಿಲ್ಲ. ಆದ್ರೆ ಮಾರ್ಕೆಟ್ ನಲ್ಲಿ ಸಿಗುವಂತ ಮಾತ್ರೆಗಳ ಮೂಲ ದ್ರವ್ಯ ಏನಪ್ಪಾ ಅಂತಂದ್ರೆ ಅವು ಮೆಂಟಲ್ ಟೆನ್ಷನ್ ಅನ್ನು ಕಡಿಮೆ ಮಾಡ್ತವೆ. ಹೀಗೆ ಡೈಸ್ಪಾಮ್ ಇರ್ಬೋದು, ನಿದ್ರೆ ಮಾತ್ರೆ ಇದೆಯಲ್ಲ ಅದ ಕೆಲಸ ಮಾಡ್ತದೆ. ಆದ್ರೆ ಅದು ಹಾನಿಕರ. ಈಗ ನೆನಪಿನ ಶಕ್ತಿಯನ್ನು ಹೆಚ್ಚು ಮಾಡ್ತದೆ ಅಂತ ಹೇಳಿ ಅಂತ ಮಾತ್ರೆಗಳು ತಿನ್ನೋದು ಕೂಡ ಬೇರೆ ರೀತಿಯಲ್ಲಿ ಮೆದುಳಿಗೆ ಅದು ಹಾನಿ ಮಾಡ್ತದೆ. ಹಾಗಾಗಿ ನೆನಪಿನ ಶಕ್ತಿ ಹೆಚ್ಚಿಸ್ತದೆ ಅಂತ ಹೇಳ್ತಕ್ಕಂಥ ಯಾವುದೇ ರೀತಿಯ ಮಾತ್ರೆಗಳಿಗಾಗಲಿ ಮರೆ ಹೋಗುವಂತ ಅವಶ್ಯಕತೆ ಇಲ್ಲ. ನೆನಪಿನ ಶಕ್ತಿಗೆ ಹೆಚ್ಚಾಗಿ ನಮ್ಗೆ ಅವಶ್ಯಕತೆ ಏನಪ್ಪಾ ಅಂದ್ರೆ ನಾವು ಮೆದುಳನ್ನು ದುಡಿಸ್ಕೊಳ್ಬೇಕು. ನಮ್ಮಲ್ಲಿ ಅನೇಕ ಒಂದು ತಪ್ಪು ಕಲ್ಪನೆ ಏನಪ್ಪಾ ಅಂದ್ರೆ ನಮ್ಗೆ ಮೆದುಳಿಗೆ ವರ್ಕ್ ಲೋಡ್ ಹೆಚ್ಚಾಗ್ತದೆ, ನಾವು ಮಕ್ಕಳಿಗೆ ಕಲಿಸೋದು ಹೆಚ್ಚಾಗ್ತದೆ, ಮಕ್ಕಳಿಗೆ ತುಂಬಾ ಬರ್ಡನ್ ಆಗ್ತದೆ ಅಂತ. ಮಕ್ಕಳಿಗೆ ಬರ್ಡನ್ ಆಗೋದು ಯಾವ್ದಪ್ಪಾ ಅಂದ್ರೆ ಫಿಸಿಕಲ್ ಬರ್ಡನ್, ಪುಸ್ತಕ ಹೊತ್ಕೊಂಡು ಹೋಗೋದು, ಹೋಮ್ವರ್ಕ್ ಬರೆಯೋದು, ಇದು ಮಕ್ಕಳಿಗೆ ಬರ್ಡನ್ ಆಗ್ತದೆ ಹೊರತು ಮಕ್ಕಳಿಗೆ ಕಲಿಯೋದು ಖಂಡಿತ ಬರ್ಡನ್ ಆಗೋದಿಲ್ಲ. ಯಾವಾಗ
ನಮ್ಮ ಹೇರಳೆಯವರು ಹೇಳಿದ ಹಾಗೆ ಸಂತಸದ ಕಲಿಕೆ ಇದ್ದಾಗ ಖಂಡಿತವಾಗಿಯೂ ಮಗುವಿಗೆ ಬರ್ಡನ್ ಅಲ್ಲ. ಮಗು ಬೇಕಾದ್ರೆ 10 ವಿಷಯಗಳನ್ನು ಬೇಕಾದ್ರು, ಅದು ಬೇಕಾದ್ರೆ ಚಿತ್ರಕಲೆ ಇರ್ಬೋದು, ಸಂಗೀತ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಕನ್ನಡ ಇರ್ಬೋದು, ಸಂಸ್ಕೃತ ಇರ್ಬೋದು, ಜೊತೆಗೆ ಸೈನ್ಸ್, ವಿಜ್ಞಾನ, ಗಣಿತ, ಯಾವುದೇ ವಿಷಯಗಳನ್ನು ಕೂಡ ಅದು ಕಲಿಯುವಾಗ 16 ವಿಷಯಗಳನ್ನು ಮಗು ಕಲಿತಾ ಇರ್ತದೆ. ಅದರ ಜೊತೆಗೆ ಟಿವಿ ನೋಡ್ತದೆ, ಮಕ್ಕಳ ಜೊತೆ ಆಟ ಆಡ್ತದೆ. ಹಾಗಾಗಿ ನಮ್ಮ ಮೆದುಳಿನಲ್ಲಿ ಬೇರೆ ಬೇರೆ ವಿಷಯಗಳನ್ನು ಕಲಿಯಲಿಕ್ಕೆ ಬೇರೆ ಬೇರೆ ಕಂಪಾರ್ಟ್ಮೆಂಟ್ಸ್, ಖಾನೆಗಳಿದ್ದಾವೆ. ಹಾಗಾಗಿ ಮಗುವಿಗೆ ಸೃಜನಶೀಲತೆ ಬೆಳೆಸ್ಕೊಳ್ಳಿಕ್ಕೆ ಬೇಕಾದಷ್ಟು ಅವಕಾಶಗಳಿವೆ. ಹಾಗಾಗಿ ನಾವು ಬರ್ಡನ್ ಆಗ್ತದೆ ಅಂತ ಭಾವಿಸೋಕೆ ಅವಶ್ಯಕತೆ ಇಲ್ಲ. ಆದರೆ ಸಂತಸದ ಕಲಿಕೆ ಆದಾಗ ಖಂಡಿತ ಮಗು ಕಲಿತದೆ. ಹಾಗಾಗಿ ನಾವು ಹೆಚ್ಚೆಚ್ಚು ಕ್ರಿಯಾಶೀಲವಾಗಿ ತೊಡಗಿಸಿಕೊಂಡ್ರೆ ಖಂಡಿತವಾಗಿ ನಾವು ಸುಲಭವಾಗಿ ಅದನ್ನು ಕಲಿಯಲಿಕ್ಕೆ ಸಾಧ್ಯ ಆಗ್ತದೆ. ಸರಿ, ಕಲಿಕಾ ಸಾಮರ್ಥ್ಯದ ಅಭಿವೃದ್ಧಿಯಲ್ಲಿ ಟೈಮ್ ಟೇಬಲ್ ಅಥವಾ ವೇಳಾಪಟ್ಟಿಯ ಮಹತ್ವ ಏನು, ಏನು ಪಾತ್ರ ವಹಿಸುತ್ತೆ ವೇಳಾಪಟ್ಟಿ? ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತದೆ. ಯಾಕಂದ್ರೆ ಟೈಮ್ ಟೇಬಲ್ ಎನ್ನುವಂಥದ್ದು ಕೇವಲ ಶಾಲೆಗಳಿಗೆ ಮಾತ್ರ ಸೀಮಿತವಾದಂತಲ್ಲ, ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ಮನುಷ್ಯನ ಬದುಕಿನಲ್ಲಿ ಒಂದು ವೇಳಾಪಟ್ಟಿ ಇರಬೇಕು, ಒಂದು ಟೈಮ್ ಟೇಬಲ್ ಇರಬೇಕು. ಆ ಟೈಮ್ ಟೇಬಲ್ ಇಲ್ಲದೆ ಹೋದಲ್ಲಿ ಮಗುವಿಗೆ ಗೊಂದಲ ಆಗುತ್ತೆ. ನಾವು ಎಷ್ಟೋ ಬಾರಿ ನೋಡ್ತೇವೆ, ಒಂದು ಮಗು ಈಗ ಲೆಕ್ಕ ಮಾಡ್ತೇನೆ ಅಂತ ಲೆಕ್ಕ ಪುಸ್ತಕ ತಕೊಳ್ಳುತ್ತೆ, ಈ ಲೆಕ್ಕ ಬೇಡ ನಾನೀಗ ವಿಜ್ಞಾನ ನೋಡ್ತೇನೆ, ವಿಜ್ಞಾನದ ಪುಸ್ತಕ ತಕೊಳ್ಳುತ್ತೆ, ಅದು ಸ್ವಲ್ಪ ಹೊತ್ತಿಗೆ ಇದಾಗ್ಲಿಕ್ಕಿಲ್ಲ, ಇಂಗ್ಲಿಷ್ ಪದ್ಯ ಬಾಯ್ಪಾಠ ಕಲಿಕ್ಕಿದೆ ಅಂತ ಇಂಗ್ಲಿಷ್ ಪದ್ಯವನ್ನು ತಕೊಳ್ಳುತ್ತೆ. ಈ ರೀತಿಯಾಗಿ ಗೊಂದಲದಲ್ಲಿ ಬೆಳಗಿನ ಒಂದು ಅಮೂಲ್ಯವಾದಂತಹ ಸಮಯ ಕಳೆದು ಹೋಗ್ತದೆ. ಈ ರೀತಿ ಆಗದೆ ಇರಬೇಕಾದ್ರೆ ನಾನು ಬೆಳಿಗ್ಗೆ ಇಂತಿಷ್ಟು ಹೊತ್ತಿಗೆ ಏಳಬೇಕು, ಇಂತಿಷ್ಟು ಹೊತ್ತಿನಿಂದ ಇಂತಿಷ್ಟು ಹೊತ್ತಿನವರೆಗೆ ನಾನು ವಿಜ್ಞಾನ ಓದಬೇಕು. ವಿಜ್ಞಾನ ಓದಿದ ಮೇಲೆ ನೆಕ್ಸ್ಟ್ ಒಂದು ಸುಲಭವಾದಂತಹದ್ದಿದ್ರೆ ಭಾಷೆ ಕನ್ನಡ ಇದೆ, ಕನ್ನಡ ಓದ್ತೇನೆ, ಆಮೇಲೆ ಕನ್ನಡ ಓದಿದ ಮೇಲೆ ಲೆಕ್ಕ ಓದ್ತೇನೆ. ಈ ರೀತಿಯಾಗಿ ಒಂದು ವೇಳಾಪಟ್ಟಿಯನ್ನು ಮಗು ಮಾಡಿಕೊಂಡ್ರೆ ಅದು ವೈಜ್ಞಾನಿಕವಾಗಿರ್ಬೇಕು. ಎರಡು ಕಷ್ಟದ ವಿಚಾರಗಳನ್ನ ಬೆನ್ನು ಬೆನ್ನಿಗೆ ಒಟ್ಟಿಗೆ ಹಾಕುವಂತದ್ದಲ್ಲ, ಒಂದು ಕಷ್ಟದ ವಿಚಾರ, ಒಂದು ಸುಲಭದ್ದು. ಮಗುವಿನ ದೃಷ್ಟಿಯಿಂದ ಕಷ್ಟ ಸುಲಭ ಆದಂತಹ ವಿಚಾರಗಳನ್ನ ಅದಕ್ಕೆ ಸರಿಯಾಗಿ ಸಮಯ ಹಂಚಿ ಹಾಕೊಂಡ್ರೆ ಬಹುಶಃ ಕಷ್ಟ ಅಂತ ಅನಿಸೋದಕ್ಕೆ ಸ್ವಲ್ಪ ಹೆಚ್ಚು ಸಮಯ, ಸುಲಭ ಅಂತ ಅನಿಸೋದಕ್ಕೆ ಸ್ವಲ್ಪ ಕಡಿಮೆ ಸಮಯ ಮೀಸಲಾಗಿಟ್ಟುಕೊಂಡು ವೇಳಾಪಟ್ಟಿಯನ್ನ ಮಾಡಿಕೊಂಡ್ರೆ ಆ ವೇಳಾಪಟ್ಟಿಯನ್ನ ಪಾಲಿಸುವಲ್ಲಿ ಒಂದು ಬದ್ಧತೆ ಮಗುವಿಗಿದ್ರೆ, ಸೋಮಾರಿತನ ಬಾರದೇ ಇದ್ರೆ ಆ ಮಗು ಖಂಡಿತವಾಗಿ ಯಶಸ್ಸನ್ನ ಪಡಿತದೆ ಅಂತ ನನಗನ್ಸುತ್ತೆ. ವಿದ್ಯಾರ್ಥಿಗಳೇ ಸರಿಗೆ ಆ ಪ್ರಶ್ನೆ ಹೇಳಿದ್ರೆ, ಈ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋದು ಹೆಂಗೆ? ಬಹಳ ಮುಖ್ಯವಾದ ವಿದ್ಯಾರ್ಥಿಗಳಿಗೆ ಎಲ್ಲ ಸಮಯವನ್ನು ಹೊಂದಿಸಿಕೊಂಡು ಓದಬೇಕಾಗತ್ತೆ. ಈ ಕಡಿಮೆ ಸಮಯದಲ್ಲಿ ಹೆಚ್ಚು ವಿಷಯಗಳನ್ನ ಎಲ್ಲ ವಿಷಯಗಳಿಗೆ ಹೊಂದಿಕೊಂಡು ನಿರ್ವಹಣೆ ಮಾಡೋದು ಹೇಗೆ ಸರ್? ನಾವು ಒಂದು ವಿಷಯ ತಿಳ್ಕೊಳ್ಬೇಕು, ನಮಗೆ ಎಲ್ಲರಿಗೂ ಕೂಡ ದೇವರು ಕೊಟ್ಟಿರೋದು 24 ಗಂಟೆನೆ. ಅದು ಭಾರತದ ಪ್ರಧಾನಮಂತ್ರಿ ಇರ್ಬೋದು ಅಥವಾ ಮುಖ್ಯಮಂತ್ರಿಯವರೇ ಇರ್ಬೋದು ಅಥವಾ ಧೀರುಭಾಯಿ ಅಂಬಾನಿ ಇರ್ಬೋದು, ಬಿಲ್ ಗೇಟ್ಸ್ ಇರ್ಬೋದು, ಎಲ್ಲರಿಗೂ ಕೂಡ ಯಾರು ಕೂಡ ದೇವರು ಜಾಸ್ತಿ ಕೊಟ್ಟಿಲ್ಲ, ಎಲ್ಲರಿಗೂ 24 ಗಂಟೆನೆ ಕೊಟ್ಟಿದ್ದಾರೆ. ಹಾಗಾದ್ರೆ ಧೀರುಭಾಯಿ ಅಂಬಾನಿ ಹೇಗೆ ಆ ರೀತಿ ಆದರು, ಅಥವಾ ಬಿಲ್ ಗೇಟ್ಸ್ ಹೇಗೆ ಆದರು, ನಾರಾಯಣ ಮೂರ್ತಿ ಅವರು ಹೇಗೆ ಅಷ್ಟು ಮೇಲಕ್ಕೆ ಹೋದರು, ಇವತ್ತು ಪ್ರಧಾನಮಂತ್ರಿ ಆಗಿದ್ದವರು ಹೇಗೆ ಅಷ್ಟು ಕೆಲಸವನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಅವರಲ್ಲಿರ್ತಕ್ಕಂಥ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್. ನಾವು ಇವತ್ತು ಯಾವುದೇ ಬಿಸ್ನೆಸ್ನಲ್ಲಿರ್ಬೋದು ಅಥವಾ ಯಾವುದೇ ಒಂದು ಫೀಲ್ಡ್ನಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಹೋದವ್ರನ್ನ ಕೇಳಿದ್ರೆ ಅವ್ರು ಹೇಳುವಂಥ ಒಂದೇ ಮಾತು, ಅವರು ಸಮಯವನ್ನು ಸರಿಯಾಗಿ ದುಡಿಸ್ಕೊಂಡಿದ್ದಾರೆ. ನಾವು ಸಮಯವನ್ನು ದುಡಿಸ್ಕೊಳ್ಳೋದು ಪ್ರಶ್ನೆ ಇಲ್ಲ. ನಾವು ಎಲ್ಲ ಮಾತಾಡ್ತೇವೆ ಸಮಯ ಕೊಲ್ಲುವುದು ಅಂತ ಹೇಳ್ತೇವೆ, ನಾವು ಆ ಮಾತನ್ನು ನಾನು ಒಪ್ಪುವುದಿಲ್ಲ. ಸಮಯ ಕೊಲ್ಲುವುದಲ್ಲ, ಸಮಯವನ್ನು ನಾವು ದುಡಿಸ್ಕೊಳ್ಬೇಕು. ಯಾಕಂದರೆ ಸಮಯ ಇರೋದು ನಮಗಾಗಿ. ಆ 24 ಗಂಟೆಯನ್ನು ನಾವು ನಮ್ಮ ಮಟ್ಟಿಗೆ ಎಷ್ಟರ ಮಟ್ಟಿಗೆ ಸಮರ್ಥವಾಗಿ ದುಡಿಸ್ಕೊಳ್ತೇವೋ ಅಷ್ಟು ನಾವು ಜೀವನದಲ್ಲಿ ಯಶಸ್ಸು ಗಳಿಸಲಿಕ್ಕೆ ಸಾಧ್ಯ. ಅದು ಯಶಸ್ಸು ಅಂದ ತಕ್ಷಣ ನಾವೇನು ದುಡ್ಡು ಮಾಡಬೇಕು ಅನ್ನೋದು ಒಂದೇ ಅಲ್ಲ. ಉದಾಹರಣೆಗೆ ವಿದ್ಯಾರ್ಥಿ ಆದವನು ಒಂದು ಒಳ್ಳೆಯ ಅಂಕಗಳನ್ನು ಗಳಿಸ್ಬೋದು. ಒಂದು ಕರೆ ಗಮನಿಸೋಣ. ಹಲೋ, ಹಲೋ, ನಿಮ್ಮ ಹೆಸರು? ಸತೀಶ್ ಅಂತ. ಹೇಳಿ ಸರ್. ಗುರುಗಳ ಯಶಸ್ಸಿನ ಬಗ್ಗೆ ಅಗತ್ಯವಾದ ಅಂಶಗಳು ಯಾವ್ದಂತ ಹೇಳ್ಬೋದಾ ಸರ್? ಗುರಿಗಳ ಯಶಸ್ಸಿನ ಬಗ್ಗೆ ಅಗತ್ಯವಾದಂತಹ ಅಂಶಗಳು, ನಾವು ಎಣಿಸಿಕೊಂಡಂತಹ ಗುರಿಗಳು ಯಶಸ್ಸಾಗಬೇಕಾದ್ರೆ ಒಂದು ಅಗತ್ಯವಾದ ಅಂಶಗಳು ಇರಬೇಕಾಗತ್ತೆ. ಬಹಳ ಸಂತೋಷ ಹೇಳ್ಬೋದಾ? ನಾನು ಅದೇ ವಿಷಯಗಳ ಬಗ್ಗೆ ಹೇಳಬೇಕು ಅಂತ ಇದ್ದೆ. ಸರಿ ಸರ್, ನಾನೀಗ ಅದನ್ನ ಹೇಳ್ತೇನೆ. ಗುರಿ ಆಗ್ಬೇಕಾದ್ರೆ ಅದಕ್ಕೆ ನಾವು ಸ್ಮಾರ್ಟ್ ಆಗಿರ್ಬೇಕು ಅಂತ ಹೇಳ್ತೇವೆ ಸಾಮಾನ್ಯವಾಗಿ. ನಾವು ಒಂದು ಗುರಿ ಯಶಸ್ಸಾಗಬೇಕಾದ್ರೆ ಆ ಗುರಿ ಸ್ಮಾರ್ಟ್ ಆಗಿರ್ಬೇಕು ಅಂದ್ರೆ SMART ಅಂತೇಳಿ. ಏನು ಸ್ಮಾರ್ಟ್ ಅಂತಂದ್ರೆ, ಆ ಗುರಿ ಸ್ಪೆಸಿಫಿಕ್ ಆಗಿರ್ಬೇಕು, ಅಂದ್ರೆ ಒಂದು ನಿರ್ದಿಷ್ಟವಾಗಿರ್ಬೇಕು. ಆ ಗುರಿ ಅಂದ್ರೆ ನಾನು ಅದನ್ನ ನಾನು ಸಾಧಿಸ್ಲಿಕ್ಕೆ ಸಾಧ್ಯವಾಗುವಂತಹ ಅಥವಾ ಒಂದು ನಿರ್ದಿಷ್ಟವಾದಂತಹ ಗುರಿಯನ್ನು ಇಟ್ಕೊಂಡಿದ್ರೆ ಖಂಡಿತವಾಗಿ ಸಾಧಿಸಬಹುದು. ಉದಾಹರಣೆಗೆ ನಾನು ಚಂದ್ರಲೋಕದಲ್ಲಿ ಒಂದು ಮನೆ ಕಟ್ಟಬೇಕು ಅನ್ನೋದು ಗುರಿ ಅಲ್ಲ, ಅದು ಕಷ್ಟ ಆಗ್ತದೆ. ಚಂದ್ರಲೋಕದಲ್ಲಿ ನನ್ನ ಜೀವನದಲ್ಲಿ ಮನೆ ಕಟ್ಟೋದು ಕಷ್ಟ ಆಗ್ಬೋದು. ಆದ್ರೆ ಕುಂದಾಪುರದಲ್ಲಿ ಒಂದು ಮನೆ ಕಟ್ಟಬೇಕು ಅನ್ನೋದನ್ನು ಗುರಿ. ಹಾಗೆಯೇ M ಅಂದ್ರೆ ಮೆಷರಬಲ್, ಅದನ್ನ ಅಂದ್ರೆ ಒಂದು ಅಳತೆ ಗೋಲ್ ಇರಬೇಕು. ಅಂದ್ರೆ ಅದನ್ನ ನಾನು ಕುಂದಾಪುರದಲ್ಲಿ ಇಂತಿಷ್ಟು 2 ಲಕ್ಷ ರೂಪಾಯಿನೋ 5 ಲಕ್ಷ ರೂಪಾಯಿನೋ 10 ಲಕ್ಷ ರೂಪಾಯಿನೋ ಒಂದು ಮನೆ ಕಟ್ತೇನೆ, ಇದು ಒಂದು ಗುರಿಯನ್ನು ಇಟ್ಕೊಳ್ಳೋದಕ್ಕೆ ನಿರ್ಧಾರ ಆಗಲಿ. ಮೂರನೇದು ಅಚೀವಬಲ್ ಆಗಿರ್ಬೇಕು, ಅಂದ್ರೆ ಸಾಧಿಸಲಿಕ್ಕೆ ಸಾಧ್ಯ ಆಗಬೇಕು. ಒಂದು 2 ಕೋಟಿ ರೂಪಾಯಿ ಮನೆ ಕಟ್ತೇನೆ ನಾನು ಅಂತ ಅಂದ್ಕೊಂಡ್ರೆ ಅಧ್ಯಾಪಕನಾದವನು ಕಷ್ಟ. ಪ್ರಾಮಾಣಿಕ ದುಡಿಮೆ ಆದ ಮಾಡಿದ್ರೆ ಅವನು 2 ಕೋಟಿ ರೂಪಾಯಿ ಮನೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅಚೀವಬಲ್ ಆದಂತಹ ಒಂದು ಗುರಿ ಇರಬೇಕು. ಹಾಗೆಯೇ ರಿಯಲಿಸ್ಟಿಕ್ ಆಗಿರ್ಬೇಕು. ರಿಯಲಿಸ್ಟಿಕ್ ಅಂದ್ರೆ ನಮ್ಮ ಈ ವಾಸ್ತವ ಭೂಮಿಯಲ್ಲಿ ನಡೀತಕ್ಕಂಥದ್ದು
ಅಥವಾ ನಮ್ಮ ಜೀವನದಲ್ಲಿ ಆಗತಕ್ಕಂತ ಘಟನೆಗಳನ್ನ ಸಾಧ್ಯವಾಗುವಂತ ಗುರಿಗಳನ್ನ ಇಟ್ಕೊಳ್ಳಬೇಕು ಯಾವುದು ಐಶ್ವರ್ಯ ರೈನ್ ಮದುವೆ ಮಾಡ್ಕೊಳ್ಳಬೇಕು ಅಂತ ಯಾವುದು ಗುರಿಯನ್ನ ಇಟ್ಕೊಂಡು ಅದು ಆಗೋದಿಲ್ಲ ಅಂದ್ರೆ ಆಗದೇ ಇರುವಂತ ಗುರಿಗಳನ್ನ ನಾವು ಇಟ್ಕೊಳ್ಳಿಕ್ಕೆ ಹೋಗಬಾರದು ಕೊನೆಯದಾಗಿ ಅತ್ಯಂತ ಇಂಪಾರ್ಟೆಂಟ್ ನಮ್ಮ ಗುರಿ ಟೈಮ್ ಬೌಂಡ್ ಆಗಿರಬೇಕು ನಾವು ಅನೇಕ ಸಂದರ್ಭದಲ್ಲಿ ಗುರಿಯನ್ನು ಮುಂದಕ್ಕೆ ಹಾಕ್ತಾ ಹೋಗ್ತೇವೆ ಇನ್ನೊಂದು 10 ವರ್ಷ ಇನ್ನೊಂದು 5 ವರ್ಷ ಇನ್ನೊಂದು 10 ವರ್ಷ ಹಾಗಾಗಬಾರ್ದು ಈ ವರ್ಷದಲ್ಲಿ ಏನು ಗುರಿ ಸಾಧಿಸಬೇಕು ಉದಾಹರಣೆಗೆ ನಾನೊಂದು ಮನೆ ಕಟ್ಟಬೇಕು ಅಂತ ಇದ್ರೆ ಆ ಮನೆ ಕಟ್ಟಲಿಕ್ಕೆ ಬೇಕಾದಂಥದ್ದು ಮೊದಲನೇದಾಗಿ ನಾನು ಸೈಟ್ ಅನ್ನು ಪರ್ಚೇಸ್ ಮಾಡಬೇಕು ಆ ಸೈಟ್ ಪರ್ಚೇಸ್ ಮಾಡಬೇಕಾದ್ರೆ ಅದಕ್ಕೆ ಬೇಕಾದಂತಹ ಹಣಕಾಸಿನ ವ್ಯವಸ್ಥೆ ಮಾಡ್ಕೊಳ್ಬೇಕು ಹೀಗೆ ಇನ್ನು ಎಷ್ಟು ವರ್ಷದಲ್ಲಿ ನಾನು ಮನೆ ಕಟ್ಟಬಹುದು ಎಷ್ಟು ವರ್ಷದಲ್ಲಿ ಆ ಹಣವನ್ನು ಸಂಪಾದನೆ ಮಾಡಬಹುದು ಎಷ್ಟು ವರ್ಷದಲ್ಲಿ ಎಷ್ಟು ಹಣ ಬೇಕಾಗ್ತದೆ ಒಂದು ನಿರ್ದಿಷ್ಟವಾದಂತಹ ಗುರಿ ಇಟ್ಕೊಳ್ಬೇಕು ಹಾಗಾಗಿ ಟೈಮ್ ಬೌಂಡ್ ಇಸ್ ಇಂಪಾರ್ಟೆಂಟ್ ಇದು ಬರೀ ಮನೆ ಕಟ್ಟಲಿಕ್ಕೆ ಮಾತ್ರ ಅಲ್ಲ ನಾನು ಹೇಳಿದ್ದು ಇದು ವಿದ್ಯಾರ್ಥಿಗಳು ಸ್ಟಡಿ ಮಾಡುವಾಗಲೂ ಅಷ್ಟೇ ಉದಾಹರಣೆಗೆ ನಾವು ಪರೀಕ್ಷೆಯಲ್ಲಿ ಒಳ್ಳೆ ಅಂಕ ಗಳಿಸಬೇಕು ಅಂತಿದ್ರೆ ಮಾರ್ಚ್ ಒಳಗಾಗಿ ಓದಬೇಕು ಏಪ್ರಿಲ್ನಲ್ಲಿ ಓದಿದ್ರೆ ಪರೀಕ್ಷೆಯಲ್ಲಿ ಅಂಕ ಗಳಿಸಲಿಕ್ಕೆ ಆಗೋದಿಲ್ಲ ಹಾಗೆ ಗುರಿಯನ್ನು ಸಾಧಿಸಬೇಕಾದ್ರೆ ನಮ್ಮ ಗುರಿ ಸ್ಮಾರ್ಟ್ ಆಗಿ ಇರಬೇಕು ಅಂದ್ರೆ ಈ 5 ಅಂಶಗಳು ಈಗ ಗುರಿ ಸಾಧಿಸಬೇಕಾದ ಸ್ಮಾರ್ಟ್ನೆಸ್ ಒಪ್ತೀನಿ ನಾನು ಸರಿ ಸರ್ ಅದರ ಯಶಸ್ಸು ಆಗ್ಬೇಕಾದ್ರೆ ನಮಗೆ ಕೆಲವೊಂದು ಅಗತ್ಯತೆಗಳು ಬೇಕು ಬಹಳ ಸಂತೋಷ ಬೇಕೇ ಬೇಕು ಅದ್ಯಾವುದಂತ ಹೇಳ್ಬೋದು ಒಂದೇದಾಗಿ ನಾವು ಕೆಲಸ ಅದನ್ನ ಮಾಡ್ತೀವಿ ಸಾಧಿಸ್ತೀವಿ ಅಂತಕ್ಕಂತ ಒಂದು ನಮ್ಮಲ್ಲಿ ದೃಢ ಛಲ ಇರಬೇಕು ದೃಢ ನಿರ್ಧಾರ ಇರಬೇಕು ನಾವು ಅನೇಕ ನಾವು ಏನ್ ಅನ್ಕೊಳ್ತೇವೆ ಒಂದು ಗುರಿ ಇಟ್ಕೊಳ್ತೇವೆ ಆದ್ರೆ ಅದರ ಬಗ್ಗೆ ಸಾಧಿಸುವ ಬಗ್ಗೆ ಪ್ರಯತ್ನ ಮಾಡೋದೇ ಇಲ್ಲ ಅದಕ್ಕೆ ಹೇಳ್ತಾರೆ 1000 ಮೈಲಿಯ ಪ್ರಯಾಣ ಆದ್ರೂ ಕೂಡ ಒಂದು ಹೆಜ್ಜೆಯಿಂದ ಪ್ರಾರಂಭವಾಗ್ತದೆ ಅಂತ ಹೇಳಿ ನಾವು ಒಂದು ಗುರಿಯನ್ನು ಇಟ್ಕೊಳ್ತೇವೆ ಹೊರತು ಆ ಗುರಿ ಕಡೆ ಹೋಗೋದೇ ಇಲ್ಲ ನಾವು ಗುರಿ ಇಟ್ಕೊಂಡು ಸಾಧಿಸ್ಲಿಕ್ಕೆ ಪ್ರತಿನಿತ್ಯ ಯೋಚನೆ ಮಾಡಬೇಕು ಕನಿಷ್ಠ ಒಂದು ದಿನದಲ್ಲಿ ಒಂದು 10 ನಿಮಿಷ 15 ನಿಮಿಷ ಆದರೂ ನನ್ನ ಗುರಿ ಕಡೆ ನಾನು ಹೋಗ್ತಾ ಇದ್ದೀನೋ ಗುರಿ ಕಡೆ ಹೋಗ್ಲಿಕ್ಕೆ ಏನು ಪ್ರಯತ್ನ ಮಾಡಿದ್ದೇನೆ ಇದು ಮೊದಲನೇದಾಗಿ ಮೊದಲನೇ ಹೆಜ್ಜೆ ಇಡೋದಕ್ಕೆ ಪ್ರಯತ್ನ ಮಾಡಬೇಕು ದೂರಾಲೋಚನೆ ಬೇಕು ಅಂತ ಹೌದೌದು ದೂರಾಲೋಚನೆ ಬೇಡ ದೂರಾಲೋಚನೆ ಇರಲಿ ಗುರಿಯನ್ನು ಖಂಡಿಸಿ ಸತೀಶ್ ಅವರೇ ಎಸ್ ಸರ್ ಸರ್ ನಾವು ಆಗ ಟೈಮ್ ಮಾಡ್ತಿತ್ತು ಟೈಮ್ ಅನ್ನ ಯಾವ ರೀತಿಯಲ್ಲಿ ವಿಷಯಕ್ಕೆ ಅನುಗುಣ ಹೇಗೆ ಕೊಡ್ಬೇಕು ಸರ್ ಹೌದು ಈಗ ಉದಾಹರಣೆಗೆ ನಮ್ಮ ಟೈಮ್ ಇದೆಯಲ್ಲ 24 ಗಂಟೆಯನ್ನು ನಾವು ಹೇಗೆ ಉಪಯೋಗಿಸ್ಕೊಳ್ತೇವೆ ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೆ ಆ ಸಮಯವನ್ನು ಹೇಗೆ ಉಪಯೋಗಿಸ್ಕೊಳ್ತೇವೆ ಅಂತಂದ್ರೆ ಟೈಮ್ ಅನ್ನ ನಮಗೆ ಕಷ್ಟವಾದಂತಹ ಸಬ್ಜೆಕ್ಟ್ ಇದೆ ಅಂತ ಇಟ್ಕೊಳ್ಳಿ ಉದಾಹರಣೆಗೆ ಯಾವುದೋ ಒಂದು ವಿಷಯ ನಮಗೆ ಎಷ್ಟು ಓದಿದ್ರು ಮನನ ಆಗೋದಿಲ್ಲ ಅದಕ್ಕೆ ಸಮಯ ಒಂದು ಸ್ವಲ್ಪ ಹೆಚ್ಚು ಹೊಂದಾಣಿಕೆ ಮಾಡ್ಕೊಳ್ಬೇಕು ಉದಾಹರಣೆಗೆ ಸುಲಭವಾದಂತಹ ವಿಷಯಗಳಿರ್ಬೋದು ಅದಕ್ಕೆ ಸ್ವಲ್ಪ ಕಡಿಮೆ ಸಮಯವನ್ನು ಇಟ್ಕೊಳ್ಬೇಕು ಮತ್ತೆ ಹೆಚ್ಚಿನ ಅಧ್ಯಯನ ನಡೆಸಬೇಕಾದ್ರೆ ನಮ್ಮ ಸಮಯವನ್ನು ನಾವು ಚಾನಲೈಸ್ ಮಾಡ್ಕೊಳ್ಬೇಕು ಉದಾಹರಣೆಗೆ ನಮಗೆ ಇರತಕ್ಕಂಥ 24 ಗಂಟೆಗಳಲ್ಲಿ ನಾವು ಎಷ್ಟು ಸಮಯವನ್ನು ನಮ್ಮ ಇದಕ್ಕೆ ಉಪಯೋಗಿಸ್ಕೊಳ್ತೇವೆ ಅದು ಬಹಳ ಮುಖ್ಯ ಉದಾಹರಣೆಗೆ ನಾವು ತರಗತಿಯಲ್ಲಿ ಕಳೆಯುವಂಥ ಸಮಯ ಉದಾಹರಣೆಗೆ ವಿದ್ಯಾರ್ಥಿಗಳಾದರೆ ತರಗತಿಯಲ್ಲಿ ಕಳೆಯುವಂಥ ಸಮಯ ಎಷ್ಟು ಹೊತ್ತು ಸುಮಾರು 5 ರಿಂದ 6 ಗಂಟೆಗಳ ಕಾಲ ತರಗತಿಯಲ್ಲಿ ಕಳಿತೇವೆ ಆಮೇಲೆ ಮನೆಗೆ ಬಂದ ಮೇಲೆ ನಮಗೆ ಸಾಕಷ್ಟು ಸಮಯ ಇರ್ತದೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಬೆಳಗ್ಗೆ 5 ಗಂಟೆಯಿಂದ ಶಾಲೆಗೆ ಹೋಗುವಾಗ ಅಂದ್ರೆ 8:30-9 ಗಂಟೆವರೆಗೂ ನಮಗೆ ಸಾಕಷ್ಟು ಸಮಯ ಸಿಗ್ತದೆ ಮತ್ತೆ ಶನಿವಾರ ಭಾನುವಾರ ಬಹಳಷ್ಟು ಸಮಯ ಸಿಗ್ತದೆ ನಾವು ಆ ಸಮಯವನ್ನು ಯೋಚನೆ ಮಾಡೋದಿಲ್ಲ ಹೇಗೆ ಹೇಗೋ ಕಳೆದೋಗ್ತದೆ ಟಿವಿ ನೋಡಿಯೋ ಹರಟೆ ಹೊಡೆದೋ ಹಾಗೆ ಕಳೆದೋಗ್ತದೆ ಆದರೆ ಅದನ್ನು ಸ್ವಲ್ಪ ಉಪಯೋಗಿಸ್ಕೊಂಡು ಅದರಲ್ಲಿ ಆಟಕ್ಕೆ ಪಾಠಕ್ಕೆ ಬೇಕಾದ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು ಸಮಯ ಉಪಯೋಗಿಸ್ಕೊಂಡು ಹೆಚ್ಚಿನ ಗಮನವನ್ನು ನಾವು ಓದೋದಕ್ಕೆ ಅಧ್ಯಯನ ಮಾಡೋದಕ್ಕೆ ಉಪಯೋಗಿಸ್ಕೊಳ್ಬೇಕು ಮತ್ತೆ ಹೆಚ್ಚಿನದಾಗಿ ಬರವಣಿಗೆ ಮೂಲಕ ಕಲಿಯೋದು ಬಹಳ ಒಳ್ಳೆಯದು ನಮ್ಮ ಅನೇಕ ವಿದ್ಯಾರ್ಥಿಗಳು ಬರೆಯೋದಿಲ್ಲ ಹಾಗಾಗಿ ಬರವಣಿಗೆಗೆ ಹೆಚ್ಚು ಸಮಯ ಬೇಕಾಗುತ್ತೆ ಹಾಗಾಗಿ ಬರವಣಿಗೆಗೆ ಹೆಚ್ಚು ಸಮಯವನ್ನು ಇಟ್ಕೊಳ್ಬೇಕು ಗಣಿತ ಲೆಕ್ಕವನ್ನು ಮಾಡೋದಕ್ಕೆ ಇಂಗ್ಲೀಷ್ ಅಥವಾ ವಿಜ್ಞಾನ ವಿಷಯವನ್ನು ಬರೆದು ಕಲಿಯೋದಕ್ಕೆ ಹೆಚ್ಚು ಸಮಯವನ್ನು ಇಟ್ಕೊಳ್ಬೇಕು ಹಾಗಾಗಿ ಈ ರೀತಿ ಸಮಯ ಹೊಂದಾಣಿಕೆ ಮಾಡೋದನ್ನು ಕಲ್ತ್ಕೊಳ್ಬೇಕು 100 ಸಲ ಓದೋದಕ್ಕಿಂತ ಹೌದು ಒಂದು ಸಲ ಬರೆಯುವುದು ಬಹಳ ಒಳ್ಳೆಯದು ಮತ್ತು ಮಾತಾಡೋದು ಒಂಟಿ ಓದಕ್ಕಿಂತ ಜಂಟಿ ಓದೋದು ಒಳ್ಳೆಯದು ಅಂತ ಹೇಳ್ತಾರೆ ಗ್ರೂಪ್ ಸ್ಟಡಿ ಸರ್ ಇದರ ಬಗ್ಗೆ ನಿಮಗೆ ಇದರಲ್ಲಿ ಕೆಲವು ಲಾಭಗಳಿವೆ ಯಾಕಂದ್ರೆ ಯಾವುದೇ ಒಂದು ಅಧ್ಯಯನದ ಮೊದಲನೇ ಹಂತ ನನ್ನ ದೃಷ್ಟಿಯಿಂದ ಆಲಿಸುವಿಕೆ ನಾವು ಸರಿಯಾಗಿ ಕೇಳಲಿಕ್ಕೆ ಮೊದಲು ಕಲ್ತ್ಕೊಂಡ್ರೆ ಆ ವಿಚಾರ ನಮಗೆ ಅರ್ಥ ಹೆಚ್ಚೆಚ್ಚು ಆಗ್ತಾ ಹೋಗುತ್ತೆ ಈಗ ಗ್ರೂಪ್ ಸ್ಟಡಿ ಸ್ನೇಹಿತರ ಬಾಯಿಂದ ಆ ವಿಚಾರವನ್ನ ಕೇಳುವುದು ಅವರೊಂದಿಗೆ ಚರ್ಚೆ ಮಾಡುವಂತಹದ್ದು ಇದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಆ ವಿಷಯ ಹೆಚ್ಚು ಮನದಟ್ಟಾಗ್ಲಿಕ್ಕೆ ಸಹಕಾರಿಯಾಗ್ತದೆ ಆ ವಿಚಾರವನ್ನ ಸ್ನೇಹಿತರ ಬಾಯಿಂದ ಕೇಳ್ತೇವೆ ಅವರಿಗೆ ನಾವು ಹೇಳ್ತೇವೆ ಈ ರೀತಿಯಾಗಿ ಆ ಪರಸ್ಪರ ಚರ್ಚೆ ಆ ಪರಸ್ಪರ ಸಂವಾದಕ್ಕೆ ಈ ಗ್ರೂಪ್ ಸ್ಟಡಿಯಲ್ಲಿ ಅವಕಾಶ ಸಿಕ್ಕತ್ತೆ ಬಹುಶಃ ಅಧ್ಯಾಪಕರೊಂದಿಗೆ ಚರ್ಚೆ ಮಾಡಿದ್ರು ಕೂಡ ಇದೇ ಲಾಭ ಸಿಕ್ಕತ್ತೆ ಮಗುವಿಗೆ ಆದ್ರೆ ಆಗ್ಲೇ ಶ್ರೀಯುತ ಪ್ರಕಾಶ್ ಹೇಳಿದ ಹಾಗೆ ಅಧ್ಯಾಪಕರ ಹತ್ರ ಕೇಳುವಂತ ಒಂದು ಹವ್ಯಾಸ ಈಗ ಕಡಿಮೆ ಆಗ್ತಾ ಇದೆ ಆ ಅಧ್ಯಾಪಕರ ಹತ್ರ ಕೇಳುವುದು ಈ ಗುಂಪು ಅಧ್ಯಯನ ಈ ಗುಂಪು ಅಧ್ಯಯನದಿಂದ ಸ್ವಲ್ಪ ಹೆಚ್ಚಿನ ಲಾಭ ಇರುತ್ತೆ ಆದ್ರೆ ಕೆಲವೊಂದ್ಸಲ ಅಪಾಯಕಾರಿ ಅಂಶ ಏನಂದ್ರೆ ಈ ಗುಂಪು ಅಧ್ಯಯನದ ಹೆಸರಿನಲ್ಲಿ ವಿದ್ಯಾರ್ಥಿಗಳು ಹರಟೆ ಹೊಡೆದು ಸಮಯ ಹಾಳು ಮಾಡ್ತಾರೆ ಹಾಗಾಗದಂತೆ ಎಚ್ಚರಿಕೆ ವಹಿಸಿದ್ರೆ ಈ ಗುಂಪು ಅಧ್ಯಯನ ವಿದ್ಯಾರ್ಥಿಗಳಿಗೆ ವರ ಆಗಬಲ್ಲದು ಅಂತ ನನ್ನ ಅನಿಸಿಕೆ ಅಂದ್ರೆ ಗುಂಪುಗಳನ್ನ ಆಯ್ಕೆ ಮಾಡಿಕೊಳ್ಳುವ ಸಮಾನ ಮನಸ್ಕರಾಗಿರ್ಬೇಕಂತ ಹಾ ಗುಂಪಿನ ಸದಸ್ಯರನ್ನ ಆಯ್ಕೆ ಮಾಡುವಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿ ಎಚ್ಚರಿಕೆ ವಹಿಸಬೇಕು ಅದು ಪ್ರಾರಂಭದಲ್ಲಿ ಸ್ನೇಹಿತರನ್ನು ಆಯ್ದುಕೊಳ್ಳುವಾಗ ತೆಗೆದುಕೊಳ್ಳಬೇಕಾದ ಎಚ್ಚರಿಕೆಯನ್ನೇ ಈ ಗುಂಪು ಅಧ್ಯಯನಕ್ಕೆ ಬೇಕಾದವರನ್ನು ತೆಗೆದುಕೊಳ್ಳುವಾಗ ಅನುಸರಿಸಬೇಕಾಗತ್ತೆ ಮತ್ತು ಈ ಗ್ರೂಪ್ ಸ್ಟಡಿಗೆ ನಾವು ವಿದ್ಯಾರ್ಥಿಗಳನ್ನು ಆರಿಸಿಕೊಳ್ಳುವಾಗ ತನಗೆ ಸುಲಭದಲ್ಲಿ ಸಿಗಬಹುದಾದಂತಹ ತನ್ನ ಮನೆ ಹತ್ರ ಇರುವಂತಹ ವಿದ್ಯಾರ್ಥಿಗಳನ್ನು ಆರಿಸಿಕೊಂಡ್ರೆ ಅಥವಾ ಸ್ವಲ್ಪ ಕಲಿಕೆಯಲ್ಲಿ ಹಿಂದೆ ಇರುವಂತಹ ವಿದ್ಯಾರ್ಥಿ ಕಲಿಕೆಯಲ್ಲಿ ಮುಂದಿರುವಂತಹ ವಿದ್ಯಾರ್ಥಿನ ಆರಿಸಿಕೊಂಡ್ರೆ ಅದು ಹೆಚ್ಚು ಉಪಯುಕ್ತ ಆಗ್ತದೆ ಆ
ಹಿಂದುಳಿದ ವಿದ್ಯಾರ್ಥಿಗೆ ಹೇಳಿಕೊಡುವಾಗ ಆ ಮುಂದುವರಿದಂತಹ ವಿದ್ಯಾರ್ಥಿಗೆ ಲಾಭ ಆಗುತ್ತೆ, ಈತನಿಗೂ ಲಾಭ ಆಗುತ್ತೆ. ಆದ್ರಿಂದ ಈ ರೀತಿಯ ಗುಂಪುಗಳನ್ನ ರಚಿಸಿಕೊಳ್ಳುವುದು ಒಳ್ಳೆಯದು ಅಂತ. ಸರ್, ಈಗ ನೆನಪಿನ ಶಕ್ತಿ ಹೆಚ್ಚಿಸಿಕೊಳ್ಳಿಕ್ಕೆ ನಮ್ಮ ಆಹಾರದ ಕ್ರಮದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಮಾಡಬಹುದಾ? ಆಹಾರದ ಪ್ರಭಾವಗಳಿವೆಯಾ? ಖಂಡಿತ ಇದೆ. ಯಾಕೆಂದ್ರೆ ನಮ್ಮ ಮೆದುಳು ಕೂಡ ನಮ್ಮ ದೇಹದ ಒಂದು ಅಂಗನೇ. ಮೆದುಳಿಗೆ ಸಾಕಷ್ಟು ನಾವು ತೆಗೆದುಕೊಳ್ಳುವಂತಹ ಆಹಾರದಲ್ಲಿ ಮೆದುಳಿಗೆ ಕೂಡ ಬೇಕಾಗ್ತದೆ. ಹಾಗಾಗಿ ಮೆದುಳಿಗೆ ನಮ್ಮ ದೇಹಕ್ಕೆ ಬಳಲಿಕ್ಕೆ ಆದ್ರೆ ಮೆದುಳಿಗೂ ಕೂಡ ಬದಲಿಕೆ ಆಗ್ತದೆ. ನಾವು ತೆಗೆದುಕೊಂಡಂತಹ ಆಹಾರದಲ್ಲಿ ಕೊರತೆ ಆದ್ರೆ ವಿಟಮಿನ್ಗಳ ಕೊರತೆ ಆದ್ರೆ ಮೆದುಳಿಗೂ ಕೂಡ ಕಡಿಮೆ ಆಗ್ತದೆ. ಉದಾಹರಣೆಗೆ ಈಗಾಗಲೇ ನಿಮಗೆ ಗೊತ್ತುಂಟು, ಅಯೋಡಿನ್ ಪ್ರಮಾಣ ಕೊರತೆ ಆದ್ರೆ ನೆನಪಿನ ಶಕ್ತಿ ಕಡಿಮೆ ಆಗ್ತದೆ ಅನ್ನೋದನ್ನ ವಿಜ್ಞಾನ ಕೂಡ ಪ್ರೂವ್ ಮಾಡ್ತಾ ಇದೆ. ಹಾಗಾಗಿ ನಾವು ಅಯೋಡಿನ್ ಸೇರಿಸಿದಂತಹ ಉಪ್ಪನ್ನ ಬಳಸ್ತಾ ಇದ್ದೇವೆ, ಅದು ನೆನಪಿನ ಶಕ್ತಿಗೆ ಪೂರಕ ಆಗ್ತದೆ. ಇನ್ನು ನಾವು ತೆಗೆದುಕೊಳ್ಳುವಂತಹ ಆಮ್ಲಜನಕ ಇದೆಯಲ್ಲ, ಅದು 20% ಆಮ್ಲಜನಕ ಮೆದುಳೆ ಉಪಯೋಗಿಸ್ಕೊಡ್ತದೆ ಅಂತ ವಿಜ್ಞಾನ ಹೇಳ್ತದೆ. ಅಂದ್ರೆ ನಾವು ತೆಗೆದುಕೊಳ್ಳುವಂತಹ ಆಮ್ಲಜನಕದಲ್ಲಿ ಅದು, ಯಾಕೆಂದ್ರೆ ನಮ್ಮ ದೇಹದ ಒಟ್ಟು ತೂಕದ ಬೆರೆ 2% ಮಾತ್ರ ಮೆದುಳಿರೋದು, ಆದ್ರೆ 20% ಆಮ್ಲಜನಕವನ್ನು ಅದು ಬಳಸ್ಕೊಳ್ತದೆ. ಅಂದ್ರೆ ಅರ್ಥ ಏನು, ಮೆದುಳಿಗೆ ಒಳ್ಳೆಯ ಆಮ್ಲಜನಕ ಬೇಕು, ಶುದ್ಧವಾದ ಗಾಳಿ ಬೇಕು. ಹಾಗಾಗಿ ಆಹ್ಲಾದಕರವಾದಂತಹ ವಾತಾವರಣ ಇದ್ರೆ, ಅಂದ್ರೆ ಶುದ್ಧವಾದ ಗಾಳಿ, ಹಾಗಂತೇಳಿ ನಾವೇನು ಆಕ್ಸಿಜನ್ ಮೂಗಿಗೆ ಸಿಲಿಂಡರ್ ಹಾಕೊಳ್ಬೇಕಾದಿಲ್ಲ. ಆದ್ರೆ ಒಳ್ಳೆಯ ವಾತಾವರಣ, ಉದಾಹರಣೆಗೆ ಗಾಳಿ ಬೆಳಕು ಇರುವಂತಹ ವಾತಾವರಣದಲ್ಲಿ ಓದೋದ್ರಿಂದ ನೆನಪಿನ ಶಕ್ತಿ ಹೆಚ್ಚಾಗಲಿಕ್ಕೆ ಕಾರಣ ಆಗ್ತದೆ. ಹಾಗಾಗಿ ಸ್ಮರಣ ಶಕ್ತಿ ಹೆಚ್ಚಬೇಕು ಅಂತಿದ್ರೆ ಉತ್ತಮವಾದ ಗಾಳಿ ಬೆಳಕು ಇರುವಂತಹ ಕೊಠಡಿಯಲ್ಲಿ ಕುಳಿತು ಓದಬೇಕು. ನಮ್ಮಲ್ಲಿ ಅನೇಕ ವಿದ್ಯಾರ್ಥಿಗಳು ಕಿಟಕಿ ಬಾಗಿಲುಗಳನ್ನೆಲ್ಲ ಮುಚ್ಚಿಕೊಂಡು ಓದ್ತಾರೆ, ಅದಕ್ಕಿಂತ ಟ್ಯೂಬ್ಲೈಟ್ ಹಾಕೊಂಡು ಓದೋದಕ್ಕಿಂತ ನ್ಯಾಚುರಲ್ ಲೈಟ್ ಪ್ರಕೃತಿ ಸಾಮಾನ್ಯವಾದಂತಹ ಬೆಳಕು ಹೆಚ್ಚು ಒಳ್ಳೆಯದು. ಬಹಳ ಸಂತೋಷ. ಹಲೋ, ನಿಮ್ಮ ಹೆಸರು? ಸತೀಶ್. ಸತೀಶ್ ಅವರೇ, ಕುಂದಾಪುರದಿಂದ ಹೇಳಿ ಸರ್. ಶ್ರೀಪತಿ ಅರಲೆ ಅವರಿಗೆ ಪ್ರಶ್ನೆ ಸರ್. ಹೇಳಿ ಸರ್. ನಾವೆಣಿಸಿಕೊಂಡ ಗುರಿ ಯಾವಾಗ ವಿಫಲ ಆಗುತ್ತೆ ಮತ್ತು ಯಾಕೆ ಅನ್ನೋದ್ರ ಬಗ್ಗೆ. ಅವರ ಎಣಿಸಿಕೊಂಡ ಗುರಿ ವಿಫಲ ಆಗ್ಲಿಕ್ಕೆ ಏನ್ ಕಾರಣ, ಯಾಕೆ ವಿಫಲ ಆಗ್ತದೆ? ಇದಕ್ಕೆ ನಾನು ನೀಡಬಹುದಾದಂತಹ ಉತ್ತರ ಇಷ್ಟೇ ಸರ್. ನಂದು ಗುರಿಗಳು ವಾಸ್ತವವಾಗಿರಬೇಕು. ಅವಾಸ್ತವವಾದಂತಹ ಗುರಿಗಳು ಅಂದರೆ ನಮ್ಮ ಸಾಮರ್ಥ್ಯವನ್ನು ಮೀರಿದ ಗುರಿಗಳು ಮತ್ತು ನಮ್ಮ ಶ್ರಮ ಇಲ್ಲದೇ ಇರುವಂತಹ ಗುರಿಗಳನ್ನು ಹಾಕ್ಕೊಂಡ್ರೆ, ಅಂದರೆ ಗುರಿಗಳೇನೋ ಇರ್ತವೆ ಅದರ ಬಗ್ಗೆ ನಾವು ಪ್ರಯತ್ನಶೀಲರಾಗಲಿಕ್ಕೆ ತಯಾರಿಲ್ಲ, ನಾವು ಅವಾಸ್ತವವಾದಂತಹ ಗುರಿಗಳಾಗ್ತವೆ. ಆ ಅಂತಹ ಅವಾಸ್ತವವಾದಂತಹ ಗುರಿಗಳು ಯಾವಾಗಲೂ ಯಶಸ್ಸನ್ನು ಪಡೆಯೋದಿಲ್ಲ. ಗುರಿಗಳು ಯಶಸ್ಸಾಗಬೇಕಾದ್ರೆ ಆ ವಾಸ್ತವಿಕವಾದಂತಹ ಗುರಿ ಮತ್ತು ಆ ಗುರಿಯನ್ನು ಸಾಧಿಸುವಂತ ಪ್ರಾಮಾಣಿಕವಾದಂತಹ ಪ್ರಯತ್ನ, ಇದೆರಡಿದ್ರೆ ಗುರಿಗಳು ವಿಫಲವಾಗುವುದೇ ಇಲ್ಲ ಸರ್. ಒಂದು ವಿಷಯ ಸೇರಿಸಬಹುದೇನು? ನಾವ್ ಒಂದು ಗುರಿ ಹಾಕೊಂಡಾಗ ಏನ್ ತೊಂದ್ರೆ ಬಂದ್ ಮೊದಲೇ ಒಂದು ನೋಟ್ ಮಾಡ್ಕೊಂಡ್ಬಿಟ್ರೆ ಆಗ ವಿಫಲ ಸ್ವಲ್ಪ ಅಷ್ಟು ಸಮಸ್ಯೆ ಬರುದಿಲ್ಲ ನಮಗೆ. ತುಂಬಾ ಥ್ಯಾಂಕ್ಸ್ ಕರೆ ಮಾಡಿದ್ರು. ಈಗ ನೋಡಿ, ಗುರಿಗಳ ಬಗ್ಗೆ ಹೇಳ್ತಾ ಇದ್ರಲ್ಲ ಅವರು, ನಾವು ಈಗ ನಮ್ಮಲ್ಲಿ ಗುರಿಗಳನ್ನ ನಿರ್ಧಾರ ಮಾಡ್ಕೊಳ್ಬೇಕಾದ್ರೆ ನಾವು ಒಂದು ಇದನ್ನ ಹೇಳ್ತೇವೆ ಸೈಕಾಲಜಿಯಲ್ಲಿ, ಸ್ವಾಟ್ ಅನಾಲಿಸಿಸ್ ಅಂತ ಹೇಳ್ತೇವೆ. ನಮ್ಮಲ್ಲಿರುವಂತಹ ಸ್ಟ್ರೆಂತ್ ಏನಿದೆ, ನಮ್ಮಲ್ಲಿರುವಂತಹ ವೀಕ್ನೆಸ್ ಏನಿದೆ, ಇದನ್ನ ಮೊದಲು ನಾವು ತಿಳ್ಕೊಳ್ಬೇಕು. ನಮ್ಮಲ್ಲಿ ಏನು ಸ್ಟ್ರೆಂತ್ಗಳಿದೆ ಅದರಾದ್ರ ಮೇಲೆ ನಮ್ಮ ಗುರಿ ನಿರ್ಧಾರ ಮಾಡ್ಕೊಳ್ಬೇಕು. ಈಗ ಉದಾಹರಣೆಗೆ, ನನಗೆ ಒಳ್ಳೆಯ ಸ್ಮರಣ ಶಕ್ತಿ ಇದೆ ಅಥವಾ ನನಗೆ ಒಳ್ಳೆ ಚೆನ್ನಾಗಿ ಏನು ಬರವಣಿಗೆ ಹವ್ಯಾಸ ಇದೆ, ನನಗೆ ತುಂಬ ಚೆನ್ನಾಗಿ ಚಿತ್ರಕಲೆ ಬರ್ತದೆ ಅಂತಂದರೆ, ನನ್ನ ಗುರಿಯನ್ನು ನಾನು ಒಬ್ಬ ಒಳ್ಳೆ ಚಿತ್ರಕಾರ ಆಗಲಿಕ್ಕೆ ಇಟ್ಕೊಳ್ಬೋದು. ನನಗೆ ಉತ್ತಮವಾದಂತಹ ಶರೀರ ಇದೆ ಅಂದರೆ, ಕಂಠ ಚೆನ್ನಾಗಿದೆ ಅಂದರೆ, ನಾನು ಒಬ್ಬ ಸಂಗೀತನಾಗುವಂಥ ಗುರಿ ಇಟ್ಕೊಳ್ಬೋದು. ನನ್ನ ಕಂಠವೇ ಚೆನ್ನಾಗಿಲ್ಲದೆ ನನಗೆ ಹಾಡಲಿಕ್ಕೆ ಬಾಯಿ ಬಿಟ್ಟರೆ ಕಾಗೆ ಸ್ವರ ಬರ್ತದೆ ಅಂತಂದರೆ, ನಾನೊಬ್ಬ ಸಂಗೀತಕಾರನಾಗಬೇಕು ಅಂದರೆ ಭಾಳ ಕಷ್ಟ ಆಗ್ಬೋದು. ಅದೇ ನನಗೆ ತುಂಬ ಚೆನ್ನಾಗಿ ಚಿತ್ರಕಲೆಗೆ ಬರಲಿಕ್ಕೆ ಬರ್ತದೆ ಅಂತಂದರೆ, ನನ್ನ ಕೈ ತುಂಬ ಚೆನ್ನಾಗಿ ತಿಂತದೆ, ಆ ವಯಸ್ಸಿನ ನನಗೆ ತುಂಬ ಆಸಕ್ತಿ ಇದೆ ಅಂತಂದರೆ, ನಾನು ನನ್ನ ಗುರಿಯನ್ನು ಚಿತ್ರಕಲಾ ಕಾರಣಾಗುವಂಥ ಗುರಿ ಇಟ್ಕೊಂಡ್ರೆ ಆ ಗುರಿಯನ್ನು ತಲುಪೋದು ಭಾಳ ಸುಲಭ ಆಗ್ತದೆ. ಹಾಗಾಗಿ ನನ್ನ ಸ್ಟ್ರೆಂತ್ ಏನಿದೆ, ನನ್ನ ವೀಕ್ನೆಸ್ ಏನಿದೆ, ಇದನ್ನು ಮೊದಲು ಅರ್ಥಕೊಳ್ಬೇಕು. ಪ್ರತಿಯೊಬ್ಬನಿಗೂ ಮನುಷ್ಯನಿಗೂ ಕೂಡ ಸ್ಟ್ರೆಂತ್ ಮತ್ತು ವೀಕ್ನೆಸ್ಗಳು ಒಟ್ಟು ಮೂಟೆ. ಹೌದು, ಸಾಮರ್ಥ್ಯ ಮತ್ತು ದೌರ್ಬಲ್ಯ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರ್ತದೆ. ಯಾರು ದೌರ್ಬಲ್ಯ ರಹಿತ ಮನುಷ್ಯ ಅನ್ನೋನು ಇಲ್ಲ. ಮನುಷ್ಯ ಅಂದಮೇಲೆ ಅವನು ಏನಾದರೂ ವೀಕ್ನೆಸ್ಗಳು ಇರ್ತದೆ, ಅದನ್ನು ನಾವು ಅರ್ಥಕೊಳ್ಬೇಕು. ಯಾರು ತನ್ನ ಜೀವನದಲ್ಲಿ ಬಹಳ ಬೇಗ ಸಾಮರ್ಥ್ಯವನ್ನು ಅರ್ತುಕೊಳ್ತಾನೆ, ವೀಕ್ನೆಸ್ಸನ್ನು ಗುರುತಿಸಿಕೊಳ್ತಾನೋ ಅವನು ಬಹಳ ಬೇಗ ಯಶಸ್ಸನ್ನು ಗಳಿಸ್ತಾನೆ. ಯಾರಿಗೆ ತಡವಾಗಿ ಗೊತ್ತಾಗ್ತದೋ ಕಾಲ ಮಿಂಚಿ ಹೋಗಿರ್ತದೆ. ಹಾಗಾಗಿ ನಿಮ್ಮ ಸಾಮರ್ಥ್ಯ ಏನು ಅದನ್ನು ಗುರುತಿಸ್ಕೊಳ್ಳಿ ಮೊದಲನೇದಾಗಿ. ಆನಂತರ ನಿಮ್ಮ ವೀಕ್ನೆಸ್ ಏನು ಅದನ್ನು ಗುರುತಿಸ್ಕೊಳ್ಳಿ. ವೀಕ್ನೆಸ್ಸನ್ನು ಹೋಗಿ ನಾಡಿಸ್ಕೊಳ್ಳೋದಕ್ಕೆ ನಾವು ಸ್ವಾಟ್ ಅನಾಲಿಸಿಸ್ ಅಂತ ಹೇಳ್ತೇವೆ. ಸ್ಟ್ರೆಂತ್, ವೀಕ್ನೆಸ್ ಅದನ್ನು ಐಡೆಂಟಿಫೈ ಮಾಡ್ಕೊಳ್ಳೋದು. ಆನಂತರ ಅದನ್ನು ಥ್ರೆಟ್, ಅದಕ್ಕೆ ಇರ್ತಕ್ಕಂಥ ಆಪರ್ಚುನಿಟಿಯನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಮತ್ತು ಥ್ರೆಟ್ಟನ್ನು ಹೋಗಲಾಡಿಸ್ಕೊಳ್ತದ್ದು. ಇರುವಂಥ ಅವಕಾಶಗಳನ್ನು ಉಪಯೋಗಿಸ್ಕೊಳ್ಬೇಕು. ಯಾಕಂದ್ರೆ ನಮಗೆ ಅನೇಕ ಸಂದರ್ಭದಲ್ಲಿ ನಮ್ಮ ಗುರಿಯನ್ನು ತಲುಪಲಿಕ್ಕೆ ಬೇಕಷ್ಟು ಅವಕಾಶಗಳು ಸಿಗ್ತದೆ. ಉದಾಹರಣೆಗೆ ಅವು ಮುಕ್ತವಾದಂಥ ಅವಕಾಶ ಸಿಗೋದೇ ಶಾಲಾ ಕಾಲೇಜುಗಳಲ್ಲಿ. ನಮಗೆ ಯಾವುದಕ್ಕೆ ಬೇಕಾದರೂ ಅವಕಾಶಗಳಲ್ಲಿರ್ತದೆ. ನಮಗೆ ಸಂಗೀತವನ್ನಿರ್ಬೋದು, ಭಾಷಣಕಾರ ಆಗ್ಬೋದು, ಚಿತ್ರಕಾರವಿದಾಗ್ಬೋದು, ಯಾವುದೇ ರೀತಿ ಆ್ಯಕ್ಟಿಂಗ್ಗಳಿಗೆ ಹೋಗ್ಬೋದು, ನಾಟಕ, ದೂರದರ್ಶನ ಇಂಥ ಕಲೆಗಳಲ್ಲಿ ಹೋಗ್ಬೋದು. ನಮಗೆ ಯಾವುದಕ್ಕೆ ಹೋಗೋದಾದರೂ ಕೂಡ ಮುಕ್ತ ಅವಕಾಶಗಳು ನಮಗೆ ಶಾಲಾ ಕಾಲೇಜುಗಳಲ್ಲಿ ಸಿಗ್ತದೆ. ಅಂದರೆ ಅದು ಮೆಟ್ಟಲುಗಳು. ಅಲ್ಲಿ ನಾವು ಅದನ್ನು ಸಮರ್ಥವಾಗಿ ಅವಕಾಶಗಳನ್ನು ಉಪಯೋಗಿಸ್ಕೊಳ್ಳದೆ ಹೋದರೆ ಆನಂತರ ಜೀವನದಲ್ಲಿ ಮತ್ತೆ ನಾವು ಪುನಃ ಮತ್ತೆ ಒಂದು ಹೊಸ ಗುರಿಯನ್ನು ಹುಡ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗ್ತದೆ. ಹಾಗಾಗಿ ಬದುಕಿನಲ್ಲಿ ನಮ್ಮ ಸಾಮರ್ಥ್ಯಗಳನ್ನು ಗುರುತಿಸಿಕೊಳ್ಬೇಕು, ನಮ್ಮ ವೀಕ್ನೆಸ್ಗಳನ್ನು ತಿಳ್ಕೊಳ್ಬೇಕು, ವೀಕ್ನೆಸ್ಸನ್ನು ಓವರ್ಕಮ್ ಮಾಡಿ ಅದನ್ನು ಮೆಟ್ಟಿ ನಿಂತು ನಮ್ಮ ಸಾಮರ್ಥ್ಯಗಳನ್ನು ಹೆಚ್ಚಿಸಬೇಕು.
ಇಲ್ಲಿ ಒಂದು ವಿಚಾರ ಏನಂದ್ರೆ ನಮ್ಮ ಮಕ್ಕಳನ್ನ ಈ ಐಟಿ ಬಿಟಿ ಕ್ಷೇತ್ರಗಳ ಗುಲಾಮರನ್ನಾಗಿಸುವುದು ಒಂದೇ ನಮ್ಮ ಗುರಿಯನ್ನ ಹೊಂದಿರುವಂತಹ ರಕ್ಷಕರು ಇವತ್ತು ತಮ್ಮ ಮಕ್ಕಳಲ್ಲಿರುವಂತಹ ಸಂಗೀತ ನೃತ್ಯ ಇತ್ಯಾದಿ ಪ್ರತಿಭೆಗಳನ್ನ ತುಳಿತಾ ಇದ್ದಾರಂತ ನನಗನ್ಸುತ್ತೆ. ಅದೆಲ್ಲ ಈಗ ಬೇಡ ನಿನಗೆ, ಈಗ ನೀನು ಓದಬೇಕು, ಪರೀಕ್ಷೆಯಲ್ಲಿ ಹೆಚ್ಚು ಮಾರ್ಕ್ ತಗೊಳ್ಬೇಕು. ಯಾಕಂದ್ರೆ ನಮ್ಮ ಗುರಿ ಎಲ್ಲ ಇರುವುದು ಏನಂತ ಹೇಳಿದ್ರೆ ಇವತ್ತು ಮಕ್ಕಳನ್ನ ಐಟಿ ಕ್ಷೇತ್ರದ ಅಥವಾ ಬಿಟಿ ಕ್ಷೇತ್ರದ ಎಂಜಿನಿಯರ್ಗಳನ್ನಾಗಿ ರೂಪಿಸುವಂತಹದ್ದು ಅಷ್ಟು ಮಾತ್ರ ಆಗಿದೆ. ಆದ್ರಿಂದ ಈ ಪ್ರತಿಭೆಗಳಿಗೆ ಈಗ ಅವಕಾಶ ಆ ಮಕ್ಕಳಿಗೆ ಸಿಗದೇ ಇದ್ರೆ ಮುಂದೆಂದೂ ಸಿಗೋದಿಲ್ಲ. ನಮ್ಮ ಮಕ್ಕಳನ್ನ ನಾವು ಅವಕಾಶ ವಂಚಿತರನ್ನಾಗಿ ಮಾಡ್ತಾ ಇದ್ದೇವೆ ಎಂಬಂತಹ ಒಂದು ಕಲ್ಪನೆ ತಮ್ಮೆಲ್ಲ ರಕ್ಷಕರಲ್ಲಿ ಇರಬೇಕು ಅಂತ ನಾನು ಕೇಳಿಕೊಳ್ತೇನೆ. ಈಗ ಆಹಾರದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ, ಅದ್ರಲ್ಲಿ ನಾನು ಮೊದಲನೇದ ಹೇಳ್ತಾ ಇದ್ದೆ ಆಕ್ಸಿಜನ್ ಬಹಳ ಮುಖ್ಯ. ಅಂದ್ರೆ ಗಾಳಿ ಬೆಳಕು ಮುಕ್ತವಾದಂತಹ ವಾತಾವರಣ ಇರುವಂತಲ್ಲಿ ಓದ್ಬೇಕು. ಅನೇಕ ವಿದ್ಯಾರ್ಥಿಗಳು ನಾನಾಗ್ಲೇ ಹೇಳಿದೆ, ಆರ್ಟಿಫಿಷಿಯಲ್ ಲೈಟ್ ಗಳಲ್ಲಿ ಓದೋದಕ್ಕಿಂತಲೂ ನ್ಯಾಚುರಲ್ ಲೈಟ್ ಅಲ್ಲಿ ಹಗಲು ಹೊತ್ತಿನಲ್ಲಿ ಸಾಧಾರಣವಾಗಿ ಗಾಳಿ ಬೆಳಕು ಅಂತ ಇದ್ರೆ ಹೊರಗಡೆ ಕೂತು ಓದುವಂತದ್ದು ಒಳ್ಳೆಯದು. ಇನ್ನು ಎರಡನೇದಾಗಿ ಧಾರಾಳವಾಗಿ ನೀರನ್ನು ಉಪಯೋಗಿಸ್ಬೇಕು. ನಮ್ಮಲ್ಲಿ ಏನು ಸಮಸ್ಯೆ ಏನಿದೆ ಅಂದ್ರೆ ಅನೇಕ ವಿದ್ಯಾರ್ಥಿಗಳು ಸರಿಯಾಗಿ ನೀರನ್ನು ಕುಡಿಯೋದಿಲ್ಲ. ನೀರನ್ನ ಸಾಕಷ್ಟು ಕುಡಿಬೇಕು, ಶುದ್ಧವಾದಂತ ನೀರು. ನೀರನ್ನ ಧಾರಾಳವಾಗಿ ಉಪಯೋಗಿಸೋದ್ರಿಂದ ಮೆದುಳಿಗೆ ಕೂಡ ಬಹಳ ಸುಲಭವಾಗಿ ಆಗ್ತದೆ. ಹಾಗಾಗಿ ನೀರನ್ನ ಕುಡಿಯೋದು ಬಹಳ ಒಳ್ಳೆಯದು, ಧಾರಾಳವಾಗಿ ನೀರನ್ನು ಉಪಯೋಗಿಸ್ಬೇಕು. ಇನ್ನು ಆಹಾರದಲ್ಲಿ ಕೂಡ ಅಷ್ಟೇ, ನಿಯಮಿತವಾಗಿ ಆಹಾರವನ್ನು ತೆಗೆದುಕೊಳ್ಬೇಕು, ಶುದ್ಧವಾದಂಥ ಉತ್ತಮವಾದಂಥ ಆಹಾರಗಳನ್ನು. ಉದಾಹರಣೆಗೆ ಒಂದೇ ಸಾರಿ ಅನೇಕ ಹೆಚ್ಚು ಪದಾರ್ಥಗಳನ್ನು ತಿನ್ನೋದು, ಕರಿದ ಪದಾರ್ಥಗಳನ್ನು ತಿನ್ನುವಂಥದ್ದು, ರಸ್ತೆ ಬದಿಯಲ್ಲಿ ಮಾರುವಂತಹ ತಿಂಡಿಗಳನ್ನು ತಿನ್ನುವಂಥದ್ದು, ಹೋಟೆಲ್ಗಳಲ್ಲಿ ಹೆಚ್ಚು ಅನೇಕ ಬಾರಿ ತಿನ್ನುವಂಥದ್ದು. ಏನೋ ಹಸಿವಾದಾಗ ಒಂದೆರಡು ಸಾರಿ ಊಟ ಮಾಡೋದು ಪ್ರಾಬ್ಲಮ್ ಇರೋದಿಲ್ಲ, ಆದರೆ ಪದೇ ಪದೇ ಹೋಟೆಲ್ಗಳಲ್ಲಿ ಹೋಗಿ ಕರಿದ ಪದಾರ್ಥಗಳನ್ನು, ಎಣ್ಣೆ ಪದಾರ್ಥಗಳನ್ನು ಹೆಚ್ಚಾಗಿ ಉಪಯೋಗಿಸುವಂಥದ್ದು, ಐಸ್ ಕ್ರೀಮ್ ಹೆಚ್ಚಾಗಿ ಉಪಯೋಗಿಸುವಂಥದ್ದು, ಮತ್ತು ಮಸಾಲೆ ಇದ್ದಂಥ ಪದಾರ್ಥಗಳನ್ನು ಹೆಚ್ಚಾಗಿ ತಿನ್ನುವಂಥದ್ದು, ಇವೆಲ್ಲ ನಮಗೆ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ. ಅದರಿಂದ ನಮಗೆ ನೆನಪಿನ ಶಕ್ತಿ ಕೂಡ ಕುಂಠಿತವಾಗಲಿಕ್ಕೆ ಕಾರಣ ಆಗ್ತದೆ. ಯಾಕೆಂದರೆ ನಮಗೆ ಆರೋಗ್ಯ ಕೆಟ್ಟಾಗ ನಾವು ಮೆದುಳು ಕೂಡ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಓದಿದ್ದೆಲ್ಲ ಮರೆತು ಹೋಗಲಿಕ್ಕೆ ಕಾರಣ ಆಗ್ತದೆ. ಹಾಗಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಕೂಡ ಮುಖ್ಯ. ಇನ್ನು ಜೊತೆಗೆ ನೆನಪಿನ ಶಕ್ತಿಗೆ ಪೂರಕವಾದಂಥ ಅಂದರೆ ಹಸಿರು ತರಕಾರಿಗಳು, ಹಸಿರು ಆಹಾರ ಪದಾರ್ಥಗಳು ಹೆಚ್ಚು ಉಪಯೋಗಿಸಬೇಕು. ಉದಾಹರಣೆಗೆ ಸೊಪ್ಪು, ಅದರಲ್ಲೂ ಈಗ ಇತ್ತೀಚೆಗೆ ವೈಜ್ಞಾನಿಕ ಸಂಶೋಧನೆ ದೃಢಪಟ್ಟಿದ್ದೇನಪ್ಪ ಅಂದ್ರೆ ಈ ಬ್ರಾಹ್ಮಿ ಅಂತ ಹೇಳ್ತಾರೆ, ದೃಢಪಟ್ಟಿದ್ದೇನಪ್ಪ ಅಂದ್ರೆ ಈ ಬ್ರಾಹ್ಮಿ ಅಂತ ಹೇಳ್ತಾರೆ ಒಂದಲಗ ಅಂತ ಹೇಳ್ತಾರೆ. ಅದು ಈಗ ನೆನಪಿನ ಶಕ್ತಿಗೆ ಸ್ವಲ್ಪ ಪೂರಕ ಅನ್ನೋದ್ರ ಬಗ್ಗೆ ಸಂಶೋಧನೆ ನಡೀತಾ ಇದೆ, ಪೂರ್ಣವಾಗಿ ಅಲ್ಲದೇ ಇದ್ರು ಕೂಡ. ಅದಕ್ಕೆ ನಮ್ಮ ಹಿಂದಿನವರು ಕೂಡ ಅದನ್ನ ಹೇಳ್ತಾ ಇದ್ರು, ಬ್ರಾಹ್ಮಿ ಸೊಪ್ಪನ್ನು ಉಪಯೋಗಿಸೋದ್ರಿಂದ ಸ್ಮರಣ ಶಕ್ತಿಗೆ ಪೂರಕ ಆಗ್ತದೆ ಅಂತ ಹೇಳಿ. ಹಾಗಾಗಿ ಸೊಪ್ಪು, ಹಸಿರು ತರಕಾರಿಗಳು, ಹಣ್ಣುಗಳು, ಹಣ್ಣುಗಳು ಅಂದ ತಕ್ಷಣ ಆ್ಯಪಲ್ಲೇ ದುಡ್ಡು ಕೊಡ್ತು ಅಂದ್ಕೊಂಡು ತಿನ್ಬೇಕು ಅಂತೇನಿಲ್ಲ. ಮನೆಯಲ್ಲಿ ಸಿಗುವಂತಹ ಯಾವುದೇ ಹಣ್ಣುಗಳು ಇರತಕ್ಕಂಥ ಹಣ್ಣುಗಳನ್ನು ದಿನನಿತ್ಯ ನಿಯಮಿತ ಪ್ರಮಾಣದಲ್ಲಿ ಊಟವಾದ ನಂತರ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಹಣ್ಣನ್ನು ಸೇವಿಸೋದ್ರಿಂದ, ಹಸಿರು ತರಕಾರಿಗಳನ್ನು ಹೆಚ್ಚಾಗಿ, ತಾಜಾ ತರಕಾರಿಗಳನ್ನು ಹೆಚ್ಚಾಗಿ ಬಳಸೋದ್ರಿಂದ, ಮತ್ತು ಆಹಾರವನ್ನು ಅಷ್ಟೇ ನಿಯಮಿತವಾಗಿ ನಿಗದಿತ ಕಾಲಕ್ಕೆ ತೆಗೆದುಕೊಳ್ಬೇಕು. ನಮ್ಮಲ್ಲಿ ಅನೇಕ ವಿದ್ಯಾರ್ಥಿಗಳು ಬೆಳಗಿನಂತೂ ತಿಂಡಿ ತಿನ್ನೋದಿಲ್ಲ, ಶಾಲೆಗೆ ಲೇಟ್ ಆಯಿತು ಅಂತ ಹೇಳಿ ಹಾಗೆ ಒಳಗೆ ಬರ್ತಾರೆ, ಹಸಿದು ಹೊಟ್ಟೆಯಲ್ಲಿರ್ತಾರೆ. ಆವಾಗ ಅವರಿಗೆ ಎಷ್ಟೇ ಪಾಠ ಹೇಳಿಕೊಟ್ಟರು ಕೂಡ ತಲೆಗೆ ಹೋಗೋದಿಲ್ಲ, ಯಾಕೆಂದರೆ ಹೊಟ್ಟೆ ಖಾಲಿ ಇದ್ದಾಗ ಮೆದುಳು ಕೂಡ ಕೆಲಸ ಮಾಡೋದಿಲ್ಲ. ಹಾಗಾಗಿ ನಿಯಮಿತವಾಗಿ ನಿಗದಿತ ಪ್ರಮಾಣದಲ್ಲಿ ಆಹಾರವನ್ನು ತೆಗೆದುಕೊಳ್ಳೋದು ಕೂಡ ಸ್ಮರಣ ಶಕ್ತಿಗೆ ಖಂಡಿತ ಪೂರಕ ಆಗ್ತದೆ. ಮತ್ತು ಇನ್ನೊಂದು ಸ್ಮರಣ ಶಕ್ತಿಗೆ ಪೂರಕವಾದ ಅಂಶ ಅಂತಂದರೆ ಯೋಗ, ಧ್ಯಾನ, ಪ್ರಾಣಾಯಾಮ ಇಂಥವು ಕೂಡ ನಮ್ಮ ಸ್ಮರಣ ಶಕ್ತಿಗೆ ಪೂರಕ ಆಗ್ತದೆ. ಅನೇಕ ಮನೆಗಳಲ್ಲಿ ಕೆಲವು ಮನೆಗಳಲ್ಲಿ ಮಕ್ಕಳು ಪೂಜೆಯನ್ನು ಮಾಡೋದಿರ್ಬೋದು, ದೇವರ ಧ್ಯಾನ ಮಾಡೋದಿರ್ಬೋದು, ಭಜನೆ ಮಾಡೋದಿರ್ಬೋದು, ಇಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಾರೆ. ಖಂಡಿತವಾಗಿಯೂ ಇದು ನೆನಪಿನ ಶಕ್ತಿಗೆ ಪೂರಕ ಆಗ್ತದೆ. ಯಾಕೆಂದರೆ ಆ ಭಜನೆಯಲ್ಲಿ ಬರ್ತಕ್ಕಂತಹ ಪದ್ಯಗಳನ್ನು ಕಂಠಪಾಠ ಮಾಡ್ತಾರೆ, ಅದು ನಮಗೆ ಆ ಮೆದುಳಿಗೆ ನೆನಪಿಟ್ಕೊಳ್ಳೋದಕ್ಕೆ ಕಲಿಸ್ತದೆ. ಹಾಗೆಯೇ ಮತ್ತು ಆ ಭಜನೆ ಹೇಳೋದ್ರಿಂದ ಮೈಂಡ್ ಕಾನ್ಸಂಟ್ರೇಷನ್, ನಾವು ದೇವರ ಮೇಲೆ ಮನಸ್ಸನ್ನು ಕೇಂದ್ರೀಕೃತ ಮಾಡ್ತೇವೆ, ಆ ಕಾನ್ಸಂಟ್ರೇಷನ್ ಮಾಡೋದನ್ನು ನಮಗೆ ದೇವರ ಮೂಲಕ ಕಾನ್ಸಂಟ್ರೇಷನ್ ಮಾಡ್ತೇವೆ. ಇದರಿಂದ ನಮಗೆ ಆ ಕಾನ್ಸಂಟ್ರೇಷನ್ ಅನ್ನು ನಾವು ವಿದ್ಯಾಭ್ಯಾಸದ ಮೇಲೆ ಮಾಡಿದಾಗ ಸುಲಭ ಆಗ್ತದೆ. ಹಾಗಾಗಿ ಧ್ಯಾನ ಮಾಡುವಂಥದ್ದು, ಯೋಗ, ಪ್ರಾಣಾಯಾಮ ಅಥವಾ ಭಜನೆ ಮಾಡ್ತಕ್ಕಂಥದ್ದು, ದೇವರ ಪೂಜೆ ಅಥವಾ ಯಾವುದನ್ನೇ ಏಕಾಗ್ರತೆಯಿಂದ ಒಂದು ವಿಷಯವನ್ನು ಕಲಿತಕ್ಕಂಥದ್ದು, ಇವೆಲ್ಲ ಕೂಡ ನೆನಪಿನ ಶಕ್ತಿಗೆ ಪೂರಕವಾದಂತಹ ಅಂಶಗಳೇ. ಈ ಕಲಿಕಾ ಸಾಮರ್ಥ್ಯದಲ್ಲಿ ಸರ್, ಆದರೆ ಇವರು ಯೋಗದ ಬಗ್ಗೆ ಹೇಳಿದರು, ಈ ಕಲಿಕಾ ಸಾಮರ್ಥ್ಯದಲ್ಲಿ ಯೋಗದ ಪಾತ್ರ ಏನು? ಈ ಯೋಗ ಅಂದರೆ ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಇದೆ ಇವತ್ತು, ಅದೊಂದು ಫಿಸಿಕಲ್ ಎಕ್ಸೈಸ್ ಅಂತ, ಯೋಗಾಸನಗಳನ್ನು ಮಾಡುವಂಥದ್ದು ಅದೇ ಯೋಗ ಅಂತ ಹೇಳಿ. ಆದರೆ ಯೋಗಾಸನಗಳು ಎನ್ನುವಂಥದ್ದೇ ಯೋಗ ಅಲ್ಲ. ಯೋಗ ಎನ್ನುವುದು ಒಂದು ಮೆಂಟಲ್ ಸ್ಟೇಟಸ್, ಅದು ಮಾನಸಿಕವಾದಂತಹ ಏಕಾಗ್ರತೆಯನ್ನು ಕೊಡುವಂಥದ್ದು, ಮನಸ್ಸಿಗೆ ವಿಶ್ರಾಂತಿಯನ್ನು ಕೊಡುವಂಥದ್ದು, ಮನಸ್ಸಿಗೆ ಮುದವನ್ನು ನೀಡುವಂಥದ್ದು, ಮನಸ್ಸನ್ನು ನಿರ್ದಿಷ್ಟ ವಿಚಾರಗಳ ಕಡೆಗೆ ಕೇಂದ್ರೀಕರಣಗೊಳಿಸುವಂಥದ್ದು ಯೋಗದ ಉದ್ದೇಶ. ಈ ಯೋಗ ಮತ್ತು ಧ್ಯಾನದಿಂದ ಮಗುವಿನ ಮಾನಸಿಕ ಶಕ್ತಿ ಹೆಚ್ಚಾಗ್ತದೆ. ಆ ಹೆಚ್ಚಿದಂತಹ ಮಾನಸಿಕ ಶಕ್ತಿ ಅಧ್ಯಯನದಲ್ಲಿ ಮಗುವಿಗೆ ಸಹಕಾರಿಯಾಗ್ತದೆ. ಆದ್ದರಿಂದ ಈ ಯೋಗ, ಧ್ಯಾನ, ಪ್ರಾಣಾಯಾಮ ಇವುಗಳನ್ನು ನಿಯಮಿತವಾಗಿ ಮಾಡುವುದರಿಂದ ಮಗುವಿನ ಕಲಿಕಾ ಸಾಮರ್ಥ್ಯ ಹೆಚ್ಚಾಗ್ತದೆ. ಸಮಯದ ಬಗ್ಗೆ ಸರ್, ಹೌದು, ಸಮಯವನ್ನು ಉಳಿತಾಯ ಮಾಡೋದು ಹೇಗೆ? ಹೌದು,
ಬಹಳ ಸಂತೋಷ. ಈಗ ಸಮಯ ನಮಗೆ ಒಬ್ಬ ವಿದ್ಯಾರ್ಥಿ ಯೋಚನೆ ಮಾಡಿದ್ರೆ ಗೊತ್ತಾಗ್ತದೆ, 24 ಗಂಟೆಯಲ್ಲಿ ನಾನು ನನ್ನ ಸಮಯವನ್ನು ಯಾವ್ದಾವ್ದಕ್ಕೆ ಎಷ್ಟೆಷ್ಟು ಉಪಯೋಗಿಸ್ತೇನೆ ಒಂದು ಟೈಮ್ ಟೇಬಲ್ ಮಾಡ್ಕೊಳ್ಳಿ. ಒಂದು 24 ಗಂಟೆಯಲ್ಲಿ ಎಷ್ಟು ಸಮಯವನ್ನು ನಿದ್ರೆಗೆ, ಎಷ್ಟು ಸಮಯ ಶಾಲೆಯಲ್ಲಿ, ಎಷ್ಟು ಸಮಯ ಕಳಿತೇನೆ ಟಿವಿ ನೋಡೋದಕ್ಕೆ, ಎಷ್ಟು ಸಮಯ ಉಪಯೋಗಿಸ್ತೇನೆ, ಏನೇನು ಮಾಡ್ತೇನೆ 24 ಗಂಟೆ, ಒಂದು ದಿವಸದ ದಿನಚರಿಯನ್ನು ಒಂದು ನೋಟ್ಬುಕ್ಕಲ್ಲಿ ಬರೆದಿಡಲಿ. ಅದರಲ್ಲಿ ಅತಿ ಅವಶ್ಯಕವಾದದ್ದನ್ನು ಮಾತ್ರ ತೆಗೆದಿಟ್ಕೊಳ್ಳಿ, ಉಳಿದಿದ್ದನ್ನೆಲ್ಲ ತೆಗೆದಾಕಿ ಬಿಡ್ತಾ ಹೋಗಲಿ. ಉದಾಹರಣೆಗೆ ಟಿವಿ ನೋಡೋದು ಅದೇನು ಅಷ್ಟು ಅವಶ್ಯಕತೆ ಅಲ್ಲ, ಅನಿವಾರ್ಯ ಅಲ್ಲ. ಹಾಗೆ ಹರಟೆ ಹೊಡೆಯುವಂಥದ್ದು ಅಥವಾ ಇನ್ನೆಲ್ಲೋ ಬೇರೆ ವಿದ್ಯಾರ್ಥಿಗಳ ಜೊತೆ ತಿರುಗಾಡುವಂಥದ್ದು ಅಥವಾ ಇನ್ನೆಲ್ಲ ಹೋಗುವಂಥದ್ದು, ಸಿನಿಮಾಕ್ಕೆ ಹೋಗುವಂಥದ್ದು, ಇದನ್ನೆಲ್ಲ ಅನಿವಾರ್ಯವಾದನ್ನೆಲ್ಲ ಕಟ್ ಮಾಡಿದರೆ ನಮಗೆ ದಿನಕ್ಕೆ ಕನಿಷ್ಠ 3-4 ಗಂಟೆಗಳ ಕಾಲ ಸಮಯ ಸಿಗ್ತದೆ. ಇದನ್ನು ನಾವು ಓದೋದಕ್ಕೆ ಉಪಯೋಗಿಸಿದರೆ ಖಂಡಿತವಾಗಿ ನಮಗೆ ಸಾಕಷ್ಟು ಸಮಯ ಸಿಗ್ತದೆ. ನಾವು ಮಾಡೋದೇನಂತಂದರೆ ಅನವಶ್ಯಕವಾಗಿ ಎಲ್ಲೆಲ್ಲಿ ಕಾಲಹರಣ ಮಾಡ್ತಾ ಇದ್ದೇವೆ ಅನ್ನೋದನ್ನು ವಿದ್ಯಾರ್ಥಿಗಳು ನೋಟ್ ಮಾಡೋದನ್ನು ಕಲ್ತ್ಕೊಳ್ಬೇಕು. ನಮ್ಮಲ್ಲಿ ಅನೇಕ ವಿದ್ಯಾರ್ಥಿಗಳು ಸಮಯ ಹಾಳು ಮಾಡ್ತಾರೆ, ಹೆಚ್ಚಿನದಾಗಿ ಟಿವಿ. ಇವತ್ತು ಹೆಚ್ಚಿನ ಸಮಯ ಹಾಳಾಗ್ತಾ ಇರತಕ್ಕಂಥದ್ದು ಟಿವಿ ಮೂಲಕವಾಗಿ. ನಾವೀಗ ಪ್ರಸಾರ ಮಾಡ್ತಾ ಇರೋ ಕಾರ್ಯಕ್ರಮ ಕೂಡ ಟಿವಿ ಮೂಲಕ ಪ್ರಸಾರ ಆಗ್ತಾ ಇದೆ. ಆದರೆ ಈ ಮಕ್ಕಳು ಟಿವಿ ಅಂತಂದ್ರೆ ಇಂಥ ಒಳ್ಳೆ ಕಾರ್ಯಕ್ರಮಗಳನ್ನು ನೋಡೋದ್ರಿಂದ ಟಿವಿ ಹಾಳಾಗ ನಾನು ಹೇಳೋದಿಲ್ಲ. ನ್ಯೂಸ್ ನೋಡಲಿ ಮಕ್ಕಳು, ಮಕ್ಕಳು ಒಂದು 1/2 ಗಂಟೆ ನ್ಯೂಸ್ ಇರ್ಬೋದು, ಕ್ವಿಝ್ ಇರ್ಬೋದು, ಅಥವಾ ಇಂಥ ಚರ್ಚಾ ಕಾರ್ಯಕ್ರಮ ಇರ್ಬೋದು, ಶೈಕ್ಷಣಿಕ ಕಾರ್ಯಕ್ರಮಗಳು ಬರ್ತವೆ. ನಮ್ಮ ನಾನು ಕಾಲೇಜ್ ವಿದ್ಯಾರ್ಥಿಗಳಿಗೆ ಹೇಳ್ತೇನೆ, UGC ಕಾರ್ಯಕ್ರಮ ಎಷ್ಟು ಜನ ನೋಡ್ತೀರಿ ಅಂತ. ಹಾಗಂದ್ರೆ ಏನು ಸರ್ ಎಷ್ಟೊತ್ತಿಗೆ ಬರುತ್ತೆ ಅಂತ ಕೇಳ್ತಾರೆ. ಅಂದರೆ ಅನೇಕ ವಿದ್ಯಾರ್ಥಿಗಳಿಗೆ UGC ಕಾರ್ಯಕ್ರಮಗಳು ಅಂತ ಟಿವಿನಲ್ಲಿ ಪ್ರಸಾರ ಆಗ್ತಾ ಇದೆ. ಅಲ್ಲಿ ಪ್ರತಿನಿತ್ಯ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಹಿಸ್ಟ್ರಿ, ಎಕನಾಮಿಕ್ಸ್, ಇಂಥ ವಿಷಯಗಳಿಗೆ ಸಂಬಂಧಪಟ್ಟಂಥ ಅನೇಕ ಪಾಠಗಳು ಪ್ರತಿನಿತ್ಯ ನ್ಯಾಷನಲ್ ಚಾನಲ್ನಲ್ಲಿ ಪ್ರಸಾರ ಆಗ್ತದೆ ಬೆಳಿಗ್ಗೆ. ಆದರೆ ಅನೇಕ ವಿದ್ಯಾರ್ಥಿಗಳಿಗೆ ಅದು ಗೊತ್ತೇ ಇಲ್ಲ. ಆದರೆ ಅದೇ ಚಿತ್ರಮಂಜರಿ ಎಷ್ಟೊತ್ತಿಗೆ ಬರುತ್ತೆ, ಧಾರಾವಾಹಿ ಯಾವ ಧಾರಾವಾಹಿ ಎಷ್ಟೊತ್ತಿಗೆ ಬರುತ್ತೆ ಅಂತ ಹೇಳಿದ್ರೆ ಕರೆಕ್ಟಾಗಿ ಎಲ್ಲ ವಿದ್ಯಾರ್ಥಿಗಳು ಹೇಳ್ತಾರೆ. ಯಾಕೆ ಅಂದರೆ ಆ ವಿದ್ಯಾರ್ಥಿಗಳಿಗೆ ಆಕರ್ಷಣೆ ಅದರಲ್ಲಿದೆ. ನಾನು ಹೇಳೋದೇನೆಂದರೆ ಟಿವಿ ನೋಡೋದಕ್ಕೂ ಕೂಡ ಒಂದು ನಿರ್ದಿಷ್ಟ ಸಮಯವನ್ನು ಇಟ್ಕೊಳ್ಳಿ. ದಿನಕ್ಕೆ ಕನಿಷ್ಠ 1/2 ಅಥವಾ 3/4 ಗಂಟೆ ಟಿವಿ, ಯಾವ ಕಾರ್ಯಕ್ರಮ ನೋಡಬೇಕು ಯಾವ್ದು ಬೇಡ, ಆವಾಗ ನಮಗೆ ಸಾಕಷ್ಟು ಸಮಯ ಉಳಿತದೆ. ಇವತ್ತು ಒಬ್ಬ ವಿದ್ಯಾರ್ಥಿ ಟಿವಿ ಮುಂದಗಡೆ ಸುಮಾರು 3-4 ಗಂಟೆಗಳ ಕಾಲ ಕಳೀತಾರೆ. ಆ ಸಮಯವನ್ನು ಓದೋಕೆ ಉಪಯೋಗಿಸ್ಕೊಂಡ್ರೆ ಖಂಡಿತವಾಗಿ ಅವನು ಹೈ ಫಸ್ಟ್ ಕ್ಲಾಸ್ ತಗೊಳ್ಬೋದು. ಹಾಗಾಗಿ ಸಮಯ ಎಲ್ಲಿ ಹಾಳಾಗ್ತದೆ ಅನ್ನೋದನ್ನು ನೋಟ್ ಮಾಡೋದನ್ನು ವಿದ್ಯಾರ್ಥಿಗಳು, ಅದರಲ್ಲಿ ಪೋಷಕರು ಕೂಡ ಅದಕ್ಕೆ ಸಹಾಯ ಮಾಡಬೇಕು. ನೋಡೋ ಈ ಕಾರ್ಯಕ್ರಮ ನಿಮಗೆ ಬೇಕಾ, ಈ ಧಾರಾವಾಹಿ ನೀನು ನೋಡಬೇಕಾ, ಅವಶ್ಯಕತೆ ಇಲ್ಲ ನಿನಗಿದು, ನಿನಗೆ ಇದು ಬೇಕಾಗಿಲ್ಲ, ಈ ಸಮಯದಲ್ಲಿ ನೀನು ಓದ್ಕೋ ಬರ್ಕೋ ಅಂತ ಹೇಳಿ ಮಕ್ಕಳಿಗೆ ಸ್ವಲ್ಪ ಗೈಡ್ ಮಾಡಿದರೆ ಖಂಡಿತವಾಗಿ ಅದನ್ನು ಸಮಯ ಉಳಿತಾಯ ಆಗ್ತದೆ. ನಮ್ಮ ಬಹಳಷ್ಟು ಸಮಯ ಹಾಳಾಗ್ತಾ ಇರ್ತಕ್ಕಂಥದ್ದು ಟಿವಿ ನೋಡೋದ್ರಲ್ಲಿ. ಎರಡನೇದು ಸ್ನೇಹಿತರ ಜೊತೆ ಹರಟೆ ಹೊಡೆಯೋದಕ್ಕೆ ನಾವು ಸಮಯವನ್ನು ಹಾಳು ಮಾಡ್ತೇವೆ. ಇದರಿಂದ ಇಬ್ಬರು ಸಮಯ ಕೂಡ ಹಾಳಾಗ್ತದೆ. ನನ್ನ 1/2 ಗಂಟೆ ಹಾಳಾಯಿತು ಅಂದರೆ ಅವನ 1/2 ಗಂಟೆ ಕೂಡ ಹಾಳಾಯಿತು. ಹಾಗಾಗಿ ಸಮಯ ಹಾಳಾಗ್ತಾ ಇರ್ತಕ್ಕಂಥದ್ದು ಒಂದು ಹರಟೆ ಹೊಡೆಯೋದ್ರಲ್ಲಿ, ಇನ್ನೊಂದು ಟಿವಿ ನೋಡೋದ್ರಲ್ಲಿ, ಮತ್ತು ಸುಮ್ಮನೆ ಅನೇಕ ವಿದ್ಯಾರ್ಥಿಗಳು ಅಲ್ಲಿ ಇಲ್ಲಿ ಕೂತು ಬೇಡದ ವಿಷಯಗಳನ್ನು ಆ ವಿಷಯ ವಿಷಯ ಗೊಂದಲದಲ್ಲೇ ಸಮಯವನ್ನು ಹಾಳು ಮಾಡ್ತಾರೆ. ಅದನ್ನು ಮಾಡ್ದೇನೆ ಯೂಸ್ಫುಲ್ ಆಗಿ ಈ ಸಮಯವನ್ನು ನಾನು ಯಾವುದಕ್ಕಾಗಿ ಉಪಯೋಗಿಸ್ಕೊಳ್ಬಹುದು, ಈ ಸಮಯದಿಂದ ಯಾವುದಕ್ಕೆ ನಾನು ಅದಕ್ಕೆ ಸಾಮಾನ್ಯವಾಗಿ ಹೇಳೋದು ಸಮಯನ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀನಿ. ನಾನು ಸಮಯ ವೇಸ್ಟ್ ಅಂತ ಹೇಳೋದಿಲ್ಲ. ನಾನು ಈ ಸಮಯವನ್ನು ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನನಗೆ ಹೆಚ್ಚು ರಿಟರ್ನ್ ಸಿಗ್ತದೆ ಅಂತ. ಉದಾಹರಣೆಗೆ ಈ ಸಮಯವನ್ನು ನಾನೀಗ ಈ ಸಮಯವನ್ನು ನಾನು ಈ ಪುಸ್ತಕ ಓದೋದಕ್ಕೆ ಉಪಯೋಗಿಸಿದ್ರೆ ನನಗೆ ಎಷ್ಟು ರಿಟರ್ನ್ಸ್ ಬರ್ತದೆ ಅಂತ. ಹಾಗಾಗಿ ಸಮಯವನ್ನು ಇನ್ವೆಸ್ಟ್ ಮಾಡೋದನ್ನು ವಿದ್ಯಾರ್ಥಿಗಳು ಕಲ್ತ್ಕೊಳ್ಬೇಕು. ಹಾಗಾಗಿ ನಾವು ಹೆಚ್ಚು ರಿಟರ್ನ್ಸ್ ಪಡೀಲಿಕ್ಕೆ ಸಾಧ್ಯ. ಈ ಸಮಯವನ್ನು ನಾನು ಗಣಿತದ ಮೇಲೆ ಇನ್ವೆಸ್ಟ್ ಮಾಡಲೋ, ಇದನ್ನು ವಿಜ್ಞಾನದ ಮೇಲೆ ಇನ್ವೆಸ್ಟ್ ಮಾಡಲೋ, ಇದನ್ನು ನಾನು ಟಿವಿ ನೋಡೋದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರು, ನನಗೆ ಯಾವುದರಿಂದ ಹೆಚ್ಚು ರಿಟರ್ನ್ ಸಿಗ್ತದೆ, ಅದನ್ನು ಆ ರೀತಿ ವಿದ್ಯಾರ್ಥಿಗಳು ಕಲ್ತ್ಕೊಂಡ್ರೆ ಖಂಡಿತವಾಗಿಯೂ ಸಮಯದ ಸದುಪಯೋಗದ ಬೆಲೆ ಗೊತ್ತಾಗುತ್ತೆ. ವಿದ್ಯಾರ್ಥಿ ಸಮಯದ ಹಂಚಿಕೆಯನ್ನು ಮಾಡಿಕೊಳ್ಬೇಕಾಗುತ್ತೆ, ತನಗೆ ಯಾವುದ್ರಲ್ಲಿ ಹೆಚ್ಚು ಲಾಭಗಳಿವೆ ಮತ್ತೆ ಯಾವ ವಿಷಯ ಕಷ್ಟ ಆಗುತ್ತೆ ಅದಕ್ಕೂ ಅನುಗುಣವಾಗಿ ಸಮಯವನ್ನು ಯೋಜನೆಯನ್ನು ತಯಾರಿಸಿಕೊಂಡು ಹೊಂದಿಸಿಕೊಂಡು ತುಂಬಾ ಲಾಭ ಇದೆ. ಸರ್, ಇದು ಪ್ರಕಾಶ್ ಹೇಳಿದಂತ ಟಿವಿಗೆ ಸಂಬಂಧಪಟ್ಟ ಹಾಗೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿ ಸರ್. ನಮ್ಮ ರಕ್ಷಕರಿಗತ್ತಲ್ಲಿ ಒಂದು ಮನವಿ, ನಂದು ನಮ್ಮ ರಕ್ಷಕರು ಮಕ್ಕಳದ್ನ ಬಾಗಿಲಿನ ರೂಮ್ ನಲ್ಲಿ ಕೂಡಿ ಹಾಕಿ ನೀವು ಓದಿ ಬರೀರಿ ಹೋಮ್ವರ್ಕ್ ಮಾಡಿ ಅಂತ ಹೇಳಿ ಇವರು ಟಿವಿ ನೋಡ್ತಾ ಇದ್ರೆ ಆ ಮಗು ಆ ಮಾಡುವಂತಹ ಅಧ್ಯಯನ ಪರಿಣಾಮಕಾರಿ ಆಗೋದಿಲ್ಲ. ಆದ್ದರಿಂದ ನಿಮ್ಮ ಮಗು ಅಧ್ಯಯನ ಮಾಡ್ತಾ ಇರುವಾಗ ನೀವು ಸ್ವಲ್ಪ ತ್ಯಾಗ ಮಾಡಲಿಕ್ಕೆ ಸಿದ್ಧರಾಗಿ, ನಿಮಗೆ ಎಷ್ಟೇ ಆಸಕ್ತಿ ಇರುವಂತಹ ಕಾರ್ಯಕ್ರಮ ಆಗಲಿ, ನಿಮ್ಮ ಮಗು ಅಧ್ಯಯನ ಮಾಡುವಾಗ ನಿಮ್ಮ ಮಗು ಮನೆಯಲ್ಲಿರುವಾಗ ನೀವು ಟಿವಿಯನ್ನ ಬಂದ್ ಮಾಡಿ. ಅಷ್ಟೇ ಅಲ್ಲ, ಮಗುವಿನ ಜೊತೆಗೆ ಒಂದು ಹತ್ತು ಕುತ್ಕೊಳ್ಬೇಕಾಗ್ತದೆ. ಜೊತೆಯಲ್ಲಿ ಮಗು ಅಧ್ಯಯನ ಮಾಡುವಾಗ ಮಗುವಿನ ಜೊತೆಯಲ್ಲಿ ನೀವಿದ್ರೆ ಮಗುವಿಗೆ ಒಂದು ಕಾನ್ಫಿಡೆನ್ಸ್ ಡೆವಲಪ್ ಆಗುತ್ತೆ. ಆದ್ರಿಂದ ಏನ್ ಮಾಡಿದ್ಯಪ್ಪ, ಇವತ್ತು ಏನ್ ಮಾಡಿದ್ರು, ಪಾಠ ಏನ್ ಮಾಡಿದ್ರು, ಈಗ ಯಾವ ಲೆಕ್ಕ ಕೊಟ್ರು, ಇವತ್ತು ಏನ್ ಮಾಡಿದೆ, ಇವತ್ತು ಎಷ್ಟು ಲೆಕ್ಕ ಹೇಳಿಕೊಟ್ರು, ಅಥವಾ ಇವತ್ತು ಏನ್ ಓದಿದೆ ಅಂತ ಕೇಳಿದ್ರೆ ಮಗುವಿಗೆ ಒಂದು ಕಾನ್ಫಿಡೆನ್ಸ್ ಬಿಡ, ನಮ್ಮ ಅಪ್ಪ ಅಮ್ಮ ನನ್ನ ವಿಚಾರಿಸ್ಕೊಳ್ತಾರೆ ಅಂತ. ಅನೇಕ ವಿದ್ಯಾರ್ಥಿಗಳು ಏನಾಗಿದೆ, ಇವ್ರು ಹೇಳಿದಾಗ ಯಾವುದೋ ಒಂದು ರೂಮ್ನಲ್ಲಿ ಹೋಗಿ ಓದ್ಕೊ ಅಂತ ಹೇಳಿ ಅಪ್ಪ ಅಮ್ಮ ಧಾರಾವಾಹಿ ಏನೋ ಫಿಲ್ಮ್ ನೋಡ್ತಾ ಕುತ್ಕೊಂಡ್ರೆ ಆ ಮಗುವಿಗೆ ಎರಡು ರೀತಿಯಲ್ಲಿ, ಒಂದು ನನಗೆ ನೋಡ್ಲಿಕ್ಕೆ ಬಿಡಲಿಲ್ಲ ಅಂತ ಒಂದು, ಎರಡನೇದಾಗಿ ನನ್ನ ಅಪ್ಪ ಅಮ್ಮ ನನ್ನ ಕೇರ್ ಮಾಡೋದಿಲ್ಲ ಅಂತಕ್ಕಂಥ ಒಂದು ಭಾವನೆ ಮಗುವಿನಲ್ಲಿ ಉಂಟಾಗ್ತದೆ. ನನ್ನೇನು ಕೇಳೋದಿಲ್ಲ, ಅವ್ರು ಅಷ್ಟಕ್ಕೆ ಅವ್ರು ಟಿವಿ ನೋಡ್ಕೊಳ್ತಿದ್ದಾರೆ ಅನ್ನೋ ಭಾವನೆ ಬರ್ತದೆ. ಹಾಗಾಗಿ ಮಗುವಿನ ಅಟ್ಲೀಸ್ಟ್ ಬೆನ್ನು ತಟ್ಟಿ, ಹಾ ಈ ಒಳ್ಳೆ ಕೆಲಸ ಮಾಡಿದೆ, ಇವತ್ತೇನು ಕಲ್ತ್ಕೊಂಡೆ, ಇವತ್ತೇನು ಹೇಳಿಕೊಟ್ರು ಅಂತ ಕೇಳಿದ್ರೆ ನನ್ನ ಬಗ್ಗೆ ಕಾಳಜಿ ಇದೆ ಅಂತಕ್ಕಂಥ ಭಾವನೆ ಮಗುವಿನಲ್ಲಿ ಬಂದರೆ ಖಂಡಿತವಾಗ ಮಗುವಿಗೆ ಕಲಿಯುವ ವಿಷಯದಲ್ಲಿ ಆಸಕ್ತಿ ಬರ್ತದೆ. ಈಗ ಮಕ್ಕಳಿಗಾಗಿ ಮಾಡುವಂತ ತ್ಯಾಗ ಅವರಿಗೆ ತೋರಿಸುವಂತ ಪ್ರೀತಿಯ ಒಂದು ಭಾಗ ಅಂತ ಎಲ್ಲ
ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರು ಓಕೆ ಶಿಕ್ಷಕರು ಮಕ್ಕಳಿಗೆ ನೆನಪು ಶಕ್ತಿ ಹೆಚ್ಚಿಸಿಕೊಳ್ಳಿಕ್ಕೆ ಅವರ ಇತಿ ಮಿತಿಳಿ ಏನು ಮಾಡಲು ಚಾನ್ಸ್ ಇದೆ ಅವಕಾಶಗಳಿದೆ ಶಿಕ್ಷಕರಿಗೆ ಈಗ ಮೊತ್ತ ಮೊದಲನೇದಾಗಿ ಒಂದು ಮಗು ಒಬ್ಬ ಅಧ್ಯಾಪಕನನ್ನು ಮೆಚ್ಚಿಕೊಂಡ್ರೆ ಆತನನ್ನ ಪ್ರೀತಿಸಿದ್ರೆ ಆ ಸಬ್ಜೆಕ್ಟ್ ಏನಿದೆ ಆತನ ಸಬ್ಜೆಕ್ಟ್ ಏನಿದೆ ಆ ಸಬ್ಜೆಕ್ಟಿನ ಬಗ್ಗೆ ಹೆಚ್ಚು ಆಸಕ್ತಿ ತಗೊಳ್ಳುತ್ತೆ ನಾವಾದ್ರೆ ಅಧ್ಯಾಪಕರು ಏನು ಮಾಡಬೇಕು ನಮ್ಮ ಮಕ್ಕಳನ್ನು ನಾವು ಹೆಚ್ಚು ಪ್ರೀತಿಸಿದರೆ ನಮ್ಮ ಸಬ್ಜೆಕ್ಟನ್ನು ಹೆಚ್ಚು ಪ್ರೀತಿಸಿದರೆ ಆಗ ಆ ಮಗುವಿಗೆ ಏನಾಗುತ್ತೆ ಆ ಸಬ್ಜೆಕ್ಟ್ನ ಬಗ್ಗೆ ಹೆಚ್ಚು ಆಸಕ್ತಿ ಬರುತ್ತೆ ಆ ಸಬ್ಜೆಕ್ಟನ್ನು ಹೆಚ್ಚು ಆಸಕ್ತಿಯಿಂದ ಕಲಿತದೆ ಆದರೆ ನಾವು ಆ ರೀತಿಯಾಗಿ ಮಾಡದೇ ಇದ್ದರೆ ಆ ಅಧ್ಯಾಪಕನನ್ನು ದ್ವೇಷಿಸುವುದರ ಜೊತೆಯಲ್ಲಿ ಆ ಸಬ್ಜೆಕ್ಟ್ ಅನ್ನು ದ್ವೇಷಿಸಲಿಕ್ಕೆ ಪ್ರಾರಂಭಿಸುತ್ತದೆ ಆ ನಿರ್ದಿಷ್ಟವಾದಂತಹ ಸಬ್ಜೆಕ್ಟ್ ನಲ್ಲಿ ಮಗು ಹಿಂದೆ ಬೀಳುತ್ತೆ ಆದ್ರಿಂದ ಅಧ್ಯಾಪಕರಿಗೆ ನನ್ನ ಬೇಡಿಕೆ ಇಷ್ಟೇ ನಿಮ್ಮ ವಿಷಯವನ್ನ ಪ್ರೀತಿಸಿ ನಿಮ್ಮ ಮಕ್ಕಳನ್ನ ಪ್ರೀತಿಸಿ ಆಗ ನಿಮ್ಮನ್ನ ನಿಮ್ಮ ಸಬ್ಜೆಕ್ಟ್ ಅನ್ನ ಪ್ರೀತಿಸುವಂತಹ ಮಕ್ಕಳು ಕಲಿಕೆಯಲ್ಲಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇದೆ ನೀವು ವಲಯ ತರಬೇತಿದಾರ ನಮ್ಮ ವಿದ್ಯಾರ್ಥಿಗಳಿಗೆ ನೀಡುವಂತ ಪ್ರಮುಖವಾದ ಸಂದೇಶ ಏನು ಸರ್ ಮೊದಲನೇದಾಗಿ ವಿದ್ಯಾರ್ಥಿಗಳು ಈ ಏನು ಶಾಲಾ ಕಾಲೇಜುಗಳಲ್ಲಿ ಕಲಿತಂತಹ ವಿದ್ಯಾರ್ಥಿಗಳಿದ್ದಾರೆ ಅವರು ಈ ಅವಕಾಶವನ್ನು ಸಾಧ್ಯವಾದಷ್ಟು ಉಪಯೋಗಿಸ್ಕೊಳ್ಬೇಕು ಉದಾಹರಣೆಗೆ ಅವ್ರಿಗೆ ಇರುವಂತಹ ಅವಕಾಶಗಳು ಉದಾಹರಣೆಗೆ ಕಾಲೇಜ್ನಲ್ಲಿ ಶಾಲಾ ಕಾಲೇಜಲ್ಲಿ ಇರ್ತಕ್ಕಂಥ ಲೈಬ್ರರಿಗಳು ಅದನ್ನು ಉಪಯೋಗಿಸ್ಕೊಳ್ಬೇಕು ಮತ್ತೆ ಅಧ್ಯಾಪಕರನ್ನ ಹೆಚ್ಚಾಗಿ ಬಳಸ್ಕೊಳ್ಬೇಕು ನಾನು ತರಗತಿಯಲ್ಲಿ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರ್ತೇನೆ ನಿಮ್ಮ ಅಧ್ಯಾಪಕರನ್ನ ಚೆನ್ನಾಗಿ ದುಡಿಸ್ಕೊಳ್ಳಿ ಯಾಕೆಂದ್ರೆ ದೇ ಆರ್ ಪೇಯ್ಡ್ ಫಾರ್ ಇಟ್ ಸರ್ಕಾರ ಅವರಿಗೆ ಸಂಬಳ ಕೊಡೋದೇ ನಿಮಗೆ ಕಲಿಸ್ಲಿಕ್ಕಾಗಿ ನೀವು ಅವ್ರ ಹತ್ರ ಪ್ರಶ್ನೆ ಕೇಳಿ ಅವರಿಂದ ವಿಷಯವನ್ನು ಗ್ರಹಣ ಮಾಡ್ಕೊಳ್ಳದೆ ಇದ್ರೆ ಅವರಿಗೇನು ಲಾಸ್ ಆಗೋದಿಲ್ಲ ಅವರಿಗೆ ತಿಂಗಳು ಕಳೆದುಕೊಳ್ಳೆ ತಿಂಗಳು ಕ್ಯಾಲೆಂಡರ್ ಹೊರ ತಕ್ಷಣ ಸಂಬಳ ಬರೋದು ಬರ್ತದೆ ನಾನು ಒಬ್ಬ ಅಧ್ಯಾಪಕನೇ ಆದ್ರೆ ಅಧ್ಯಾಪಕನಾಗಿ ಈ ಮಾತನ್ನು ಹೇಳೋದಕ್ಕೆ ಅಂದ್ರೆ ವಿದ್ಯಾರ್ಥಿಗಳು ಅಧ್ಯಾಪಕರನ್ನು ಸಾಕಷ್ಟು ದುಡಿಸ್ಕೊಳ್ಬೇಕು ಅವ್ರಲ್ಲಿರ್ತಕ್ಕಂಥ ನಾಲೆಡ್ಜ್ ಅನ್ನ ಕಿತ್ಕೊಳ್ಬೇಕು ನಾನು ಹೇಳೋದು ಗ್ರ್ಯಾಬ್ ದಿ ಅಪರ್ಚುನಿಟೀಸ್ ಅಂತ ನಾವು ಜೆಸಿಸ್ ನಲ್ಲಿ ಹೇಳ್ತೇವೆ ಅಂದ್ರೆ ಅವಕಾಶಗಳನ್ನು ವಿದ್ಯಾರ್ಥಿಗಳು ಪಡ್ಕೊಳ್ಬೇಕು ಶಾಲೆಯಲ್ಲಿ ಒಳ್ಳೆಯ ಅಧ್ಯಾಪಕರಿದ್ದಾರೆ ನುರಿತ ಅಧ್ಯಾಪಕರು ಇರ್ತಾರೆ ಅವರ ಅನುಭವವನ್ನ ಅವರಲ್ಲಿರ್ತಕ್ಕಂಥ ನಾಲೆಡ್ಜ್ ಅನ್ನ ವಿದ್ಯಾರ್ಥಿಗಳು ಎಷ್ಟರ ಮಟ್ಟಿಗೆ ಎನ್ಕ್ಯಾಶ್ ಮಾಡ್ಕೊಳ್ತಾರೋ ಅಷ್ಟು ಪ್ರಯೋಜನ ಅವರು ಪಡ್ಕೊಳ್ತಾರೆ ಉದಾಹರಣೆಗೆ ನಾವು ಒಂದು ಪಾತ್ರೆ ತಗೊಂಡು ಸಮುದ್ರಕ್ಕೆ ಹೋದ್ರೆ ನಾವು ಎಷ್ಟು ದೊಡ್ಡ ಪಾತ್ರೆ ತಗೊಂಡು ಹೋಗಿರ್ತೀವೋ ಅಷ್ಟು ನೀರು ತರಲಿಕ್ಕೆ ಸಾಧ್ಯ ನಮ್ಮ ಹತ್ರ ಸಮುದ್ರ ಏನು ಖರ್ಚಾಗೋದಿಲ್ಲ ಅಧ್ಯಾಪಕರಿದ್ದವರು ಸಮುದ್ರ ಇದ್ದ ಹಾಗೆ ಬೇಕಾದಷ್ಟು ಸಾಗರದಷ್ಟು ನೀರಿದೆ ನಮಗೆ ಬೇಕಾದಷ್ಟನ್ನು ನಾವು ನಮ್ಮ ಪಾತ್ರೆಯಲ್ಲಿ ಹೋಗಿ ತೆಗೆದುಕೊಂಡು ಬರಬಹುದು ಹಾಗೆ ವಿದ್ಯಾರ್ಥಿಗಳಾದವರು ಅಧ್ಯಾಪಕರಲ್ಲಿರ್ತಕ್ಕಂಥ ಅನುಭವವನ್ನು ಅಧ್ಯಾಪಕರಲ್ಲಿರ್ತಕ್ಕಂಥ ಜ್ಞಾನವನ್ನು ಸಾಧ್ಯವಾದಷ್ಟು ತಮ್ಮ ಕಡೆಗೆ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಇದು ಖಂಡಿತ ಆಗಬೇಕು ಈ ದಿಸಿನಲ್ಲಿ ಜೆಸಿಸ್ ಕೂಡ ಈ ದಿಸಿನಲ್ಲಿ ಬಹಳ ಪ್ರಯತ್ನ ಮಾಡ್ತಾ ಇದೆ ಯಾಕೆಂದರೆ ಜೆಸಿಸ್ ಸಂಸ್ಥೆ ಈಗಾಗಲೇ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಹಾಗೂ ಉತ್ತರ ಕನ್ನಡ ಮೂರು ಜಿಲ್ಲೆಗಳಲ್ಲಿರ್ತಕ್ಕಂಥ ಜೆಸಿ ಈ ದಿಸಿನಲ್ಲಿ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದೆ ಕಳೆದ 3-4 ವರ್ಷಗಳಿಂದ ಮಕ್ಕಳಿಗೆ ತರಬೇತಿಗಾಗಿಯೇ ಒಂದು ಹೊಸ ವಿಭಾಗವನ್ನು ಪ್ರಾರಂಭಿಸಿ ಬಹಳಷ್ಟು ತರಬೇತಿಗಳನ್ನು ಕೊಡುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಸಿದ್ಧತೆ ಬಗ್ಗೆ ಸ್ಮರಣಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದರ ಬಗ್ಗೆ ಮತ್ತು ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳ ಬಗ್ಗೆ ಪರೀಕ್ಷೆ SSLC ಅಥವಾ PUC ಅಥವಾ ಡಿಗ್ರಿ ನಂತರ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಕೊಡ್ತಾ ಇದೆ ದಯವಿಟ್ಟು JC ಸಂಸ್ಥೆಯವರನ್ನು ಸಂಪರ್ಕಿಸಿ ಅವರ ಅನುಭವವನ್ನು ಮಾರ್ಗದರ್ಶನವನ್ನು ನಿಮ್ಮ ಸಂಸ್ಥೆಗಳಲ್ಲಿ ಆಗುವ ಹಾಗೆ ಮಾಡಿ ಅದಕ್ಕೆ ಬೇಕಾದಂತಹ ಮಾರ್ಗದರ್ಶನ JC ಸಂಸ್ಥೆಯವರು ರೋಟರಿ ಲಯನ್ಸ್ ಇವರ ಸಂಸ್ಥೆಯವರು ಕೊಡ್ತಾರೆ ಅವರ ಪ್ರಯೋಜನವನ್ನು ನೀವು ಪಡ್ಕೊಳ್ಬೇಕು ಅಂತ ಹೇಳ್ತೇನೆ ನಾನು ಸರ್ ನೀವೇನಂತ ನಿಮ್ಮ ಸಂದೇಶ ಇದು 21ನೇ ಶತಮಾನ ಅತ್ಯಂತ ಸ್ಪರ್ಧಾತ್ಮಕವಾದಂತಹ ಜಗತ್ತಿದು ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು ಉಳಿಯಬೇಕಾದ್ರೆ ಬದುಕಬೇಕಾದ್ರೆ ಯಶಸ್ಸನ್ನು ಪಡೆಯಬೇಕಾದ್ರೆ ನಮ್ಮ ಮಟ್ಟ ಅತ್ಯುತ್ತಮವಾಗಿರಬೇಕು ಆದ್ದರಿಂದ ನಮ್ಮ ಕ್ವಾಲಿಟಿ ಇಂಪ್ರೂವ್ಮೆಂಟ್ ನಮ್ಮ ಗುಣಮಟ್ಟವನ್ನು ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಅಧ್ಯಯನ ಮಾಡಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ದೇವರು ನಿಮಗೆಲ್ಲ ಒಳ್ಳೆಯದು ಮಾಡಲಿ ತಾವು ಇಷ್ಟು ಕಾಲ ನಮಗೆ ನಮ್ಮ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೆ ನೆನಪಶಕ್ತಿ ಇರ್ಬೋದು ಅವರ ವೇಳಾಪಟ್ಟಿ ಬಗ್ಗೆ ಇರ್ಬೋದು ಎಲ್ಲ ಮಾಹಿತಿ ಕೊಟ್ಟಿದ್ದೀನಿ ಹಾಗಾಗಿ ನಿಮಗೆ JC ಪರವಾಗಿ ಉಸಿರು ಪರವಾಗಿ ಹಾಗೂ ನಮ್ಮ ಯೋಜನೆ ಪರವಾಗಿ ಪ್ರೀತಿಯ ವಂದನೆ ಅರ್ಪಿಸ್ತಾ ಇದ್ದೇವೆ ವಿದ್ಯಾರ್ಥಿಗಳೇ ಇದನ್ನೇ ನಾವು ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಬರುವ ತಿಂಗಳು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಪ್ರೀತಿಯ ನಮಸ್ಕಾರ